नारायणं सुरगुरुम् जगदेकनाथं भक्तप्रियं सकललोकनमस्कृतम् च त्रैगुण्यवर्जितमजं विभुमाद्यमीशम् वन्दे भवनमरासुरसिद्धवन्द्यम् नारायणं नमस्कृत्य चैवनरोत्तमं चैव नरोत्तमम् देवीम् ततो जयमुदीरयेत् ब्रह्मान्ता गुरवः साक्षात् इष्टम् दैवम् श्रियः पतिः आचार्याः श्रीमदाचार्याः सन्तु मे जन्मजन्मनि भवति यदनुभावात् ईडमूकोऽपि वाग्मी जडमतिरपि जन्तुर्जायते प्राज्ञमौळिः सकलवचनचेतो देवता भारती सा मम वचसि निधत्ताम् सन्निधिम् मानसे च अस्मद्गुरुसमारम्भाम् टीकाकृत्पादमध्यगाम् श्रीमदाचार्यपर्यन्ताम् वन्दे गुरुपरम्पराम् आपादमौळिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः अर्जुनौ वाच जायसी चेत्कर्मणस्थे मता बुद्धिर्जनार्दन ततिम् कर्मणि घोरे माम् नियोजयसि केशव व्यामिश्रेणैव वाक्येन बुद्धिम् मोहयसि वमे तदेकम् वदनिश्चित्य येन श्रेयोऽहमाप्नुयाम् श्रीभगवानोवाच लोकेऽस्मिन् निष्ठा पुरा प्रोक्ता ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಯುದ್ಧದಲ್ಲಿ ವಿಮುಖನಾದ ಅರ್ಜುನನಿಗೆ ಕೃಷ್ಣ ಹುಟ್ಟು ಸಾವುಗಳ ಬಗ್ಗೆ ಜೀವನದ ಕರ್ತವ್ಯಗಳ ಬಗ್ಗೆ ವಿಸ್ತಾರವಾದ ವ್ಯಾಖ್ಯಾನವನ್ನೇ ಮಾಡಿದ ಯಾರು ಹುಟ್ಟುತ್ತಾರೋ ಅವರಿಗೆ ಸಾವು ನಿಶ್ಚಿತ ಯಾರು ಸಾಯ್ತಾರೋ ಅವರಿಗೆ ಹುಟ್ಟು ನಿಶ್ಚಿತ ಆದ್ದರಿಂದ ಹುಟ್ಟು ಸಾವುಗಳ ಬಗ್ಗೆ ನೀನು ಯೋಚನೆ ಮಾಡಬೇಡ ಅದು ಪ್ರಕೃತಿ ಸಹಜವಾಗಿ ನಡೆಯುವಂತಹ ಪ್ರಕ್ರಿಯೆ ಕ್ಷತ್ರಿಯನಾಗಿ ನೀನು ಮಾಡಬೇಕಾದ ಕರ್ತವ್ಯಗಳೇನು ಅನ್ನುವುದರ ಬಗ್ಗೆ ಯೋಚನೆಯನ್ನು ಮಾಡುವಂಥ ಕೃಷ್ಣ ವಿಸ್ತಾರವಾಗಿ ಜ್ಞಾನದ ಉಪದೇಶ ಜೀವನದ ಅಸ್ಥಿರತೆ ಕರ್ತವ್ಯಗಳು ಅನ್ನುವ ಅನೇಕ ವಿಚಾರಗಳಲ್ಲಿ ಜ್ಞಾನದಾನವನ್ನು ಮಾಡಿದ್ದಾನೆ ಮುಂದೆ ಅರ್ಜುನ ಕೇಳ್ತಾನೆ ನಾನು ಯುದ್ಧರೂಪವಾದ ಕರ್ಮವನ್ನ ಮಾಡಲಿಕ್ಕೆ ಹೊರಟಾಗ ತತ್ವಜ್ಞಾನವನ್ನ ಉಪದೇಶ ಮಾಡಿದೆ ಅಂದ್ರೆ ಏನು ಕರ್ಮ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ ಮಾಡುವ ಕರ್ಮವನ್ನ ತಿಳಿದು ಮಾಡುವುದು ತುಂಬಾ ಮುಖ್ಯವಾಗಿದೆ ಕರ್ಮಕ್ಕಿಂತ ತುಂಬಾ ಪ್ರಶಸ್ತವಾರದ್ದು ಜ್ಞಾನ ಅಂತ ಏನು ಕರ್ಮವನ್ನು ಮಾಡಬೇಕಾದರೂ ಯಾವ ಉದ್ದೇಶದಲ್ಲಿ ಮಾಡ್ತೇವೆ ಯಾರಿಗೋಸ್ಕರ ಇದನ್ನು ಸಮರ್ಪಣೆ ಮಾಡ್ತೇವೆ ಎನ್ನುವ ಎಚ್ಚರ ಇರಬೇಕು ಸುಮ್ಮನೆ ವಟ್ರಾಸಿ ದಾಯಾದಿಗಳವರಿಗೆ ಹೊಡಿಬೇಕು ಅಂತ ಯುದ್ಧದ ರೂಪವಾದ ಕರ್ಮವನ್ನು ಮಾಡುವುದಲ್ಲ ಅದು ಒಂದು ದೇವರ ಪೂಜೆ ಆಗಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಇದು ದೇವರಿಗೆ ಸಮರ್ಪಣೆ ಎನ್ನುವ ಪ್ರಜ್ಞೆ ಇರಬೇಕು ಅಂತೆಲ್ಲ ಉಪದೇಶ ಮಾಡಿದೆ ಜ್ಞಾನವೇ ಪ್ರಮುಖ ಅಂತ ನಿನ್ನ ಉಪದೇಶದಿಂದ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಜ್ಞಾನವೇ ಮುಖ್ಯ ಅಂತ ಆದ ಮೇಲೆ ಘೋರವಾದ ಕರ್ಮದಲ್ಲಿ ನನ್ನನ್ನು ಯಾಕೆ ಸಂಯೋಜನೆ ಮಾಡ್ತಾ ಇದೆ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ನೀನು ಉಪದೇಶವನ್ನ ಮಾಡ್ತಾ ಇರುವುದು ಕರ್ಮವನ್ನ ಮಾಡು ಅಂತ ಆದರೆ ಉಪದೇಶದಲ್ಲಿರುವ ಅಭಿಪ್ರಾಯಗಳೆಲ್ಲ ಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥ ಒಟ್ಟು ಗೊಂದಲದ ಮಾತನ್ನು ಆಡಿದೆ ಕೆಲವೊಮ್ಮೆ ಜ್ಞಾನಕ್ಕೆ ಮಹತ್ವ ಅಂತ ಹೇಳ್ತಿ ಕೆಲವೊಮ್ಮೆ ಕರ್ಮ ಕೆಲಸವನ್ನೇ ಮಾಡು ಅಂತ ಹೇಳ್ತಿ ಕೆಲಸಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಕೆಲಸದಲ್ಲಿರುವ ಭಾವನೆ ಅನುಸಂಧಾನ ಅದು ದೊಡ್ಡದು ಅಂತ ಹೇಳಿದೆ ಹೀಗಿದ್ದಾಗ ಕರ್ಮದಲ್ಲಿ ನನ್ನನ್ನು ಯಾಕೆ ಸಂಯೋಜನೆ ಮಾಡ್ತಾ ಇದೆ ಕಲ್ಲಿದ್ದಲ ಗಣಿಯಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಹೇಳಿದ್ರೆ ಮೈಯೆಲ್ಲ ಕೆಸರಾಗುತ್ತೆ ಹಾಗೆ ಈ ಯುದ್ಧರೂಪವಾದ ಕರ್ಮವನ್ನು ಮಾಡ್ಲಿಕ್ಕೆ ಹೋದಾಗ ಒಂದಷ್ಟು ಹಿಂಸೆ ಒಂದಷ್ಟು ದುಃಖ ಒಂದಷ್ಟು ಭಯ ಉದ್ವೇಗಗಳಿಗೆ ಅವಕಾಶ ಇದೆ ನನ್ನ ಬುದ್ಧಿಯಲ್ಲಿ ನಿನ್ನ ಮಾತಿನಿಂದ ನೀನು ಮಾಡಿದ ಉಪದೇಶದಿಂದ ತುಂಬಾ ಆಗಿದೆ ಅಂತಾನೆ ಅರ್ಜುನ ನನ್ನ ಮನಸ್ಸು ಸ್ಥಿರವಾಗಿರಬೇಕಾಗಿತ್ತು ಮತ್ತು ಗೊಂದಲಕ್ಕೀಡಾಗಿದೆ ಮೋಹಕವಾದ ಮಾತುಗಳನ್ನು ತೊರೆದು ನೇರವಾಗಿ ನಾನು ಏನ್ ಮಾಡಬೇಕು ಅನ್ನುವುದನ್ನ ಹೇಳು ಯುದ್ಧ ಮಾಡ್ಬೇಕಾ ಬೇಡ್ವಾ ಯುದ್ಧವನ್ನು ಮಾಡುವುದಾದರೆ ಹೇಗೆ ಯುದ್ಧವನ್ನು ಮಾಡಬೇಕು ಇದರ ಬಗ್ಗೆ ನನಗೆ ಸರಿಯಾದ ಉಪದೇಶವನ್ನು ಮಾಡು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಜಗತ್ತಿನಲ್ಲಿ ಎರಡು ರೀತಿಯಾದ ಯೋಗಿಗಳಿದ್ದಾರೆ ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂತ ಜ್ಞಾನ ಯೋಗಿಗಳು ಅಂದ್ರೆ ಕರ್ಮಕ್ಕಿಂತ ಜಾಸ್ತಿ ಮಾಡುವ ಕ್ರಿಯೆಗಳಲ್ಲಿ ಯಾಕೆ ಅಂತ ಯೋಚನೆಯನ್ನ ಮಾಡಿ ಕೆಲಸವನ್ನು ಮಾಡುವವರು ಅವರನ್ನ ಜ್ಞಾನಯೋಗಿಗಳು ಅಂತ ಕುಳಿತಲ್ಲೇ ನೂರಾರು ಜಗತ್ತಿನ ಚೇಷ್ಟೆಗಳನ್ನು ನೋಡ್ತಾ ಇರ್ತಾರೆ ಈ ಎಲ್ಲ ಚೇಷ್ಟೆಗಳು ಕೂಡ ಯಾವ ಭಗವಂತನಿಂದ ನಡೆಯುತ್ತೆ ಎನ್ನುವುದನ್ನು ಯೋಚನೆ ಮಾಡ್ತಾ ಇರ್ತಾರೆ ತುಂಬಾ ಸೂಕ್ಷ್ಮಮತಿಯಿಂದ ಒಂದು ಕೀಟವೋ ಪ್ರಾಣಿಯ ಪಕ್ಷಿಯ ಜನ್ಮವನ್ನ ತಾಳಿದೆ ಅಂದ್ರೆ ಅದರ ಜನ್ಮ ಹೇಗಾಯಿತು ಅದರ ಲಯ ಹೇಗಾಗುತ್ತೆ ಅದಕ್ಕೆ ಅಷ್ಟು ದಿನಗಳ ಕಾಲ ಆಹಾರವನ್ನು ಕೊಟ್ಟವನು ಯಾರು ಅದರ ಪ್ರವೃತ್ತಿಗಳೆಲ್ಲ ಹೀಗೆ ಯಾಕಾಯಿತು ಗಿಳಿಗೆ ರೆಕ್ಕೆಗಳಲ್ಲಿ ಹಸಿರು ಬಣ್ಣವೇ ಯಾಕೆ ಬಂತು ಕೋಗಿಲೆಯ ಕಂಠದಲ್ಲಿ ನಿಯಮೇನ ಹುಟ್ಟಿದ ಕೋಗಿಲೆಗಳೆಲ್ಲ ಮಧುರವಾಕೆ ಯಾಕೆ ಹಾಡಾಡು ಹಾಡುತ್ತೆ ನವಿಲುಗಳ ರೆಕ್ಕೆಗಳೆಲ್ಲ ಬಹಳ ಸುಂದರವಾಗಿ ಇದೆ ಯಾಕೆ ಇದನ್ನು ವಿಮರ್ಶೆ ಮಾಡ್ತಾ ಹೋದಾಗ ಇದು ಯಾವುದೇ ಪ್ರಾಣಿ ಪಕ್ಷಿಗಳ ಪ್ರಯತ್ನದಿಂದ ಬಂದದ್ದಲ್ಲ ಇದರ ಹಿಂದೆ ಚಿತ್ರವನ್ನ ಬರೆಯುವ ಒಬ್ಬ ಚಿತ್ರಕಾರ ಇದ್ದಾನೆ ಎನ್ನುವುದನ್ನ ಈ ಕ್ರಮದಲ್ಲಿ ಯೋಚನೆ ಮಾಡಿ ಮಾಡಿ ತಿಳಿದುಕೊಳ್ತಾ ಇರ್ತಾರೆ ಒಂದು ಮರ ಒಂದು ಮರ ಹುಟ್ಟಿದ ಮೇಲೆ ಸಾಯುವ ತನಕ ಎಷ್ಟು ಬಾರಿ ಎಲೆಗಳು ಬಂತು ಎಲ್ಲಾ ಎಲೆಗಳು ಹಸಿರಾಗೇ ಇತ್ತು ಆ ಮಣ್ಣಿನಲ್ಲಿ ಅಷ್ಟು ಹಸಿರು ಬಣ್ಣವನ್ನ ತುಂಬಿದವರು ಯಾರು ವೈಜ್ಞಾನಿಕವಾಗಿ ಆ ಮಣ್ಣಿನಿಂದ ಅಷ್ಟು ಹಸಿರು ಬಣ್ಣವನ್ನ ತೆಗಿಲಿಕ್ಕೆ ನಮ್ಮಿಂದ ಆಗುತ್ತ ನಮ್ಮಿಂದ ತೆಗಿಲಿಕ್ಕಾಗದೇ ಇರುವಷ್ಟು ಬಣ್ಣ ಪ್ರತಿ ವರ್ಷ ಆ ಮರದಲ್ಲಿ ಹಸಿರು ಎಲೆಗಳ ಮೂಲಕ ಬರುತ್ತಲ್ಲ ಅಷ್ಟು ಹಸಿರು ಬಣ್ಣವನ್ನ ಈ ನೆಲದ ಮಣ್ಣಿನಲ್ಲಿ ಸಪ್ಲೈ ಮಾಡುವರು ಯಾರು ಹೀಗೆ ಯೋಚನೆ ಮಾಡ್ತಾ ಇರ್ತಾರಂತೆ ಅವರನ್ನ ಜ್ಞಾನಯೋಗಿಗಳು ಅಂತ ಕರೀತಾರೆ ಕಂಡ ಕಂಡಲ್ಲಿ ಪ್ರತಿಯೊಂದು ಕ್ರಿಯೆಗಳ ಬಗ್ಗೆ ಹೇಗೆ ಈ ಕ್ರಿಯೆ ನಡೀತಾ ಇದೆ ಇದು ಕೇವಲ ಪುರುಷ ಪ್ರಯತ್ನದಿಂದ ನಡೆಯುತ್ತಾ ಅಥವಾ ಪ್ರಕೃತಿಯಲ್ಲೇ ಸಹಜವಾದ ಗುಣಗಳು ಅಂತ ಹೇಳಿಕ್ಕೆ ಸಾಧ್ಯವಾ ಆ ಗುಣಗಳ ಅಭಿವ್ಯಕ್ತಿಯನ್ನ ಯಾರು ಮಾಡಿಸ್ತಾರೆ ಇದನ್ನು ಹೆಚ್ಚು ಈ ಕ್ರಮದ ಯೋಚನೆಗಳನ್ನು ಮಾಡುವವರನ್ನ ಜ್ಞಾನಯೋಗಿಗಳು ಅಂತ ಕರೀತಾರೆ ಕರ್ಮಯೋಗಿಗಳು ಅಂದ್ರೆ ಅವರಿಗೆ ಅಷ್ಟೆಲ್ಲ ಯೋಚನೆ ಮಾಡುವುದಿಲ್ಲ ಇದು ದೇವರ ಕೆಲಸ ಅಂದ್ರೆ ಅದನ್ನ ಮಾಡಿ ಹೋಗ್ತಾರಷ್ಟೆ ನಾವು ಮಾಡುವಂತಹ ಕ್ರಿಯೆಗಳೆಲ್ಲ ಬಹುತೇಕ ಕರ್ಮಯೋಗದಲ್ಲಿ ಸೇರುತ್ತೆ ಆ ಕರ್ಮಯೋಗದಲ್ಲೂ ಸ್ವಲ್ಪ ಜ್ಞಾನ ಬೇಕು ನಾನು ಮಾಡಿದ ಈ ಕರ್ಮ ದೇವರ ಪ್ರೀತಿಗೋಸ್ಕರ ಅನ್ನುವ ಎಚ್ಚರ ಬೇಕು ಅದಕ್ಕೆ ಕರ್ಮಯೋಗ ಅಂತ ಕರೀತಾರೆ ಅಂತೂ ಜ್ಞಾನವೇ ಪ್ರಧಾನವಾಗಿ ಯೋಚನೆ ಮಾಡುವಂತಹ ವ್ಯಕ್ತಿಗಳು ಕೆಲವರು ಕೆಲವರು ಕೆಲಸಗಳನ್ನೇ ಪ್ರಧಾನವಾಗಿ ಮಾಡಿಕೊಂಡು ಸ್ವಲ್ಪ ದೇವರ ಬಗ್ಗೆ ಯೋಚನೆ ಮಾಡುವರು ಕೆಲವರು ಅಂತ ಇದ್ದಾರೆ ನೀನು ಜ್ಞಾನಯೋಗಿಯೂ ಆಗಬೇಕು ಕರ್ಮಯೋಗಿಯೂ ಆಗಬೇಕು ಅಂತಾನೆ ಕೃಷ್ಣ ನಮ್ಮ ಬದುಕಿನಲ್ಲಿ ಎರಡೂ ಬೇಕು ಅಂತ ಹೇಳಿದ್ದಾನೆ ಕೃಷ್ಣನ ಅಭಿಪ್ರಾಯ ಹೇಗೆ ಅಂದ್ರೆ ಒಂದು ಟ್ರೈನ್ ಮುಂದೆ ಹೋಗಬೇಕು ಅಂದ್ರೆ ಎರಡು ಹಳಿಗಳೂ ಬೇಕು ಒಂದೇ ಹಳಿ ಇದೆ ಟ್ರೈನ್ ಮುಂದೆ ಹೋಗಲಿ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ ಟ್ರೈನ್ ಮುಂದೆ ಹೋಗೋದಿಲ್ಲ ಎರಡು ಹಳಿಗಳೂ ಇದ್ದಾಗ ಟ್ರೈನು ಸುವ್ಯವಸ್ಥಿತವಾಗಿ ಹೋಗುತ್ತೆ ಹಾಗೆ ನಮ್ಮ ಬದುಕಿನಲ್ಲಿ ಕರ್ಮಯೋಗವೂ ಬೇಕು ಜ್ಞಾನಯೋಗವೂ ಬೇಕು ಕರ್ಮ ಅಂದ್ರೆ ತಿಳಿದು ಮಾಡು ಅಂತಲೇ ಅರ್ಥ ಬರೀ ಮಾಡು ಅಂದ್ರೆ ಅದೊಂದು ವ್ಯರ್ಥವಾದ ಕ್ರಿಯೆ ಆಗುತ್ತೆ ಏನನ್ನ ಮಾಡಬೇಕಾದರೂ ಕೂಡ ಇದನ್ನ ಯಾವ ಉದ್ದೇಶದಲ್ಲಿ ಮಾಡ್ತಾ ಇದ್ದೇನೆ ಒಂದು ಪತ್ರವನ್ನು ಬರೆದ್ರೆ ಫ್ರಮ್ ಟು ಅನ್ನುವ ಅಡ್ರೆಸ್ಸು ಸರಿಯಾಗಿರಬೇಕು ಒಟ್ರಾಸಿ ಪತ್ರವನ್ನು ಬರೆದು ಪೋಸ್ಟ್ ಬಾಕ್ಸಿನಲ್ಲಿ ಹಾಕಿದ್ರೆ ಅದು ಎಲ್ಲಿಗೂ ಕೂಡ ಮುಟ್ಟುವುದಿಲ್ಲ ಅದು ಅದರ ಉದ್ದೇಶ ಏನು ಯಾರು ಈ ಪತ್ರವನ್ನು ಬರಿತಾ ಇದ್ದಾರೆ ಯಾರಿಗೆ ತಲುಪಬೇಕು ಅನ್ನೋದರ ಬಗ್ಗೆ ಎಚ್ಚರ ಬೇಕಲ್ವಾ ಈ ಎಚ್ಚರ ಪ್ರತಿಯೊಂದು ಕರ್ಮಗಳಲ್ಲಿಯೂ ಬೇಕು ನಾವು ಒಂದು ಕೆಲಸವನ್ನು ಮಾಡ್ತೇವೆ ಮನೆಯಲ್ಲಿ ಆದರೆ ಈ ಕೆಲಸವನ್ನು ಯಾವ ಉದ್ದೇಶದಲ್ಲಿ ಮಾಡ್ತಾ ಇದ್ದೇವೆ ಯಾರಿಗೋಸ್ಕರ ಇದನ್ನ ಮಾಡ್ತಾ ಇದ್ದೇವೆ ಅವರಿಗೋಸ್ಕರ ಇಷ್ಟೊಂದು ಮಾಡುವ ಅಗತ್ಯ ಇದೆಯಾ ಈ ಪ್ರಶ್ನೆಗಳನ್ನು ಮಾಡಿಕೊಳ್ಳಬೇಕು ಮನಸ್ಸಿನ ಒಳಗಡೆ ಅವಾಗ ಅರ್ಥವಾಗುತ್ತೆ ಮನುಷ್ಯರಿಗಾಗಿ ಇಷ್ಟೊಂದು ಕೆಲಸಗಳನ್ನು ಮಾಡುವುದು ಬೇಕಾಗಿಲ್ಲ ಎಲ್ಲ ಮನುಷ್ಯರ ಒಳಗಡೆ ಅಂತರಿಯಾಮಿಯಾದ ಭಗವಂತ ಇದ್ದಾನೆ ಅವನ ಸೇವೆ ಅಂತ ಮಾಡಬೇಕು ಯಾಕೆಂದ್ರೆ ಹುಟ್ಟಿಗೆ ತಂದವನು ಯಾರೋ ಹುಟ್ಟಿನಿಂದ ಬಿಡುಗಡೆ ಮಾಡುವವನು ಅವನೇ ಆಗಿದ್ದಾನೆ ನಾನು ಮಾಡುವ ಕರ್ಮಗಳೆಲ್ಲ ನನ್ನ ಹುಟ್ಟು ಸಾವುಗಳಿಗೆ ಕಾರಣನಾದ ಭಗವಂತನ ಬಗ್ಗೆ ಉದ್ದಿಷ್ಟವಾಗಿರಬೇಕು ಅವನ ಉದ್ದೇಶವಾಗಿ ಕರ್ಮಗಳನ್ನು ಮಾಡಬೇಕು ಕೆಲವೊಮ್ಮೆ ಕೆಲವರು ಏನು ಮಾಡ್ತಾ ಇರ್ತಾರೆ ಅಂದ್ರೆ ಹೊರಗಡೆ ನೋಡಲಿಕ್ಕೆ ದೊಡ್ಡ ಕರ್ಮಯೋಗಿಗಳ ತರ ಇರ್ತಾರೆ ಅಂದ್ರೇನು ಬಹಳ ದೊಡ್ಡ ವೇಷವನ್ನು ಕಟ್ಟಿಕೊಂಡು ತುಂಬಾ ಬುಟ್ಟಿ ಬುಟ್ಟಿಯಲ್ಲಿ ಹೂವು ಪುಷ್ಪಗಳನ್ನೆಲ್ಲ ತುಂಬಿಕೊಂಡು ದೇವರಿಗೆ ಆರಾಧನೆಯನ್ನು ಮಾಡ್ತೇವೆ ಎನ್ನುವ ಕ್ರಿಯೆಗಳನ್ನು ತೋರಿಸ್ತಾ ಇರ್ತಾರೆ ಮನಸ್ಸು ಮಾತ್ರ ಚೆನ್ನಾಗಿರೋದಿಲ್ಲ ಅಂಥವರ್ಣ ಮಿಥ್ಯಾಚಾರಿ ಅಂತ ಕರೀತಾರೆ ಕೃಷ್ಣ ಹೇಳ್ತಾನೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಯಾಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸೌಚ್ಚತೆ ಹೊರಗಡೆ ನೋಡುವವರ ಕಣ್ಣಿಗೆ ತುಂಬಾ ದೊಡ್ಡ ಯೋಗಿ ಬಹಳ ದೊಡ್ಡ ಸಾಧು ಸಂತರ ವೇಷ ಇದೆ ಒಳಗಡೆ ಎಲ್ಲ ಆಸೆಗಳು ನಮಗಿಂತ ಜಾಸ್ತಿ ಇದೆ ಅವನು ಹೊರಗಡೆ ದೊಡ್ಡ ಯೋಗಿ ತರ ಕಾಣಿಸುವುದು ಯಾಕೆ ಅಂದ್ರೆ ತುಂಬಾ ದೊಡ್ಡ ಸ್ವಾರ್ಥದ ಯೋಚನೆ ಇದೆ ಅವನ ಮನಸ್ಸಿನಲ್ಲಿ ಅದಕ್ಕೆ ಯೋಗಿಯಂತೆ ವೇಷ ಹಾಕಿದ್ದಾನೆ ಇಂಥವರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಅವಾಗವಾಗ ಬರ್ತಾ ಇರುತ್ತೆ ಢೋಂಗಿ ಯೋಗಿ ಅಂತ ಮೋಸ ಮಾಡುವವರು ಅಂತ ಅದರ ಬಗ್ಗೆ ಕೃಷ್ಣನೂ ಕೂಡ ಹರಿಹಾಯ್ದಿದ್ದಾನೆ ನಿಂದನೆ ಮಾಡಿದ್ದಾನೆ ಮೋಸ ಮಾಡಬಾರದು ಮನಸ್ಸು ಪರಿಶುಭ್ರವಾಗಿದ್ದ ಕರ್ಮಗಳೇ ನಮ್ಮ ಬದುಕಿಗೆ ಉದ್ಧಾರಕವಾಗಿದ್ದಾವೆ ತಾರಕವಾಗಿದ್ದಾವೆ ಮನಸ್ಸು ಶುಭ್ರವಿಲ್ಲದೆ ಮಾಡಿರುವಂತಹ ಕರ್ಮಗಳು ತುಂಬಾ ವ್ಯರ್ಥವಾ ಅದು ವ್ಯರ್ಥವಾಗಿದ್ದಾವೆ ಒಂದು ಪುರಾಣದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಇಬ್ಬರು ಅಣ್ಣ ತಮ್ಮ ಇದ್ರಂತೆ ಅಣ್ಣ ತುಂಬಾ ಒಳ್ಳೆಯವ ತಮ್ಮ ಸ್ವಲ್ಪ ಕೆಟ್ಟವ ಒಂದು ಬಾರಿ ಅವರಿಬ್ಬರನ್ನ ಕಳ್ಳರು ಅಪಹಾರ ಮಾಡಿದರಂತೆ ಒಬ್ಬನನ್ನ ಒಂದು ದೇವಸ್ಥಾನದ ಒಳಗಡೆ ಕೂಡಿ ಹಾಕಿದನಂತೆ ಯಾರನ್ನ ದೇವಸ್ಥಾನದಲ್ಲಿ ಕೂಡಿ ಹಾಕಿದ್ದು ತಮ್ಮನನ್ನ ಅಣ್ಣನನ್ನ ಅಂದ್ರೆ ಕೆಟ್ಟವನನ್ನ ದೇವಸ್ಥಾನದಲ್ಲಿ ಹಾಕಿದರು ಅಣ್ಣ ಒಳ್ಳೆಯವ ಅವನನ್ನ ಒಂದು ಮದ್ಯದ ಅಂಗಡಿಯ ಒಳಗಡೆ ಮದ್ಯವನ್ನು ತಯಾರು ಮಾಡುವಂತಹ ಅಂಗಡಿಯಲ್ಲಿ ಅವನನ್ನ ಬಂಧನದಲ್ಲಿ ಇಟ್ಟರು ಒಳ್ಳೆಯ ಸ್ವಭಾವ ಉಳ್ಳಂತಹ ಒಬ್ಬ ಅಣ್ಣನನ್ನ ಮದ್ಯದ ಅಂಗಡಿಯಲ್ಲಿ ಕೂಡಿಟ್ಟಿದ್ದಾರೆ ಕಳ್ಳು ಕುಡಿಯುವ ಜಾಗದಲ್ಲಿ ಅವನನ್ನ ಇಟ್ಟಿದ್ದಾರೆ ಈ ಕೆಟ್ಟ ತಮ್ಮನನ್ನ ದೇವಸ್ಥಾನದಲ್ಲಿ ಬಂಧನ ಮಾಡಿ ಇಟ್ಟಿದ್ದಾರೆ ಕಳ್ಳರು ಅವರು ಕೂಡಿ ಹಾಕಿದ ಜಾಗ ಆ ರೀತಿ ಇತ್ತು ರಾತ್ರಿ ಆಯ್ತಂತೆ ಇಬ್ಬರಿಗೂ ನಿದ್ರೆ ಬರ್ತಾ ಇದೆ ನಿದ್ದೆ ಮಾಡಬೇಕಾದ್ರೆ ಅಣ್ಣ ಯೋಚನೆ ಮಾಡ್ತಾನಂತೆ ಮದ್ಯದ ಅಂಗಡಿಯಲ್ಲಿರುವ ಅಣ್ಣ ಯೋಚನೆ ಮಾಡ್ತಾನಂತೆ ನನ್ನ ತಮ್ಮ ಎಂತಹ ಭಾಗ್ಯವಂತ ಎಷ್ಟು ಪುಣ್ಯ ಮಾಡಿದ್ದಾನೆ ದೇವಸ್ಥಾನದಲ್ಲಿ ಅವನನ್ನ ಬಂಧನದಲ್ಲಿಟ್ಟಿದ್ದಾರೆ ದೇವರ ಸನ್ನಿಧಾನದಲ್ಲಿ ರಾತ್ರಿಯೆಲ್ಲ ಕಾಲ ಕಳಿತಾನೆ ಅವನ ಪುಣ್ಯ ಎಷ್ಟು ಅಂತ ಅಣ್ಣ ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ ಮದ್ಯದ ಅಂಗಡಿಯಲ್ಲಿದ್ದರೂ ಕೂಡ ಮದ್ಯದ ಒಂದು ತಯಾರು ಮಾಡುವ ಘಟಕದಲ್ಲಿ ಅವನನ್ನ ಬಂಧನದಲ್ಲಿಟ್ಟಿದ್ರು ಅಣ್ಣನ ಯೋಚನೆಗಳೇನಾಗಿದೆ ಅಂದ್ರೆ ಆ ದೇವಸ್ಥಾನದಲ್ಲಿ ತಮ್ಮ ಈ ಥರ ದೇವರಿಗೆ ಸುತ್ತು ಬರ್ತಾನೆ ನಮಸ್ಕಾರ ಮಾಡ್ತಾನೆ ದೇವರನ್ನ ಸ್ತೋತ್ರ ಮಾಡ್ತಾನೆ ಎನ್ನುವುದೇ ಅವನ ಮಂಡೆಯಲ್ಲಿ ದೇವಸ್ಥಾನದ ಬಗ್ಗೆ ಯೋಚನೆ ಬರ್ತಾ ಇದೆ ಅವನು ವಾಸ ಮಾಡಿರುವ ಜಾಗ ಕಳ್ಳು ತಯಾರು ಮಾಡುವ ಅಂಗಡಿ ಫ್ಯಾಕ್ಟ್ರಿ ಆದ್ರೆ ಅವನ ಚಿಂತನೆಗಳೆಲ್ಲ ದೇವಸ್ಥಾನದಲ್ಲಿ ತಮ್ಮ ಮಾಡ್ತಾ ಇರುವ ಸತ್ಕರ್ಮಗಳ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ತಮ್ಮ ಕೆಟ್ಟವ ಅವ ದೇವಸ್ಥಾನದಲ್ಲಿದ್ದಾನೆ ಅವ ಏನು ಯೋಚನೆ ಮಾಡ್ತಾನೆ ಅಂದ್ರೆ ಇವತ್ತು ನನ್ನ ಅಣ್ಣನಿಗೆ ಲಾಟ್ರಿ ಅಪ್ಪ ಶೇ ಎಷ್ಟು ಚಂದ ಹೆಂಡ ಕುಡಿಬೋದು ಎಷ್ಟು ಚಂದ ಎಂಜಾಯ್ ಮಾಡ್ಬೋದು ನನ್ನ ಅಣ್ಣ ಎಷ್ಟು ಸುಖವಾಗಿದ್ದಾನೆ ಹೋಗಿ ಹೋಗಿ ನನ್ನನ್ನ ಈ ದೇವಸ್ಥಾನದ ಬಂಧನದಲ್ಲಿ ಇಟ್ರಲ್ಲ ನನ್ನನ್ನ ಆ ಮದ್ಯದ ಒಂದು ಕಾರ್ಖಾನೆಯಲ್ಲಿ ಸೇರಿಸಿ ಬಂಧನ ಮಾಡಿದ್ರೆ ಆ ಕಳ್ಳರಿಗೆ ಸ್ವಲ್ಪ ಪುಣ್ಯ ಬರ್ತಿತ್ತ ಏನ ಅಂತ ದೇವಸ್ಥಾನದಲ್ಲಿ ಕೂತಿದ್ದಾನೆ ನಾನು ಹೆಂಡವನ್ನು ಕುಡಿಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾನೆ ನೋಡಿ ಈ ಪುರಾಣದಲ್ಲಿ ಎರಡು ದೃಷ್ಟಾಂತಗಳನ್ನು ಹೇಗೆ ತೋರಿಸಿದ್ದಾರೆ ಒಬ್ಬ ವಾಸ ಮಾಡಿದ್ದು ಕೆಟ್ಟ ಜಾಗದಲ್ಲಿ ಆದ್ರೆ ಅವನ ಯೋಚನೆಗಳೆಲ್ಲ ಒಳ್ಳೆಯ ಯೋಚನೆಗಳು ಇನ್ನೊಬ್ಬ ವಾಸ ಮಾಡಿದ್ದು ತುಂಬಾ ಒಳ್ಳೆಯ ಜಾಗದಲ್ಲಿ ಆದ್ರೆ ಅವನ ಯೋಚನೆಗಳೆಲ್ಲ ಕೆಟ್ಟ ಯೋಚನೆ ಕೆಲವೊಮ್ಮೆ ಕೆಲವರು ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡು ಬರ್ತಾರೆ ಅವತ್ತು ತಾನೇ ತಗೊಂಡಿರ್ತಾರೆ ಬಾಟಾ ಕಂಪನಿಯದ್ದು ಎರಡು ಸಾವಿರ ರೂಪಾಯಿ ಚಪ್ಪಲಿ ಅವರು ಪ್ರದಕ್ಷಿಣೆ ಹಾಕಬೇಕಾದ್ರೆ ಅವರು ಕೃಷ್ಣ ಗೋವಿಂದ ಪದ್ಮನಾಭ ಅಂತ ಬಾಯಲ್ಲಿ ಹೆಸರು ಬರುವುದಿಲ್ಲ ಮನಸ್ಸಿನಲ್ಲಿರುವುದೆಲ್ಲ ಚಪ್ಪಲಿ 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 ಅಷ್ಟೇ ಅದು ಬಂದಾಗ ಇತ್ತು ಅಂದ್ರೆ ಗೆದ್ದೆ ಅಂತ ಪ್ರದಕ್ಷಿಣೆ ಸುತ್ತು ಬರುವುದೇ ಚಪ್ಪಲಿ ಉಳಿಲಿ ಅಂತ ಹಾಗೆ ಆಗಿ ಹೋಗುತ್ತೆ ಇದೇನು ಪ್ರಯೋಜನ ಇಲ್ಲ ಅಂತಾನೆ ಕೃಷ್ಣ ಹೇಳುವ ಆಚರಣೆಯ ಪದ್ಧತಿ ಇದು ನಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳೇ ನಮಗೆ ಹಿತವನ್ನು ಮಾಡುತ್ತೆ ವಿನಃ ನೀವು ಬಾಹ್ಯವಾಗಿ ಬಹಳ ದೊಡ್ಡ ವೇಷವನ್ನು ಹಾಕಿಕೊಂಡು ಮನಸ್ಸಿನ ಒಳಗಡೆಯ ಭಾವನೆಗಳನ್ನ ಸರಿ ಮಾಡಿಕೊಳ್ಳಿಲ್ಲ ಅಂತ ಆದರೆ ಮಿಥ್ಯಾಚಾರ ಅಂತ ಕರೀತಾರೆ ಮಿಥ್ಯಾಚಾರ ಅಂದ್ರೆ ಡಂಬಾಚಾರಿ ಮೋಸ ಮಾಡುವವನು ಜಗತ್ತಿಗೆ ಕಣ್ಣು ಕಟ್ಟು ಮಾಡುವವನು ತುಂಬಾ ವೇಷವನ್ನು ಮಾತ್ರ ಕಟ್ಟಿದ್ದಾನೆ ಅವನನ್ನು ನಂಬಬಾರದು ಎಷ್ಟಿಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗ ಮಸಕ್ತ ಸವಿಶಿಷ್ಯತೆ ಯಾರನ್ನ ಯೋಗಿ ಅಂತ ಕರೀತಾರೆ ಅಂದ್ರೆ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅವನ ಮನಸ್ಸು ಪರಿಶುಭ್ರವಾಗಿದೆ ಎಷ್ಟು ಕೆಲಸಗಳನ್ನು ಒಳ್ಳೆ ಕೆಲಸಗಳನ್ನ ಮಾಡಿದ್ರೂ ಅಹಂಕಾರ ಅವನ ಮನಸ್ಸಿನಲ್ಲಿ ಬರುವುದಿಲ್ಲ ಕೆಲವರು ಅವನನ್ನ ಪ್ರಶಂಸೆ ಮಾಡ್ಬೋದು ನೀವು ಎಂಥ ದೊಡ್ಡ ಜನ ಮಾರೇಷೇ ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಿ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ದೇವರು ಬುದ್ಧಿ ಕೊಟ್ಟ ದೇವರು ಶಕ್ತಿ ಕೊಟ್ಟ ದೇವರ ಯುಕ್ತಿ ಕೊಟ್ಟ ದೇವರ ಅವಕಾಶ ಕೊಟ್ಟ ಇದೊಂದು ನನ್ನ ಬದುಕಿನ ಭಾಗ್ಯ ಅಷ್ಟೇ ನಾನಿಲ್ಲಿ ಅಹಂಕಾರವನ್ನ ತಾಳಬಾರದು ಅಂತ ಯೋಚನೆ ಮಾಡ್ತಾನೆ ಹೌದು ನಾನು ದೊಡ್ಡ ಜನ ಅಂತ ಮನಸ್ಸಿನಲ್ಲಿ ಭಾವಿಸಿಕೊಂಡ್ರೆ ಅವನು ಪಟಿಂಗನೇ ಆಗ್ತಾನೆ ಆದ್ರಿಂದ ಒಂದು ಉಪನಿಷತ್ತಿನಲ್ಲಿಯೂ ಒಂದು ಕಥೆ ಬರುತ್ತೆ ಒಬ್ಬ ದೊಡ್ಡ ಯೋಗಿ ಋಷಿಯಾಗಬೇಕು ಅಂತ ಜಪ ಮಾಡ್ತಾ ಇದ್ನಂತೆ ಒಂದು ಸಾವಿರ ವರ್ಷಗಳ ಕಾಲ ಜಪ ಮಾಡಿದ ಕೊನೆಗೆ ದೇವರು ಪ್ರತ್ಯಕ್ಷ ಆದನಂತವನಿಗೆ ಒಂದು ಸಾವಿರ ವರ್ಷ ಜಪ ಮಾಡಿದ್ದಾನೆ ತುಂಬಾ ದೊಡ್ಡ ಸಾಧನೆಯೇ ದೇವರು ಪ್ರತ್ಯಕ್ಷನಾಗಿ ಬಂದು ಕೇಳ್ತಾನೆ ನಿನಗೆ ಯಾರ ನಿನಗೆ ಯಾವ ವರ ಬೇಕು ಅಂತ ಕೇಳ್ತಾನೆ ಅದಕ್ಕೆ ಆ ಯೋಗಿ ಹೇಳ್ತಾನೆ ನನಗೆ ತುಂಬಾ ಜನ ಶತ್ರುಗಳಿದ್ದಾನೆ ದೇವರೇ ತುಂಬಾ ಜನ ಆ ಶತ್ರುಗಳನ್ನೆಲ್ಲ ನಾಶ ಮಾಡು ನಾನೇನಾದ್ರೂ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡಿದ್ರೆ ಆ ನನ್ನ ಶತ್ರುಗಳೆಲ್ಲ ನನ್ನ ತಪಸ್ಸಿನ ಪ್ರಭಾವದಿಂದ ಸತ್ತು ಹೋಗಬೇಕು ಅಂತ ದೇವರಲ್ಲಿ ಒಂದು ವರವನ್ನ ಕೇಳಿದನಂತೆ ದೇವರಿಗೆ ಪಾಪ ಅನ್ನಿಸ್ತಂತೆ ಸಾವಿರ ವರ್ಷ ತಪಸ್ಸು ಮಾಡಿದ್ದಾನೆ ಹೃದಯದಲ್ಲಿ ಯಾರ್ಯಾರನ್ನೋ ಶತ್ರುಗಳು ಮಿತ್ರರು ಅಂತೆಲ್ಲ ಭಾವಿಸ್ತಾ ಇದ್ದಾನೆ ಇವನ ಮನಸ್ಸು ಸರಿಯಾಗಿಲ್ಲ ಅಂತ ಆಯ್ತು ನಾಳೆ ವಿಚಾರ ಮಾಡೋಣ ಅಂತ ಹೇಳಿ ಹೋದನಂತೆ ಮತ್ತೆ ಅದೇ ಆಸೆಗಳು ಆ ಯೋಗಿಗೆ ದೇವರು ಬರಬೇಕು ನನ್ನ ಶತ್ರುಗಳನ್ನ ನಾಶ ಮಾಡಬೇಕು ನನ್ನ ಶತ್ರುಗಳನ್ನ ನಾಶ ಮಾಡಬೇಕು ಮರುದಿವಸ ದೇವಲೋಕದಿಂದ ಮೇಲ್ಭಾಗದಿಂದ ಸಾವಿರಾರು ಚಕ್ರ ಬ್ರಹ್ಮಾಸ್ತ್ರ ಆಯುಧಗಳೆಲ್ಲ ಅವನ ಮಂಡೆ ಮೇಲೆ ಬೀಳ್ತಾ ಇದೆಯಂತೆ ಜಾಗ ಬಿಟ್ಟು ಓಡಿದ ಎಲ್ಲಾ ಅಸ್ತ್ರಶಸ್ತ್ರಗಳು ಯಾರೋ ನನಗಾಗದೇ ಇದ್ದವರ ಮನೆ ಮೇಲೆ ಬೀಳಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಎಲ್ಲಾ ಅಸ್ತ್ರಶಸ್ತ್ರಗಳು ನನ್ನ ಮಂಡೆ ಮೇಲೆ ಬೀಳ್ತಾ ಇದೆಯಲ್ಲ ಇದೇನು ಅನ್ಯಾಯ ಅಂತ ಆಚೆ ಸರಿದು ನಿಂತು ಭಗವಂತ ಇದು ಎಂಥ ಅನ್ಯಾಯ ಮಾಡ್ತಾ ಇದೀ ಸಾವಿರ ವರ್ಷಗಳ ತಪಸ್ಸಿನ ಫಲಕ್ಕೆ ಅದಕ್ಕೆ ಭಗವಂತ ಪ್ರತ್ಯಕ್ಷನಾಗಿ ಹೇಳ್ತಾನೆ ನೀನೊಂದು ವರ ಕೇಳಿದಿ ನನ್ನ ಶತ್ರುಗಳ ಮೇಲೆ ಅಸ್ತ್ರಶಸ್ತ್ರಗಳನ್ನ ಪ್ರಯೋಗ ಮಾಡು ಅಂತ ನಿನ್ನ ಎಲ್ಲಾ ಶತ್ರುಗಳು ಹೊರಗಡೆ ಇಲ್ಲ ನಿನ್ನ ಅಂತರಂಗದಲ್ಲೇ ಇದ್ದಾರೆ ಹಾಗಾಗಿ ನಿನ್ನ ತಲೆ ಮೇಲೆ ಅಸ್ತ್ರಶಸ್ತ್ರಗಳನ್ನು ಬಿಸಾಕಿದ್ರೆ ನಿನ್ನ ಅಂತರಂಗದಲ್ಲಿರುವ ಎಲ್ಲಾ ಶತ್ರುಗಳು ಸಾಯ್ತಾರೆ ಅಂತ ನಾನು ಸಂಕಲ್ಪ ಮಾಡಿದ್ದೇನೆ ಅಂತ ದೇವರು ಹೇಳಿದ ಎಷ್ಟು ದೊಡ್ಡ ಇದೊಂದು ಉಪದೇಶ ಸಂದೇಶ ಅಂದ್ರೆ ನಮಗೆ ಯಾರೋ ಶತ್ರುಗಳಿದ್ದಾರೆ ಯಾರೋ ಮಿತ್ರರಿದ್ದಾರೆ ಅಂತ ನಾವು ಭಾವಿಸಿಕೊಳ್ತೇವೆ ಕೃಷ್ಣ ಗೀತೆಯಲ್ಲಿ ಉಪದೇಶ ಮಾಡ್ತಾನೆ ನೋಡಿ ರಣರಂಗದಲ್ಲಿ ನಿಂತವರು ನಿನಗೆ ಯಾರೂ ಶತ್ರುಗಳಲ್ಲ ನಿನಗೆ ಯಾರೂ ಮಿತ್ರರಲ್ಲ ಹಾಗಾದ್ರೆ ನೀನು ಯುದ್ಧ ಭೂಮಿಯಲ್ಲಿ ಯಾಕೆ ನಿಂತಿದೆ ಅಂದ್ರೆ ಕ್ಷತ್ರಿಯ ಉಚಿತವಾದ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ನಿಂತವನೇ ವಿನಃ ಇವರು ನನಗೆ ಬೇಕಾದವರು ಇವರು ನನಗೆ ಬೇಡವಾದವರು ಅನ್ನುವ ಭಾವನೆಯಿಂದ ನೀನು ಯುದ್ಧ ಮಾಡಿದರೆ ನೀನು ಫೇಲ್ ಅಂತಾನೆ ಕೃಷ್ಣ ಇದು ಬಹುತೇಕ ಅಷ್ಟು ಪಕ್ಕ ಅರ್ಥ ಆಗುವ ವೇದಾಂತ ಅಲ್ಲ ಅದು ನಿಮಗೆ ಅರ್ಥ ಆಗಲಿಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತೇನೆ ಇದೇ ಪಾಂಡವರ ಪಕ್ಷದಲ್ಲಿ ಭೀಮಸೇನೆ ಇದ್ದಾನೆ ಅವನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಹಿಂದೆ ಏನು ಪ್ರತಿಜ್ಞೆ ಮಾಡಿದ್ದಾನೆ ಅಂದರೆ ನನ್ನ ಹೆಂಡತಿಯನ್ನ ಸಭೆಯ ಮಧ್ಯದಲ್ಲಿ ವಸ್ತ್ರವನ್ನು ತೆಗೆಯಬೇಕು ಅಂತ ಯೋಚನೆ ಮಾಡಿದ ಆ ದುಶಾಸನ ಎದೆಯನ್ನ ರಣರಂಗದಲ್ಲಿ ಬಗಿದು ರಕ್ತವನ್ನು ಕುಡಿತೇನೆ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಈ ಮಾತನ್ನ ಕೇಳಿದಾಗ ಅನಿಸುತ್ತೆ ಹೆಂಡತಿಗೆ ಅನ್ಯಾಯ ಮಾಡಿದ ಭೀಮಸೇನನಿಗೆ ದುಶಾಸನದ ಬಗ್ಗೆ ಎಲ್ಲಿಲ್ಲದ ವೈರ ಇದೆ ಇದು ಡಿಕ್ಲೇರ್ ನಾವು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ತೇವೆ ಆದರೆ ಮಹಾಭಾರತ ಹೇಳುತ್ತೆ ಇದು ಭೀಮನ ಪ್ರತಿಜ್ಞೆ ಅಲ್ಲ ಭೀಮನ ಉದ್ದೇಶವೇ ಬೇರೆ ಇದೆ ಏನಿದೆ ಭೀಮನ ಉದ್ದೇಶ ಅಂದ್ರೆ ದ್ರೌಪದಿ ನನ್ನ ಹೆಂಡತಿ ಮಾತ್ರ ಅಲ್ಲ ವೇದಗಳಿಗೆ ಅಭಿಮಾನಿಯಾದ ಒಂದು ದೇವತೆ ಆ ದೇವತೆಯೇ ಭೂಮಿಯಲ್ಲಿ ದ್ರೌಪದಿಯಾಗಿ ಬಂದಿದ್ದಾಳೆ ದ್ರೌಪದಿಗೆ ದುಶಾಸನ ಅನ್ಯಾಯ ಮಾಡ್ತಾ ಇದ್ದಾನೆ ಅಂದ್ರೆ ವೇದ ಮಾತೆಗೆ ನಮ್ಮ ಪ್ರಾಚೀನ ಕಾಲದ ಸನಾತನ ಹಿಂದೂ ಧರ್ಮ ಸನಾತನ ವೇದಗಳು ಅವುಗಳನ್ನು ಹಾಳು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾನೆ ಯಾವ ವೇದಗಳನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡಿದ ಈ ದುಶಾಸನ ಅವನೊಂದು ಕಮ್ಯುನಿಸ್ಟ್ ಪಾರ್ಟಿ ಇದ್ದ ಹಾಗೆ ಅವನು ಆದ್ರಿಂದ ಈ ದುಶಾಸನ ಸಂಹಾರ ಮಾಡುವುದು ಅಧರ್ಮದ ವಧೆ ದುಶಾಸನ ಅನ್ನುವ ವ್ಯಕ್ತಿಯ ವಧೆ ಅಲ್ಲ ಇದು ಅಧರ್ಮದ ವಧೆ ಈ ಅಧರ್ಮದ ವಧೆಯನ್ನ ನಾನು ದೇವರ ಪೂಜೆ ಎನ್ನುವ ಭಾವನೆಯಿಂದ ಮಾಡ್ತೇನೆ ನನ್ನ ಹೆಂಡತಿಗೆ ಖುಷಿಯಾಗಲಿ ಅಂತ ನಾನು ದುಶಾಸನ ರಕ್ತವನ್ನು ಕುಡಿಯುವುದಲ್ಲ ಈ ತರ ಯೋಚನೆ ಯಾರಿಗಾದ್ರೂ ಬರುತ್ತಾ ದೃಷ್ಟಾಂತ ಏನು ಅಂದ್ರೆ ಇದೇ ಭೀಮಸೇನ ಮುಂದೆ ಈ ದುಶಾಸನ ಸಂಹಾರ ಮಾಡಿ ಅವನ ನೆತ್ತರನ್ನೆಲ್ಲ ಬಿಸಿ ಬಿಸಿ ನೆತ್ತರನ ಕೈಯಲ್ಲಿ ತೆಗೆದಿದ್ದಾನೆ ಅದನ್ನು ಕುಡಿಯುವಂತೆ ತೋರಿಸ್ತಾ ಇದ್ದಾನೆ ಜಗತ್ತಿಗೆ ಆ ಪ್ರಸಂಗದಲ್ಲಿ ಆ ಭೀಮಸೇನನ ತಲೆಯಲ್ಲಿ ಮನ್ಯುಸೂಕ್ತ ಕಾಣಿಸ್ತಂತೆ ಮನ್ಯುಸೂಕ್ತ ಅಂದ್ರೆ ಏನು ಗೊತ್ತೋ ನರಸಿಂಹ ರೂಪಿಯಾದ ಭಗವಂತ ಯಾರು ದೇವರು ಧರ್ಮವನ್ನ ಹೀಯಾಳಿಸ್ತಾರೆ ನಿಂದನೆಯನ್ನು ಮಾಡ್ತಾರೆ ಅವರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ನನ್ನಲ್ಲಿ ಸನ್ನಿಹಿತನಾಗಿದ್ದಾನೆ ಎನ್ನುವ ಎಚ್ಚರವನ್ನ ಪಡೆದ ಅದನ್ನ ಮನ್ಯುಸೂಕ್ತ ದ್ರಷ್ಟಾರ ಅಂತ ಕರೀತಾರೆ ಯಾರಿಗಾದರೂ ಈ ತರ ಕೊಲೆ ಮಾಡುವ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ನೆನಪಾಗುತ್ತಾ ನನಗೆ ಅನ್ಯಾಯ ಮಾಡಿದವರು ಅನ್ನುವ ರೋಷ ಹುಟ್ಟುತ್ತೆ ವಿನಃ ವಿಷ್ಣು ಸಹಸ್ರನಾಮ ನೆನಪು ಮಾಡಿಕೊಂಡು ಕೊಲೆ ಮಾಡುವರು ಯಾರಾದ್ರೂ ಜಗತ್ತಿನಲ್ಲಿದ್ದಾರಾ ಹಾಗಾಗಿ ಭೀಮಸೇನ ಮಾಡಿದ ಆ ದುಶಾಸನದ ಸಂಹಾರ ಅನ್ನುವುದು ಲೋಕರ ದೃಷ್ಟಿಯಲ್ಲಿ ಇರುವಂತಹ ಕಾಮಕ್ರೋಧಗಳಿಗೆ ತುತ್ತಾಗಿ ಮಾಡಿದ್ದಲ್ಲ ಅದೊಂದು ಕರ್ತವ್ಯ ಪರಿಪಾಲನೆ ಈ ಎಚ್ಚರ ಭೀಮನ ಹೃದಯದಲ್ಲಿ ಹೇಗಿದೆ ಹಾಗೆ ಇದನ್ನು ನೀನು ಅಳವಡಿಸಿಕೋ ಅರ್ಜುನ ಅವಾಗ ನೀನು ಪಾಸ್ ಆಗ್ತಿ ಇಲ್ಲದೆ ಇದ್ರೆ ನೀನು ಫೇಲ್ ನೀನು ಇದು ಕೃಷ್ಣನ ಉಪದೇಶ ನಮಗೆ ಯಾರು ಶತ್ರುಗಳಿಲ್ಲ ನಮಗೆ ಯಾರು ಮಿತ್ರರಿಲ್ಲ ನಮಗೆ ಶತ್ರು ಯಾರು ಒಂದು ಹಂತದಲ್ಲಿ ನೋಡಬೇಕು ಅಂದ್ರೆ ದೇವರೇ ನಮಗೆ ಶತ್ರು ಅಲ್ಲ ದೇವರನ್ನ ಶತ್ರು ಅಂತ ಹೇಳ್ತೀರಾ ದೇವರು ಕೆಲವು ವ್ಯಕ್ತಿಗಳಲ್ಲಿ ನಮಗೆ ವಿಮುಖನಾಗಿದ್ದಾಗ ದೇವರು ವಿಮುಖನಾದಾಗ ದೇವರು ಶತ್ರು ಅಂತ ಕರೆಸಿಕೊಳ್ತಾನೆ ಕೆಲವರಲ್ಲಿ ಪ್ರೀತಿ ತೋರಿಸುವಂತಹ ರೂಪದಲ್ಲಿ ಇರ್ತಾನೆ ಕೆಲವರಲ್ಲಿ ದ್ವೇಷ ಮಾಡುವ ರೂಪದಲ್ಲಿ ಇರ್ತಾನೆ ದೇವರು ವ್ಯಕ್ತಿಗಳು ಕಾರಣ ಅಲ್ಲ ಹುಟ್ಟಿ ಬರಬೇಕಾದ್ರೆ ನಮಗೆ ಯಾವ ಶತ್ರುಗಳಿಲ್ಲ ಯಾರೂ ದ್ವೇಷಿಗಳಲ್ಲ ಯಾಕೆ ಇಷ್ಟು ಜನ ಶತ್ರುಗಳು ಇಷ್ಟು ಜನ ಪ್ರೀತಿ ಪಾತ್ರರು ಅಂತ ಕ್ರಿಯೇಟ್ ಆದರು ಅಂದ್ರೆ ಅದು ನಮ್ಮ ಪ್ರಾಚೀನ ಜನ್ಮದ ಕರ್ಮ ಅದನ್ನ ಸಂಯೋಜನೆ ಮಾಡುವಂತಹ ಒಬ್ಬ ಭಗವಂತ ಈ ವ್ಯವಸ್ಥೆಯಲ್ಲಿ ಯೋಚನೆಯನ್ನು ಮಾಡು ನೀ ಇವರೆಲ್ಲ ನನ್ನ ಶತ್ರುಗಳು ಅನ್ನುವ ದೃಷ್ಟಿಯಿಂದ ನೀನು ಯುದ್ಧವನ್ನ ಮಾಡಿದ್ರೆ ನೀನು ಫೇಲ್ ಆಗ್ತಿ ಇವರು ಯಾರು ನಿನಗೆ ಶತ್ರುಗಳಲ್ಲ ಯಾರು ನಿನಗೆ ಮಿತ್ರರಲ್ಲ ನಿನ್ನ ಬದುಕಿನ ಕರ್ತವ್ಯ ಮಾತ್ರ ನಿನಗೆ ಎಚ್ಚರ ಇರಬೇಕು ಇದು ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ಇಂದ್ರಿಯಗಳ ಸುಖಕ್ಕೋಸ್ಕರ ಸ್ವಾರ್ಥ ಪರಾಯಣನಾಗಿ ನೀನು ಕರ್ಮವನ್ನ ಮಾಡಿದ್ರೆ ನೀನು ದಡ್ಡನಾಗ್ತಿ ಅದನ್ನೇ ಕೃಷ್ಣ ಹೇಳ್ತಾನೆ ನಿಯತಂ ಕುರುಕರ್ಮತ್ವಂ ಕರ್ಮ ಜ್ಯೋಹ್ಯ ಕರ್ಮಣ ಶರೀರ ಯಾತ್ರಾ ಪಿಟತೆ ನ ಪ್ರಸಿದ್ಧೇದ ಕರ್ಮಣ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ನಿಯತಂ ಕರ್ಮ ಕುರು ನಿನಗೆ ವಿಹಿತವಾಗಿರುವಂತಹ ಕರ್ಮವನ್ನ ಮಾಡು ಅಂದ್ರೆ ಕ್ಷತ್ರಿಯನಾಗಿ ಏನು ಕರ್ಮವನ್ನು ಮಾಡಬೇಕು ಅದನ್ನ ದೇವರ ಪೂಜೆ ಎನ್ನುವ ಅನುಸಂಧಾನದಲ್ಲಿ ಆ ಕರ್ಮವನ್ನ ಮಾಡು ನೀನು ನಿನಗೆ ವಿಹಿತವಾದ ಕರ್ಮ ಉದಾಹರಣೆಗೆ ಸೂರ್ಯ ಅಸ್ತಮಾನ ಆಗುವ ಸಮಯದಲ್ಲಿ ಅದನ್ನ ಸಂಧ್ಯಾಕಾಲ ಅಂತ ಕರೀತಾರೆ ಒಬ್ಬ ಬ್ರಾಹ್ಮಣನಾದವನು ಆ ಸಂಧ್ಯಾಕಾಲ ಬಂದಾಗ ದೇವರಿಗೆ ಅರ್ಘ್ಯ ಪ್ರದಾನ ಮಾಡಿ ಗಾಯತ್ರಿಯನ್ನ ಜಪ ಮಾಡಬೇಕು ಅದು ಕರ್ಮ ಅದು ನಿಯತವಾದ ಡ್ಯೂಟಿ ಅದನ್ನು ಮಾಡಲೇಬೇಕು ಅದೇ ರೀತಿ ಒಬ್ಬ ಗಂಡ ಆಫೀಸಿಗೆ ಹೋಗಿ ಕೆಲಸ ಮಾಡಿ ಹಸಿದು ಬಂದಾಗ ಹೆಂಡತಿಯಾದವಳು ಅಡುಗೆಯನ್ನ ಮಾಡಿ ಹಾಕಲೇಬೇಕು ಅದು ಡ್ಯೂಟಿ ನಾನ್ ನನ್ನ ಗಂಡನಿಗೆ ಮಾಡಿ ಹಾಕೋದಿಲ್ಲ ಅಂದ್ರೆ ಕರ್ತವ್ಯ ಭ್ರಷ್ಟತೆ ಅನ್ನೋದು ನಿನ್ನ ಜೀವನದಲ್ಲಿ ಬಂತು ಅವನ ಗಂಡ ನಿನಗೆ ಉಪಕಾರಿಯ ಅಪಕಾರಿಯ ಅದೆಲ್ಲ ಬೇರೆ ವಿಷಯ ನೀನು ನಿನ್ನ ಗಂಡ ಅನ್ನುವ ವಸ್ತುವಿಗೆ ನಿನ್ನ ಕರ್ತವ್ಯವನ್ನ ಮಾಡಲೇಬೇಕು ಕರ್ತವ್ಯಲಿ ಪಲಾಯನವಾದ ಇರಬಾರದು ಮಕ್ಕಳು ಪ್ರಾಪ್ತ ವಯಸ್ಕರಾದಾಗ ಶಾಲೆಗೆ ಹೋಗಬೇಕು ಇಲ್ಲ ಇಲ್ಲ ಪುರಾಣದಲ್ಲಿ ಭಟ್ರು ಹೇಳಿದ್ದಾರೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ದೇವರಿಗೆ ನಮಸ್ಕಾರ ಮಾಡುವುದು ತುಂಬಾ ಒಳ್ಳೆಯ ಕೆಲಸ ಅಂತ ಹೇಳಿದ್ದಾರೆ ನಾಳೆಯಿಂದ ನಾನು ಶಾಲೆಗೆ ಹೋಗುವುದಿಲ್ಲ ದೇವಸ್ಥಾನದಲ್ಲಿ ಸುತ್ತು ಬರ್ತೀನಿ ಅಂದ್ರೆ ಅದು ಅನ್ಯಾಯವೇ ಅದು ತಪ್ಪು ಅನ್ನುತ್ತೆ ಶಾಸ್ತ್ರ ನಿನಗೆ ವಿಹಿತವಾದ ಕರ್ಮ ಯಾವುದು ಬಾಲ್ಯದಲ್ಲಿ ಅಧ್ಯಯನ ಮಾಡಬೇಕು ನೀನು ಶಾಲೆಗೆ ಹೋಗಬೇಕು ದೇವಸ್ಥಾನದಲ್ಲಿ ಸುತ್ತು ಬರ್ತೇನೆ ಅಂದ್ರೆ ನಮ್ಮ ಭಗವದ್ಗೀತೆ ನಮ್ಮ ಕೃಷ್ಣ ಒಪ್ಪುವುದಿಲ್ಲ ನಿಮ್ಮ ನಿಮ್ಮ ಡ್ಯೂಟಿಗಳನ್ನು ಪ್ರಾಮಾಣಿಕವಾಗಿ ಮಾಡುವುದೇ ಜೀವನದ ಕರ್ತವ್ಯ ನೀನು ಆ ದೃಷ್ಟಿಯಿಂದ ಕರ್ತವ್ಯವನ್ನ ಮಾಡು ಅಂತ ಹೇಳ್ತಾ ಇದ್ದೇವೆ ವಿನಃ ನಿನಗೆ ದ್ವೇಷಿಗಳು ನಿನಗೆ ರಾಜ್ಯ ಬೇಕಾ ಬೇಡವಾ ಇವರು ನಿನಗೆ ದ್ವೇಷಿಗಳು ಪ್ರೀತಿ ಪಾತ್ರರನ್ನು ಅರ್ಥದಲ್ಲಿ ಯುದ್ಧ ಮಾಡು ಅಂತ ನಾನು ನನ್ನ ಮಾತುಗಳಿಂದ ಹೇಳ್ತಾ ಇಲ್ಲ ತುಂಬಾ ಒಂದು ದೊಡ್ಡ ವಿಷಯವನ್ನ ಜಗತ್ತಿಗೆ ಸಂಬಂಧಪಟ್ಟಂತೆ ಮುಂದೆ ಕೃಷ್ಣ ವಿಶ್ಲೇಷಣೆ ಮಾಡಿ ಹೇಳ್ತಾನೆ ನೋಡು ಜಗತ್ತಿನಲ್ಲಿ ಯಾವುದನ್ನ ಕರ್ತವ್ಯ ಯಾವುದನ್ನ ಅಕರ್ತವ್ಯ ಅಂತ ನಾವೇ ಅರ್ಥ ಮಾಡಿಕೊಳ್ಬೇಕು ಒಂದು ಮಹಾಭಾರತದಲ್ಲೂ ಹಿಂದೆ ಬಂದಿದೆ ಆ ಕಥೆ ದೃಷ್ಟಾಂತವಾಗಿ ಕೃಷ್ಣ ಹೇಳ್ತಾನೆ ಏನು ಅಂದ್ರೆ ಒಂದು ಅರಣ್ಯದಲ್ಲಿ ಒಬ್ಬ ಕೌಶಿಕ ಅಂತ ಬ್ರಾಹ್ಮಣ ತುಂಬಾ ದೊಡ್ಡ ತಪಸ್ವಿಯಾಗಬೇಕು ಅಂತ ತಪಸ್ಸು ಮಾಡ್ತಾ ಕೂತ ಒಂದು ವಾರ ಆಗಿತ್ತಾ ಇಲ್ವಾ ಒಂದಷ್ಟು ಅವನ ಜಪ ಮಾಡ್ತಾ ಸಿದ್ಧಿಯಾಗಿತ್ತು ಅವನು ಕೂತುಕೊಂಡಿರುವ ಮರದ ಮೇಲ್ಗಡೆ ಒಂದು ಹಕ್ಕಿ ಕುಳಿತು ಅವನ ತಲೆ ಮೇಲೆ ಮಲವನ್ನು ವಿಸರ್ಜನೆ ಮಾಡಿತ್ತು ಒಂದಷ್ಟು ಮಲವನ್ನು ವಿಸರ್ಜನೆ ಮಾಡಿತ್ತು ಸಿಟ್ಟುವಂತು ಬ್ರಾಹ್ಮಣನಿಗೆ ನಾನೊಬ್ಬ ತಪಸ್ವಿ ಬ್ರಾಹ್ಮಣ ನನ್ನ ಮಂಡೆ ಮೇಲೆ ಒಂದು ಕಕ್ಕೆ ಅದು ಅಮೇಧ್ಯವನ್ನು ವಿಸರ್ಜನೆ ಮಾಡೋದು ಅಂದ್ರೆ ಏನು ಇದು ಅನ್ಯಾಯ ಅಂತ ಹೀಗೆ ದೃಷ್ಟಿಸಿ ನೋಡಿದ ನೋಡಿದ ತಕ್ಷಣ ಅವನ ಒಂದು ವಾರ ಜಪ ಮಾಡಿ ಮಾಡಿ ಬ್ಯಾಟರಿ ಚಾರ್ಜ್ ಆದಾಗಿ ಅವನಲ್ಲಿ ತಪಸ್ಸು ಕ್ರಿಯೇಟ್ ಆಗಿತ್ತು ಅವನ ದೃಷ್ಟಿತಾಗಿ ಆ ಹಕ್ಕಿ ಕಕ್ಕೆ ಬರ್ನ್ ಆಗಿ ಹೋಯ್ತು ಸತ್ತು ಹೋಯ್ತು ಭಾರಿ ಖುಷಿಯಾಯ್ತು ಅವನಿಗೆ ವಾ ನನ್ನಲ್ಲಿ ಒಳ್ಳೆ ಪವರ್ ಬ್ಯಾಟ್ರಿ ಚಾರ್ಜ್ ಆಗಿದೆ ಒಳ್ಳೆ ತಪಸ್ವಿ ಆಗಿದ್ದೇನೆ ನನ್ನ ದೃಷ್ಟಿತಾಗಿದ್ರೆ ಭಸ್ಮ ಆಗುತ್ತಾರೆ ನಾನು ಒಬ್ಬ ಅಪರ ಭಸ್ಮ ಏನು ಭಸ್ಮಾಸುರ ಅಂತ ಭಾವಿಸಿಕೊಂಡ ಎಂಥ ಶಕ್ತಿ ಇದೆ ನನ್ನಲ್ಲಿ ಅಂತ ಆಯ್ತು ಸ್ವಲ್ಪ ಒಂದು ವಾರ ಜಪ ಮಾಡಿ ಹಸಿವಾಗಿದೆ ಸ್ವಲ್ಪ ಭಿಕ್ಷೆ ಬೇಡಿ ಏನಾದ್ರೂ ಆಹಾರವನ್ನು ತಿಂದು ಮತ್ತೆ ಜಪ ಮಾಡಲಿಕ್ಕೆ ಕೂತ್ಕೊಳ್ಳೋಣ ಅಂತ ಅವಳು ಹೆಣ್ಮಗಳ ಮನೆಗೆ ಹೋದ ಒಂದು ಪತಿಯವ್ರತೆ ಗಂಡನಿಗೆ ಚಂದ ಸೇವೆ ಮಾಡಿ ಅಡುಗೆ ಮಾಡಿ ಬಡಿಸಿ ಸೇವೆ ಮಾಡ್ತಾ ಇಲ್ ಒಳಗಡೆ ಗಂಡನಿಗೆ ಊಟವನ್ನು ಬಡಿಸ್ತಾ ಇಲ್ ಈ ಕೌಶಿಕ ಬ್ರಾಹ್ಮಣ ಅವಳ ಮನೆಗೆ ಹೋಗಿ ಅಂಗಣದಲ್ಲಿ ಬೊಬ್ಬೆ ಹೊಡೆದ ಯಾರಿದ್ದೀರಿ ನನಗೆ ಹಸಿವಾಗಿದೆ ಭಿಕ್ಷೆಯನ್ನ ಕೊಡಿ ಅಂತ ಅವಳು ಭಿಕ್ಷೆಯನ್ನ ತರಬೇಕಾದ್ರೆ ಇಪ್ಪತ್ತು ನಿಮಿಷ ತಡ ಆಯ್ತು ಗಂಡನಿಗೆಲ್ಲ ಚಂದ ಬಡಿಸಿ ಬಿಸಿ ನೀರು ಕೊಟ್ಟು ಕೈಕಾಲು ತಳಿಸಿ ಅವನು ವಿಶ್ರಾಂತಿ ಪಡೆಯುವ ತನಕ ವ್ಯವಸ್ಥೆ ಮಾಡಿ ಬರಬೇಕಾದ್ರೆ ಇಪ್ಪತ್ತು ನಿಮಿಷ ಆಯ್ತು ಭಿಕ್ಷೆಯ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಆ ಬ್ರಾಹ್ಮಣನಿಗೆ ಹಾಕೋಣ ಅಂತ ನಿಂತರೆ ಆ ಬ್ರಾಹ್ಮಣ ತನ್ನ ಪಾತ್ರೆ ಭಿಕ್ಷಾ ಪಾತ್ರೆಯನ್ನು ಹಿಡಲಿಕ್ಕೆ ತಯಾರಿಲ್ಲ ದುರುಗುಟ್ಟುಕೊಂಡು ನೋಡ್ತಾ ಇದ್ದಾನವ ಹೀಗೆ ನೋಡ್ತಾ ನಿಂತಿದ್ದಾನೆ ಚಿಟ್ಟಾಣಿ ತರ ಕಣ್ಣಾಡಿಸ್ತಾ ಇದ್ದಾನವ ಯಕ್ಷಗಾನದ ಚಿಟ್ಟಾಣಿಯ ಕಣ್ಣು ನೋಡಿಲ್ಲ ಅವಳು ನೋಡಿಲ್ಲ ಬ್ರಾಹ್ಮಣ ಯಾಕೆ ನನ್ನನ್ನು ಹಾಗೆ ನೋಡ್ತಿ ಅಂದ್ರೆ ಅವನ ದೃಷ್ಟಿ ಏನು ಇಪ್ಪತ್ತು ನಿಮಿಷ ಆಯ್ತು ನಿನ್ನ ಮನೆಗೆ ಬಂದು ನಾನು ಎಂಥ ತಪಸ್ವಿ ಅನ್ನೋದು ನಿನಗೆ ಅರ್ಥ ಆಗಿಲ್ಲ ಬಂದು ಭಿಕ್ಷೆ ಹಾಕಬೇಕಾ ಬೇಡವ ನೀನು ಕಣ್ಣಿನ ದೃಷ್ಟಿಯಿಂದ ನಿನ್ನನ್ನು ಭಸ್ಮ ಮಾಡಿಬಿಡ್ತೇನೆ ಎನ್ನುವ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅದಕ್ಕೆ ಆ ಗಂಡನ ಸೇವೆ ಮಾಡುವ ಒಬ್ಬಳು ಹೆಣ್ಮಗಳು ಅವಳಿಗೇನು ದೊಡ್ಡ ವೇದಾಧ್ಯಯನ ಮಾಡಿಲ್ಲ ಜಪ ತಪ ಅನುಷ್ಠಾನ ಮಾಡಿಲ್ಲ ಪ್ರಾಮಾಣಿಕವಾಗಿ ಗಂಡನ ಸೇವೆ ಮಾಡುವ ಸ್ವಭಾವದ ಹೆಣ್ಮಗಳು ಅವಳು ಹೇಳ್ತಾಳೆ ಬ್ರಾಹ್ಮಣ ನೀನು ಇಪ್ಪತ್ತು ನಿಮಿಷ ನನ್ನನ್ನು ದೃಷ್ಟಿ ಇಟ್ಟು ನೋಡಿದ್ರು ನಾನು ಬರ್ನ್ ಆಗ್ಲಿಕ್ಕೆ ಆ ಕಾಡಿನ ಹಕ್ಕಿ ಅಂತ ತಿಳ್ಕೊಳ್ಬೇಡ ಅಂತಂದ್ಲು ಒಮ್ಮೆ ಶಾಕ್ ಆಯ್ತು ಅವನಿಗೆ ಇವಳಿಗೆ ಹೇಗೆ ಗೊತ್ತಾಯ್ತು ಮೊಬೈಲು ವಾಟ್ಸಾಪ್ ವ್ಯವಸ್ಥೆ ಯಾವುದು ಇಲ್ಲ ಅವತ್ತು ಇವಳಿಗೆ ಹೇಗೆ ಗೊತ್ತಾಯ್ತು ಆಶ್ಚರ್ಯ ಆಯ್ತು ಅವನಿಗೆ ಒಮ್ಮೆಲೆ ಅವನ ಸಿಟ್ಟೆಲ್ಲ ಇಳಿದು ಹೋಯ್ತು ಕೇಳ್ತಾನೆ ಪತಿವ್ರತೆ ನಿನಗೆ ಹೇಗೆ ಗೊತ್ತಾಯ್ತು ನನಗೆ ಹೇಗೆ ಗೊತ್ತಾಯ್ತು ಅಂದ್ರೆ ನನ್ನ ಮನೆಯಲ್ಲಿ ಮಾಡಬೇಕಾದ ಕೆಲಸವನ್ನ ವಂಚನೆ ಇಲ್ಲದೆ ಮಾಡ್ತೇನೆ ಆದ್ರಿಂದ ಗೊತ್ತಾಯ್ತು ಅಷ್ಟೇ ನಾನು ಜಪ ಮಾಡಲಿಲ್ಲ ಬಹಳ ದೊಡ್ಡ ದೊಡ್ಡ ವೇದಾಂತಗಳನ್ನು ಓದಲಿಲ್ಲ ಭಗವದ್ಗೀತೆ ಪಾರಣ ಮಾಡಲಿಲ್ಲ ಹಸಿದು ಬಂದ ಗಂಡನಿಗೆ ಪ್ರೀತಿಯಿಂದ ಆಹಾರವನ್ನು ಕೊಡುವುದು ದೇವರ ಪೂಜೆ ಅಂತ ಭಾವಿಸಿಕೊಂಡವಳು ನಾನು ಇದಕ್ಕಿಂತ ದೊಡ್ಡ ಅಂತ ನನಗೆ ಗೊತ್ತಿಲ್ಲ ಆದ್ರಿಂದ ಇದೆಲ್ಲ ನನಗೆ ಅರ್ಥ ಆಗಿದೆ ನೀನು ಏನು ಮಾಡಿದ್ರು ಜಗತ್ತಿನಲ್ಲಿ ಯಾರ ಮನೆಯಲ್ಲಿ ಯಾವ ಕೆಟ್ಟ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ರು ನನಗೆ ಅರ್ಥವಾಗುವಷ್ಟು ಶಕ್ತಿ ಬಂದಿದೆ ಯಾಕೆಂದ್ರೆ ನನ್ನ ಮನೆಯ ಕೆಲಸದಲ್ಲಿ ನಾನು ವಂಚಕಳಲ್ಲ ಅದೊಂದು ದೇವರ ಪೂಜೆ ಅಂತ ಭಾವಿಸಿ ಮಾಡ್ತಾ ಇದ್ದೇನೆ ಆಶ್ಚರ್ಯವಾಗುತ್ತೆ ಕೌಶಿಕ ಬ್ರಾಹ್ಮಣನಿಗೆ ಇದೆಲ್ಲ ಹೇಗೆ ಸಾಧ್ಯ ಇವ ಏನು ಮಾಡಿದ್ದ ಅಂದ್ರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲಾರನ್ನೂ ಬಿಟ್ಟು ನಾನು ತಪಸ್ವಿ ಆಗಬೇಕು ಅಂತ ಅವರಿಗೆಲ್ಲ ವಂಚನೆ ಮಾಡಿ ಕಾಡಿಗೆ ಬಂದವನು ಇವನು ಇವನ ಹಿಸ್ಟ್ರಿ ಗೊತ್ತು ಅವಳಿಗೆ ಜಾಸ್ತಿ ಮಾತಾಡಲಿಲ್ಲ ಅವಳು ಮತ್ತೆ ಕೇಳಿದ್ಲು ಹಾಗಾದ್ರೆ ನಾನು ತಪಸ್ಸಿನ ಸಿದ್ಧಿಯನ್ನ ಪಡಿಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ ಅವನು ಆ ಪತಿಯವರತೆ ಹೇಳ್ತಾಳೆ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಒಂದು ಏಕಚಕ್ರ ನಗರ ಅಂತ ಇದೆ ಅಲ್ಲಿ ಒಬ್ಬ ಧರ್ಮವ್ಯಾಧ ಅಂತ ಒಬ್ಬ ಮಾಂಸ ಮಾರಾಟ ಮಾಡುವಂತಹ ಒಬ್ಬ ವ್ಯಾಧ ಬೇಡ ಇದ್ದಾನೆ ಅವನು ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾನೆ ಅಂತಹ ಕೆಳವರ್ಗದ ಆ ವ್ಯಕ್ತಿ ನಿನಗೆ ಧರ್ಮ ಬೋಧನೆಯನ್ನು ಮಾಡ್ತಾನೆ ಮುಂದೆ ಏನ್ ಮಾಡಬೇಕು ಅನ್ನುವುದನ್ನ ಅವನತ್ರ ಹೋಗಿ ಕೇಳು ಇವನಿಗೆ ಹೇಸಿಗೆ ಅನ್ನಿಸ್ತು ನಾನೊಬ್ಬ ಬ್ರಾಹ್ಮಣ ಈ ಹೆಣ್ಮಗಳಿಗೆ ಮಂಡೆ ಸಮಯ ಇಲ್ಲ ಎಲ್ಲೆಲ್ಲೋ ನನ್ನನ್ನ ಕಳಿಸ್ತಾ ಇದ್ದಾಳೆ ಆದ್ರೂ ವೇದಾಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು ಅನ್ನುವ ಕ್ಯೂರಿಯಾಸಿಟಿ ಅವನಿಗೆ ನೇರ ಏಕಚಕ್ರ ನಗರಕ್ಕೆ ಹೋದ ಅಲ್ಲಿಗೆ ಹೋದ್ರೆ ಅವ ಕೋಣಗಳನ್ನ ಕಡಿತಾ ಇದ್ದಾನೆ ಹಂದಿ ಮಾಂಸಗಳನ್ನ ಮಾರಾಟ ಮಾಡ್ತಾ ಇದ್ದಾನೆ ರಾಶಿ ರಾಶಿ ಆ ಮಾಂಸದ ಹೆಣಗಳ ರಾಶಿಯ ಮಧ್ಯದಲ್ಲಿ ನಿಂತಿದ್ದಾನೆ ಧರ್ಮವ್ಯಾದ ಯಾರು ಅಂತ ಕೇಳಿದ್ರೆ ಅಲ್ಲಿ ನೋಡಿ ಅವನೇ ಧರ್ಮವ್ಯಾದ ಅಂತ ತೋರಿಸಿದ್ರು ಕೆಲವರು ದೂರದಲ್ಲಿ ನಿಂತ ಮೈಲಿಗೆ ರಕ್ತ ಸಿಕ್ತವಾದ ಜಾಗ ನನ್ನಂತ ಬ್ರಾಹ್ಮಣ ಅಲ್ಲಿಗೆ ಹೋಗಬಾರದು ತುಂಬಾ ಮೈಲಿಗೆ ಆಗುತ್ತೆ ಧರ್ಮವ್ಯಾದ ದೂರದಲ್ಲಿ ನಿಂತ ಬ್ರಾಹ್ಮಣನ ಬಳಿ ಬಂದು ಕೇಳ್ತಾನೆ ಧರ್ಮವ್ಯಾದ ಆ ಹಿಂದಿನ ಊರಿನಲ್ಲಿರುವಂತಹ ಪತಿಯವ್ರತೆ ನಿನ್ನ ನನ್ನ ಬಳಿ ಕಳಿಸಿಲ್ಲ ಅಂತ ಕೇಳಿದ ಅವನಲ್ಲೇ ಶಾಕ್ ಹೊಡೆದು ಹಾಗೆ ನಿಂತ ಇವನಿಗೆ ಹೇಗೆ ಗೊತ್ತಾಯ್ತು ನನ್ನನ್ನ ಆ ಪತಿವ್ರತೆ ಕಳಿಸಿದ್ದು ಇವನಿಗೆ ವಿಷಯ ಹೇಗೆ ಗೊತ್ತಾಯ್ತು ಯಾರು ತಿಳಿಸದೆ ಇವನಿಗೆ ಅಷ್ಟು ಜ್ಞಾನ ಹೇಗೆ ಬಂತು ಆ ವ್ಯಾದ ಹೇಳ್ತಾನೆ ಒಂದು ಹತ್ತು ನಿಮಿಷ ಇರು ಎಲ್ಲರಿಗೂ ಮಾಂಸ ಮಾರಾಟ ಮಾಡಿದ ಮೇಲೆ ನಿನಗೆ ಕಥೆಯನ್ನು ಹೇಳ್ತೇನೆ ಎಂದ ಕಾಯ್ತಾ ನಿಂತಿದ್ದ ಮೈಲಿಗೆ ಅಂತ ದೂರದಲ್ಲಿ ನಿಂತಿದ್ದ ಅವನಿಗೊಂದು ದರ್ಭಾಸನ ಕೊಟ್ಟು ಕೂಡಿಸಿದ ಕೂತುಕೋ ಬ್ರಾಹ್ಮಣ ನೋಡು ನನ್ನ ತಕ್ಕಡಿ ಮೋಸ ಮಾಡೋದಿಲ್ಲ ಅದು ಯಾರೇ ಮಾಂಸವನ್ನು ತೆಗೆದುಕೊಳ್ಳಿಕ್ಕೆ ಬರಲಿ ಒಂದೇ ಲೆಕ್ಕ ಅವರಿಗೊಂದು ಇವರಿಗೊಂದು ಅಂತ ಮೋಸ ಮಾಡಲ್ಲ ನನಗೆ ವಿಹಿತವಾದ ಧರ್ಮ ಇದು ಒಬ್ಬ ಬೇಡನಾಗಿ ಏನೋ ಧರ್ಮ ಭ್ರಷ್ಟನಾಗಿ ವ್ಯಾಧನಾಗಿ ನಾನು ಬದುಕಬೇಕಾಗಿದೆ ದೇವರು ನನಗೆ ಹಾಕಿಕೊಟ್ಟ ವೃತ್ತಿ ಇದು ಇದರಲ್ಲಿ ವಂಚನೆ ಮಾಡದೆ ನಾನು ಬದುಕಬೇಕು ಅನ್ನೋದನ್ನ ಕಲಿತಿದ್ದೇನೆ ಈ ತಕ್ಕಡಿಯಲ್ಲಿ ನಾನು ಯಾರಿಗೂ ಮೋಸ ಮಾಡಲಿಲ್ಲ ಆದ್ರಿಂದ ಜಗತ್ತಿನ ಈ ಜನಗಳು ಯಾರು ಅನ್ಯಾಯ ಮಾಡಿದ್ರು ಒಳ್ಳೆಯದನ್ನು ಮಾಡಿದ್ರು ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗೆ ಬಂದಿದೆ ನಾನು ನಿನಗೇನು ಹೇಳ್ತೇನೆ ಗೊತ್ತೋ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಒಬ್ಬನೇ ಮಗ ನಮ್ಮನ್ನು ಬಿಟ್ಟು ಕಾಡಿಗೆ ಹೋದ ಅಂತ ದುಃಖ ಪಡ್ತಾ ಇದ್ದಾರೆ ಆ ತಂದೆ ತಾಯಿಗಳ ಸೇವೆಯನ್ನ ಪ್ರಾಮಾಣಿಕವಾಗಿ ಹೋಗಿ ಮಾಡು ಆಮೇಲೆ ಕಾಡಿನಲ್ಲಿ ಮಾಡಬೇಕಾದ ಜಪ ತಪ ಅನುಷ್ಠಾನಗಳೆಲ್ಲ ನಂತರದ ಸಂಗತಿ ಮೊದಲು ಮೊದಲು ಮಾಡಬೇಕಾದ ಕರ್ತವ್ಯವನ್ನ ಮಾಡು ಮಾಡಬೇಕಾದ ಕರ್ತವ್ಯದಿಂದಲೇ ಭಗವಂತ ಪ್ರೀತನಾಗ್ತಾನೆ ಇದನ್ನ ಗೀತೆಯಲ್ಲಿ ಕೃಷ್ಣ ಹೇಳಿದ್ರೆ ಒಂದು ದ್ವಾರಶ ಸ್ತೋತ್ರ ಅನ್ನುವುದರಲ್ಲಿ ಮಧ್ವಾಚಾರ್ಯರು ಇದನ್ನೇ ಹೇಳಿದ್ದಾರೆ ಕುರು ಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ನಿಮ್ಮ ಪಾಲಿಗೆ ಬಂದಿರುವ ಕರ್ಮಗಳೇನಿದ್ದಾವೆ ಅದನ್ನೇ ದೇವರ ಪೂಜೆ ಎನ್ನುವ ಶ್ರದ್ಧಾ ಭಾವನೆಗಳಿಂದ ಮಾಡಿ ತುಂಬಾ ದೊಡ್ಡ ವೇದಾಂತದ ವ್ಯವಸ್ಥೆಗಳು ಬೇಕಾಗಿಲ್ಲ ಹೋ ನಾವು ದೊಡ್ಡ ಜ್ಞಾನಿಗಳಾಗಬೇಕು ಅಂದ್ರೆ ಎಂತೆಂಥ ಪುಸ್ತಕಗಳನ್ನೆಲ್ಲ ಓದಬೇಕು ಅಂತ ತಲೆ ಕೆಡಿಸಿಕೊಳ್ಬೇಡಿ ಯಾವ ಸಂಸ್ಕಾರಗಳು ಬೇಕಾಗಿಲ್ಲ ಯಾವ ವೇದಾಧ್ಯಯನಗಳು ಬೇಕಾಗಿಲ್ಲ ತುಂಬಾ ಪುರಾಣ ಶಾಸ್ತ್ರಗಳನ್ನು ಓದಬೇಕಾಗಿಲ್ಲ ಮೊದಲು ಅಳವಡಿಸಿಕೊಳ್ಳಬೇಕಾರದ್ದು ಮನೆಯಲ್ಲಿ ಮಾಡುವ ಕರ್ತವ್ಯಗಳಲ್ಲಿ ಶ್ರದ್ಧೆ ಅದನ್ನು ಮುಗಿಸಬೇಕಾದ್ರೆ ಅನುಸಂಧಾನ ಮಾಡಬೇಕು ನಾನು ಈ ವ್ಯಕ್ತಿಗಳ ಆರಾಧನೆ ಮಾಡಿದ್ದಲ್ಲ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಆ ಶಕ್ತಿಯ ಆರಾಧನೆ ನಾನು ಮಾಡ್ತಾ ಇದ್ದೇನೆ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಭಗವಂತ ಇದ್ದಾನೆ ನಾನು ಮಾಡಿದ ಪೂಜೆ ಏನು ಭರ್ತ್ ಭಾವನ ಹರಿರಸ್ಮಿನ್ ಸ್ಥಿತ ಇತಿ ಭಾಗವತ ಹೇಳುತ್ತೆ ಒಂದು ಹೆಣಮಗಳು ಗಂಡನಿಗೆ ಅಡುಗೆ ಮಾಡಿ ಹಾಕಿ ಉಪಚಾರ ಮಾಡಬೇಕಾದ್ರೆ ಈ ಗಂಡನ ಒಳಗಡೆ ಜಗತ್ತಿನ ಉದ್ದಂಡ ಮೂರ್ತಿಯಾದ ಕೃಷ್ಣ ಇದ್ದಾನೆ ಎನ್ನುವ ಯೋಚನೆ ಬಂದ್ರೆ ಸಾಕು ಅವರು ಮಾಡಿದ ಕೆಲಸ ಅಕ್ಷಯವಾದ ಫಲವನ್ನು ಕೊಡುತ್ತಂತೆ ಎಂದೆಂದೂ ಅವರ ಜೀವನದಲ್ಲಿ ಅನ್ಯಾಯವೇ ಆಗೋದಿಲ್ಲ ಅಂತ ಹೇಳಿದ್ದಾರೆ ಎಷ್ಟು ಸುಲಭವಾದ ಉಪಾಯವನ್ನ ದೇವರು ತಿಳಿಸಿಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ ಇದನ್ನೇ ಯೋಗ ಕರ್ಮಸು ಕೌಶಲಂ ಅಂತ ಕೇಳ ಕರೆದಿದ್ದಾರೆ ಯೋ ಕರ್ಮಸು ಕೌಶಲಂ ಯೋಗ ಯೋಗ ಅನ್ನುವ ಶಬ್ದಕ್ಕೆ ಉಪಾಯ ಉಪಾಯ ಅಂದ್ರೆ ಟ್ರಿಕ್ಸ್ ಅಂತ ಅರ್ಥ ಏನ್ ಟ್ರಿಕ್ಸು ಮಾಮೂಲ ಕೆಲಸ ಮಾಡ್ತಾ ಇರ್ತೀರಿ ಆ ಕೆಲಸದ ಜೊತೆಗೆ ಇದು ಈ ವ್ಯಕ್ತಿಯ ಆರಾಧನೆಯಲ್ಲ ಒಂದು ಮನೆಯನ್ನ ಕಸಗುಡಿಸಿದ್ರೆ ಇದು ಮನೆಯ ಕಸಗುಡಿಸಿದ್ದಲ್ಲ ದೇವರ ಮನೆಯ ಕಸಗುಡಿಸಿದ್ದು ಅಷ್ಟೇ ಸಾಕು ಅದೇ ಟ್ರಿಕ್ಸ್ ಇದು ನನ್ನ ಮನೆ ದೇವರು ಕೊಟ್ಟ ಮನೆ ಇದರ ಕಸ ಗುಡಿಸಿದೆ ತಲೆ ಮೇಲೆ ನೀರು ಹಾಕೊಳ್ಬೇಕಾದ್ರೆ ಸುಮ್ಮನೆ ತಲೆ ಮೇಲೆ ನೀರು ಅಂತ ಹಾಕಿಕೊಂಡಿದ್ದಲ್ಲ ತಲ್ ನನ್ನ ತಲೆ ಮೇಲೆ ನೀರು ಅಂತನಬೇಕಾದ್ರೆ ಸ್ವಲ್ಪ ಶಬ್ದವನ್ನು ಬಿಡಿಸಿದ್ರೆ ಅದೇ ಯೋಗ ಏನು ನೀ ಇರು ದೇವರೇ ನನ್ನ ತಲೆ ಮೇಲೆ ಯಾರ್ಯಾರೋ ಇರೋದು ಬೇಡ ನನ್ನ ತಲೆ ಮೇಲೆ ನೀ ಇರು ನೀನಿರು ಇನ್ಯಾರು ಇರೋದು ಬೇಡ ನೀನೇ ನನಗೆ ಉತ್ತಮನಾದ ಮಾರ್ಗದರ್ಶಕ ಒಂದು ಶಬ್ದದಲ್ಲಿ ನಮ್ಮ ಬದುಕಿನ ಅನುಸಂಧಾನಗಳಲ್ಲಿ ನಮ್ಮ ಬದುಕಿನ ಪರಿವರ್ತನೆಗಳಿದೆ ಇದನ್ನ ಕೃಷ್ಣ ಹೇಳಿಕೊಳ್ತಾನೆ ನಿಯತಂ ಕುರುಕರ್ಮತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣ ನೀನು ಏನೋ ಕರ್ತವ್ಯವನ್ನ ಮಾಡದೆ ಸಾಯುವುದರ ಬದಲು ಕೆಲವೊಮ್ಮೆ ಕೆಲವರು ಏನೂ ಕರ್ತವ್ಯ ಮಾಡಲ್ಲ ಅಂತ ಹೇಳುವುದಿಲ್ಲ ತುಂಬಾ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ ಏನು ಹತ್ತಾರು ವೃದ್ಧಾಶ್ರಮಗಳನ್ನು ಕಟ್ಟಿದೆ ಅಥವಾ ಲೋಕೋಪಕಾರಗಳನ್ನು ಮಾಡಿದೆ ರೋಟರಿ ಕ್ಲಬ್ಬಿಗೆ ಸೇರಿಕೊಂಡೆ ಲಯನ್ಸ್ ಕ್ಲಬ್ಬಿಗೆ ಸೇರಿಕೊಂಡೆ ಲೋಕೋಪಕಾರಗಳನ್ನೆಲ್ಲ ಮಾಡಿದೆ ರೈಟ್ ಎಲ್ಲದಕ್ಕೂ ಮಾರ್ಕ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಿನ್ನ ಮನೆಯಲ್ಲಿ ನೀನು ಏನು ಮಾಡ್ತಾ ಇದೆ ನಿಮ್ಮ ಅಪ್ಪ ಅಮ್ಮನ ಸೇವೆ ಏನ್ ಮಾಡ್ತಾ ಇದೆ ಅವರನ್ನ ಕಂಡ್ರೆ ಆಗೋದಿಲ್ಲ ಅಪ್ಪ ಅಮ್ಮನನ್ನ ಕಂಡ್ರೆ ಆಗೋದಿಲ್ಲ ಮಾಡಿದ್ದೇನು ಲೋಕದ ತುಂಬಾ ಉಪಕಾರದ ಕೆಲಸ ಅವನನ್ನ ಪಾಪಿ ಅಂತ ಕರೆದಿದ್ದಾನೆ ಕೃಷ್ಣ ನೀವು ಒಪ್ಪುದಾದ್ರೆ ಒಪ್ಪಿ ಬಿಡುವುದಾದ್ರೆ ಬಿಡಿ ಇದನ್ನ ದಾಸರು ಹೇಳ್ತಾರೆ ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ಕರ್ಮವ ಮಾಡಿ ಫಲವೇನು ಮನೆಯಲ್ಲಿರುವಂತಹ ಹೆಂಡತಿಯ ಮಕ್ಕಳ ಕಣ್ಣೀರನ್ನ ಹಾಕಿಸಿ ಬದುಕಿರುವ ತಂದೆ ತಾಯಿಗಳಿಗೆ ಹಿಂಸೆಯನ್ನು ಕೊಟ್ಟು ರೋಟರಿ ಕ್ಲಬ್ಬು ಲಯನ್ ಕ್ಲಬ್ಬು ಅಂತ ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ಹೊರಟವನು ಯೋಗಿಯಲ್ಲ ಅವನು ಉಪಕಾರಿಯಲ್ಲ ಅವನ ಶತ್ರು ಸಮಾಜದ ಶತ್ರು ಕಂಟಕನಾಗಿದ್ದಾನೆ ಅಂದ್ರೆ ಕೃಷ್ಣ ಎರಡರ ಬಗ್ಗೆ ಗಮನ ಹರಿಸಿದ್ದಾನೆ ಒಂದು ನಿನಗೆ ವಿಹಿತವಾದ ಕರ್ಮ ತ್ಯಾಗ ಇನ್ನೊಂದು ಇನ್ನೊಬ್ಬರು ಮಾಡಬೇಕಾದ ಕರ್ತವ್ಯ ನೀನು ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಟು ಇನ್ನೊಬ್ಬರು ಮಾಡಬೇಕಾದ ಕರ್ತವ್ಯವನ್ನು ನಿನ್ನ ಮಂಡೆ ಮೇಲೆ ಹಾಕಿಕೊಳ್ಳುವುದು ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತಾರಲ್ಲ ಎಷ್ಟು ವ್ಯವಸ್ಥೆಯನ್ನು ಸಮಾಜದಲ್ಲಿ ಮಾಡಿದ್ದಾನೆ ಕೃಷ್ಣ ತನ್ನ ಮಾತಿನ ಮೂಲಕ ಅಂದ್ರೆ ನಿಮ್ಮ ಮನೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನೇ ದೇವರ ಅಂತ ಮಾಡಿ ನಂತರ ಇನ್ನೂ ಅವಕಾಶ ಇದ್ದಾಗ ಲೋಕೋಪಕಾರಕ್ಕೆ ಬನ್ನಿ ನಿಮ್ಮ ಮನೆಗೆ ಮಾರಿಗಳಾಗಿ ಲೋಕೋಪಕಾರ ಮಾಡಿ ಅಂತ ಕೃಷ್ಣ ಎಲ್ಲೂ ಹೇಳಿಲ್ಲ ಒಬ್ಬೊಬ್ಬರ ಮನೆಯಲ್ಲೂ ಅವರವರು ಉಪಕಾರಿಗಳಾಗಿದ್ರೆ ಜಗತ್ತೆಲ್ಲ ಕ್ಷೇಮವಾಗಿರುತ್ತೆ ವೃದ್ಧಾಶ್ರಮ ಅನ್ನುವ ಸ್ಥಿತಿ ಬರೋದಿಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಅಪ್ಪ ಮನ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಅವಾಗ ಒಂದು ವೃದ್ಧಾಶ್ರಮ ಅನ್ನುವ ಪಬ್ಲಿಕ್ ಸರ್ವಿಸ್ ಬೇಕಾಗಿಲ್ಲ ನಿಮ್ಮ ನಿಮ್ಮ ಮನೆಯ ಕರ್ತವ್ಯವನ್ನು ನಿಮ್ಮ ನಿಮ್ಮ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡಿ ಅವಾಗ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಪೂಜೆ ಮಾಡಿದ್ರೆ ಜಗತ್ತಿಗೆ ಕ್ಷೇಮ ಆಗೇ ಆಗುತ್ತೆ ಯಾರ ಮನೆಯಲ್ಲೂ ದೇವರ ಪೂಜೆ ಮಾಡದೆ ಎಲ್ಲರೂ ದೇವಸ್ಥಾನದಲ್ಲೇ ಪೂಜೆ ಮಾಡ್ತೇವೆ ಎನ್ನುವ ಅನುಸಂಧಾನ ಅದೇನು ಒಳ್ಳೇದಲ್ಲ ಅಂತಾನೆ ಕೃಷ್ಣ ಮನೆಯಲ್ಲೂ ಪೂಜೆ ಮಾಡಿ ಇನ್ನೂ ಸಮಯ ಇದೆ ಎಂದಾಗ ದೇವಸ್ಥಾನಕ್ಕೆ ಬನ್ನಿ ಇದು ನಿಮ್ಮ ನಿಯತವಾದ ಕರ್ತವ್ಯವನ್ನು ಬಿಟ್ಟು ಕರ್ಮ ಮಾಡಿ ಎನ್ನುವುದಕ್ಕೆ ನಮ್ಮ ಸಪೋರ್ಟ್ ಇಲ್ಲ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನೀನೇನು ಹೇಳಲಿಕ್ಕೆ ಬಂದಿದೆ ಯುದ್ಧ ಕೆಲಸ ನಾನು ಮಾಡೋದಿಲ್ಲ ಕಾಡಿಗೆ ಹೋಗಿ ಜಪ ಮಾಡ್ತೇನೆ ಅಂದ್ರೆ ಏನಾಯ್ತು ನಿನಗೆ ಸಂಬಂಧಪಟ್ಟ ಕರ್ಮವನ್ನ ಮಾಡ್ಲಿಕ್ಕೆ ತಯಾರಿಲ್ಲ ನನ್ನ ಹೆಂಡತಿ ಮನೆ ಮಕ್ಕಳನ್ನ ನಾನು ಸಾಕಲಿಕ್ಕೆ ತಯಾರಿಲ್ಲ ಯಾರದ್ದೋ ಹೆಂಡತಿ ಯಾರದ್ದೋ ಮಕ್ಕಳನ್ನ ಸಾಕಲಿಕ್ಕೆ ನಾನು ರೆಡಿ ಇದ್ದೇನೆ ಇದು ನ್ಯಾಯವ ಇದನ್ನ ಮಾಡೋದ್ರಲ್ಲಿ ನಿನಗೆ ಕ್ಷಮೆ ಇಲ್ಲ ಇಷ್ಟಾಗಿ ಜಗತ್ತಿಗೆ ಒಂದು ನಿಯಮ ಇದೆ ಅದು ಹೇಗೆ ಮನೆಯ ಪೂಜೆಗಳಿಂದ ದೇವರ ಪೂಜೆ ಆಗುವುದು ಹೇಗೆ ಅಂತ ಮುಂದಿನ ಪ್ರಶ್ನೆ ಇದೆ ಅದಕ್ಕೆ ಕೃಷ್ಣ ಒಂದು ಸುಂದರವಾದ ಬೆಳಕನ್ನು ಚೆಲ್ತಾನೆ ಅಧ್ಯಾತ್ಮದ ಬೆಳಕನ್ನು ಚೆಲ್ತಾನೆ ನೋಡಿ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ಇದ್ದಿ ಬ್ರಹ್ಮ ಅಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತ ಯತಿಹಯ ಅಘಾಯುರಿಂದ್ರಿಯಾರಾಮು ಮೋಘಂ ಪಾರ್ಥ ಸಜೀವತಿ ಒಂದು ಡೆಡ್ ಬಾಡಿ ಅಂತ ಹೇಳ್ತಾರಲ್ಲ ಕೃಷ್ಣನ ಉಪದೇಶ ಕೊನೆಗೆ ಏನ್ ಹೇಳ್ತಾನೆ ಅಂದ್ರೆ ಜೀವನದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೆ ಇದ್ದವರನ್ನ ಬದುಕಿಸತ್ತವರು ಅಂತ ಕರೆಯಬೇಕು ಏನು ಕರ್ತವ್ಯಗಳನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ಇರುವಂತಹ ಕರ್ತವ್ಯಗಳು ಅಂದ್ರೆ ಯಾವುದು ಕೃಷ್ಣ ಹೇಳ್ತಾನೆ ಲಿಂಕ್ ಇದೆ ಈ ಜಗತ್ತಿಗೆ ವ್ಯವಸ್ಥಿತವಾಗಿ ಈ ಜಗತ್ತು ನಡೀತಾ ಇದೆ ಹೇಗೆ ನಡೀತಾ ಇದೆ ಎನ್ನುವುದಕ್ಕೆ ಒಂದು ಪಿಕ್ಚರ್ ಕೊಡ್ತಾನೆ ಜಗಚ್ಚಕ್ರದ ಸ್ವರೂಪ ಅನ್ನಾದ್ಭವಂತಿ ಭೂತಾನಿ ಎಲ್ಲಾ ಜೀವರಾಶಿಗಳ ಸೃಷ್ಟಿ ಹೇಗಾಗುತ್ತೆ ನೋಡೋಣ ಎಲ್ಲಾ ಜೀವರಾಶಿಗಳ ಸೃಷ್ಟಿ ಹೇಗಾಗುತ್ತೆ ಜಗತ್ತಿನಲ್ಲಿ ಸೃಷ್ಟಿಯಾಗುವ ಧಾನ್ಯಗಳ ಹಿನ್ನೆಲೆಯಲ್ಲಿ ಅನ್ನದ ಹಿನ್ನೆಲೆಯಲ್ಲಿ ತಿನ್ನುವ ಪದಾರ್ಥಗಳ ಹಿನ್ನೆಲೆಯಲ್ಲಿ ಜೀವರ ಸೃಷ್ಟಿಯಾಗುತ್ತೆ ನಾವು ಅನ್ನವನ್ನು ತಿಂತೇವೆ ತಿಂದ ಅನ್ನ ರೇತಸ್ಸಾಗುತ್ತೆ ವೀರ್ಯವಾಗುತ್ತೆ ಆ ವೀರ್ಯವೇ ತಾಯಿಯ ಗರ್ಭವನ್ನ ಪ್ರವೇಶ ಮಾಡುತ್ತೆ ಅಲ್ಲಿಂದ ಜೀವರ ಉತ್ಪತ್ತಿ ಆಗುತ್ತೆ ಆ ಜೀವರ ಉತ್ಪತ್ತಿ ತಾಯಿಯ ದೇಹದಲ್ಲಿ ಆಗಲಿಕ್ಕೆ ಕಾರಣ ಯಾವುದು ನನ್ನ ದೇಹದಲ್ಲಿ ತಿಂದ ಅನ್ನ ವೀರ್ಯವಾರದ್ದು ಕಾರಣ ಆ ಅನ್ನ ಹೇಗೆ ಕ್ರಿಯೇಟ್ ಆಯಿತು ಭೂಮಿಯಲ್ಲಿ ಧಾನ್ಯಗಳು ಹೇಗೆ ಕ್ರಿಯೇಟ್ ಆಯ್ತು ಪರ್ಜನ್ಯಾದನ್ನ ಸಂಭವ ನೋಡಿ ಒಂದು ಸಂತಾನ ಅಭಿವೃದ್ಧಿ ಆಯ್ತು ಅಂದ್ರೆ ಅದು ವೀರ್ಯದಿಂದ ಆ ವೀರ್ಯ ಹೇಗೆ ಕ್ರಿಯೇಟ್ ಆಯ್ತು ಅಂತಂದ್ರೆ ಧಾನ್ಯದಿಂದ ಧಾನ್ಯ ಹೇಗೆ ಕ್ರಿಯೇಟ್ ಆಯ್ತು ಅಂದ್ರೆ ಮಳೆಯಿಂದ ಮಳೆ ಹೇಗೆ ಕ್ರಿಯೇಟ್ ಆಯ್ತು ಅಂತ ಮತ್ತೆ ಪ್ರಶ್ನೆ ಮಾಡಿ ವಿಜ್ಞಾನದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೃಷ್ಣ ಕೇಳ್ತಾನೆ ಮೂರು ತಿಂಗಳು ಮಾತ್ರ ಮಳೆಗ ಮೂರು ತಿಂಗಳು ಹಿಮವರ್ಷ ಅಂದ್ರೇನು ಆ ಚಳಿಗಾಲ ಮೂರು ತಿಂಗಳು ಬೇಸಿಗೆ ಕಾಲ ಈ ತರ ಮೂರು ಮೂರು ತಿಂಗಳಿನ ವ್ಯವಸ್ಥೆ ಅಷ್ಟು ಪ್ರಕೃತಿಯಲ್ಲಿ ಸಹಜವಾಗಿ ಹೇಗೆ ಬರುತ್ತೆ ಇದು ಯಾವ ರೀತಿಯಲ್ಲಿ ಪ್ರಕೃತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಮೂರು ತಿಂಗಳು ಮಾತ್ರ ಮಳೆ ಬರುವಂತಹ ಮೋಡಗಳು ಹೇಗೆ ಕ್ರಿಯೇಟ್ ಆಗುತ್ತೆ ಮೂರು ನಾಲ್ಕು ತಿಂಗಳು ಬರೀ ಬಿಸಿಲು ಬರುವಂತಹ ವ್ಯವಸ್ಥೆ ಹೇಗಾಗುತ್ತೆ ಚಳಿ ಬರುವ ವ್ಯವಸ್ಥೆಗಳು ಹೇಗಾಗುತ್ತೆ ಅದೆಲ್ಲ ಹವಾಮಾನ ಇಲಾಖೆಯವರನ್ನ ಪ್ರವಚನ ಕರೆಸಿದ್ರೆ ಅವರು ಹೇಳ್ತಾರೆ ಏನ್ ಹೇಳ್ತಾರೆ ಕುಂಬಳಕಾಯಿ ಹವಾಮಾನ ಇಲಾಖೆಯವರು ಎಷ್ಟೋ ಪ್ರವಚನಗಳನ್ನು ಮಾಡ್ತಾರೆ ಅವರು ಹೇಳಿದಾಗಿ ಮಳೆ ಸುರಿಯೋದಿಲ್ಲ ಕೆಲವೊಮ್ಮೆ ಇವತ್ತು ಮಳೆ ಬರೋದಿಲ್ಲ ಅಂತಾರೆ ಸಿಕ್ಕಾಪಟ್ಟೆ ಮಳೆ ಎಷ್ಟೋ ಭೂಕಂಪಗಳು ನಡೆಯುತ್ತೆ ಆದ್ಮೇಲೆ ಹೇಳ್ತಾರೆ ಇದು ಆಗ್ತಾ ಇತ್ತು ಅಂತ ಸೂಚನೆ ಬಂದಿತ್ತು ಅಂತಾರೆ ಅವರಿಗೆ ಎಲ್ಲ ಆಕ್ಸಿಡೆಂಟೇ ಇಷ್ಟು ವಿಜ್ಞಾನ ಡೆವಲಪ್ ಆಗಿದ್ರು ಈ ಪ್ರಕೃತಿಯ ವಿಕಾರಗಳ ಬಗ್ಗೆ ಮಾತನಾಡುವಂತಹ ವ್ಯವಸ್ಥೆ ಇನ್ನೂ ನಮ್ಮ ವಿಜ್ಞಾನ ಯುಗದಲ್ಲಿ ಸರಿಯಾಗಿ ಬಂದಿಲ್ಲ ಕೃಷ್ಣ ಹೇಳ್ತಾನೆ ಮಳೆ ಯಾಕಾಗುತ್ತೆ ಅಂತ ನಾನು ಹೇಳ್ತೇನೆ ಅಂತಾನೆ ಕೃಷ್ಣ ಹೇಳ್ತಾನೆ ಈ ಕಾಲ ಪ್ರವರ್ತಕ ನಾನು ಎಲ್ಲ ಕಾಲಗಳನ್ನು ನಿಯಮನ ಮಾಡುವಂತಹ ಸಂವತ್ಸರಕ್ಕೆ ನಿಯಾಮಕನಾಗಿ ಭಗವಂತ ಇದ್ದಾನೆ ಅವನು ಯಾವ ಯಾವ ಕಾಲದಲ್ಲಿ ಆಗಬೇಕು ಅಂತ ಸಂಕಲ್ಪ ಮಾಡ್ತಾನೋ ಆಯಾ ಕಾಲಗಳಲ್ಲಿ ಮಳೆ ಬೆಳೆ ಬೆಳಕು ಕತ್ತಲು ರಾತ್ರಿ ಎಲ್ಲ ಆಗುತ್ತೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಒಂದು ಸಂಗತಿ ತುಂಬಾ ದೊಡ್ಡ ಸೈಂಟಿಸ್ಟ್ಗಳು ಐವತ್ತು ಜನ ಸೇರಿಕೊಂಡು ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಇಸುವಿಯಲ್ಲಿ ಎಲ್ಲರೂ ಸೇರಿ ಒಂದು ನ್ಯೂಸ್ ಮಾಡಿದರಂತೆ ಏನು ಅಂದರೆ ಇನ್ನು ಹದಿನೈದು ದಿನದಲ್ಲಿ ಸೂರ್ಯ ಉದಯ ಅನ್ನುವುದು ನಿಂತು ಹೋಗುತ್ತೆ ಅಂತ ಎಂಟು ಸಾ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಇಸುವಿಯಲ್ಲಿ ಇನ್ಮೇಲೆ ಸೂರ್ಯೋದಯ ಆಗುವುದಿಲ್ಲ ಎಂಥ ಡ್ಯಾಮೇಜ್ ಸ್ಟೇಟ್ಮೆಂಟ್ ವಿಜ್ಞಾನಿಗಳಿಂದ ಬಂದದ್ದು ಇವತ್ತಿನ ತನಕ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಆಗಿ ಹೋಗಿದೆ ಈ ಕಥೆ ಇವತ್ತು ಎರಡು ಸಾವಿರದ ಹದಿನೇಳನೇ ಇಸುವಿಯಲ್ಲಿ ಸೂರ್ಯ ಚಂದ್ರರ ಗಮನ ಪಂಚಾಂಗದಲ್ಲಿ ಹೇಗುಂಟು ಇನ್ನು ನಾವು ಹೇಳುವುದು ಹೆಚ್ಚು ಕಮ್ಮಿ ಆಗ್ಬೋದು ಆರು ಹತ್ತಕ್ಕೆ ಕೇಳಬೇಕು ಅಂದ್ರೆ ಏಳು ಗಂಟೆಗೆ ಹೇಳ್ತಾರೆ ಕೆಲವರು ನಾಲ್ಕು ಗಂಟೆಗೆ ಕೇಳಬೇಕು ಅಂದ್ರೆ ಎಂಟು ಗಂಟೆಗೆ ಕೇಳುವರು ಇದ್ದಾರೆ ಸೂರ್ಯ ಯಾವತ್ತಾದ್ರೂ ಆರು ಹತ್ತಕ್ಕೆ ಸೂರ್ಯೋದಯ ಇದೆ ಅಂದ್ರೆ ಆರು ಹತ್ತಕ್ಕೇ ಹೇಳ್ತಾನೆ ಇಷ್ಟು ಕ್ರಮಬದ್ಧವಾದ ವ್ಯವಸ್ಥೆ ಅದು ನ್ಯಾಚುರಲ್ ಆಗಿ ಸಹಜವಾಗಿ ಆಗುತ್ತೆ ಅಂತ ಹೇಳಿಕ್ಕೆ ಸಾಧ್ಯವಾ ಸಹಜತೆಯನ್ನ ಎಲ್ಲಾ ಕಡೆ ನಾವು ನೋಡ್ಲಿಕ್ಕೆ ಸಾಧ್ಯವ ನಮ್ಮ ದೇಹದಲ್ಲಿ ಸಹಜವಾಗಿ ಜೀರ್ಣ ಆಗುತ್ತೆ ಸಹಜವಾಗಿ ನಿದ್ದೆ ಬರುತ್ತೆ ಸಹಜವಾಗಿ ರಕ್ತ ಸಂಚಾರ ಆಗುತ್ತೆ ಎಲ್ಲ ಓಕೆ ಆದ್ರೂ ಕೆಲವೊಮ್ಮೆ ಆಹಾರ ವ್ಯತ್ಯಾಸ ಆದಾಗ ಏನಾಗುತ್ತೆ ಈ ಎಲ್ಲ ನಿಂತು ಹೋಗಿ ಜ್ವರ ಬರುತ್ತೆ ತಿಂದದ್ದು ಜೀರ್ಣ ಆಗಲ್ಲ ಈ ತರ ಈ ಪ್ರಕೃತಿ ಮಂಡಲದಲ್ಲೂ ಒಂದು ಬಾರಿ ಜ್ವರ ಬಂದು ಸೂರ್ಯನಿಗೆ ಜ್ವರ ಬಂದಿದೆ ಮೂರು ದಿನ ಬರುವುದಿಲ್ಲ ಚಂದ್ರನಿಗೆ ಜ್ವರ ಬಂದಿದೆ ನಾಲ್ಕು ದಿನ ಬರುವುದಿಲ್ಲ ಅನ್ನುವ ವ್ಯವಸ್ಥೆ ನಿಮ್ಮ ಅಜ್ಜ ಪಿಜ್ಜ ಮುತ್ತಜ್ಜನ ಕಾಲದಿಂದ ಯಾವತ್ತಾದ್ರೂ ಇಂತಹ ಘಟನೆ ನಡೆದಿದೆಯಾ ಒಂದು ಹಗಲು ಒಂದು ರಾತ್ರಿ ಒಂದು ಹಗಲು ಒಂದು ರಾತ್ರಿ ಕೃಷ್ಣ ಹೇಳ್ತಾನೆ ಮೈ ಸರ್ವ ಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಜಗತ್ತಿನ ಜನಗಳಿಗೆ ಸೂರ್ಯಚಂದ್ರರ ಗತಿ ಕಾಣುತ್ತೆ ನಕ್ಷತ್ರಗಳ ಕಾಣುತ್ತೆ ಪ್ರಕೃತಿ ಕಾಣುತ್ತೆ ಜೀವರು ಕಾಣಿಸ್ತಾರೆ ಇವರಿಗೆಲ್ಲ ನಿಯಾಮಕನಾದ ನಾನು ಕಾಣಿಸಲ್ಲ ಅಲ್ಲ ನೀನು ಯಾಕೆ ಕಾಣಿಸಲ್ಲ ಅಂದ್ರೆ ಯಾವುದು ಮೋಸ್ಟ್ ಇಂಪಾರ್ಟೆಂಟು ಅದು ಕಾಣಿಸಬಾರದು ಅಂತ ಅರ್ಥ ತುಂಬಾ ಯಾವುದಕ್ಕೆ ವ್ಯಾಲ್ಯೂ ಇದೆ ಅದು ಕಣ್ಣಿಗೆ ಕಾಣಿಸಲ್ಲ ಉದಾಹರಣೆಗೆ ವಜ್ರದ ಹರಳಿದೆ ಒಂದು ಹತ್ತು ಲಕ್ಷ ಬೆಳೆ ಬಾಳುತ್ತೆ ಇಷ್ಟೇ ಸಣ್ಣ ಪದಾರ್ಥ ಅದನ್ನೆಲ್ಲ ಗಂಟಾಮಣಿ ತರ ಮೇಲೆ ಹೀಗೆ ತೂಗಿಸಿ ತೋರಿಸ್ತಾರ ಅದನ್ನ ನೂರಾರು ಪ್ಯಾಕ್ ಮಾಡ್ತಾರೆ ಅದಕ್ಕೆ ಹಳದಿ ಪೇಪರ್ ಬಿಳಿ ಪೇಪರ್ ಒಂದು ಡಬ್ಬ ಕೆಂಪು ಡಬ್ಬ ಅದಕ್ಕೊಂದು ಬಾಕ್ಸು ಅದಕ್ಕೊಂದು ಗಾಡ್ರೇಜು ಆ ಗಾಡ್ರೇಜ್ ಕೀ ಪೆಟ್ಟಿಗೆ ಒಳಗಡೆ ಇಟ್ಟು ಆ ಪೆಟ್ಟಿಗೆ ಕೀ ಸ್ವಂಟದಲ್ಲಿ ಇಟ್ಟುಕೊಂಡು ಕೋರಿಟ್ಕೊಂಡು ಕೂತ್ಕೊಳ್ತೆ ಯಾಕೆಂದ್ರೆ ವಜ್ರ ಅದು ಅಮೂಲ್ಯವಾರದ್ದು ತೋರಿಸಬಾರದು ಸಾಮಾನ್ಯ ಹತ್ತು ಲಕ್ಷದ ವಜ್ರಕ್ಕೆ ಅಷ್ಟು ಮೌಲ್ಯ ಇದ್ರೆ ಅನಾದಿ ಕಾಲದಿಂದ ಇಂಥ ಅನಂತ ಜೀವರಾಶಿಗಳನ್ನು ಸೃಷ್ಟಿಗೆ ತರುವ ನನಗೆ ಎಷ್ಟು ಮೌಲ್ಯ ಇದೆ ಯೋಚನೆ ಮಾಡಿ ಹಾಗಾಗಿ ಜಗತ್ತೆಲ್ಲವನ್ನು ಧರಿಸಿದವನು ನಾನು ನಾನು ಮಾತ್ರ ಕಣ್ಣಿಗೆ ಕಾಣಿಸಲ್ಲ ಹೇಗೆ ಅಂದ್ರೆ ದೃಷ್ಟಾಂತ ಕೊಡ್ತಾನೆ ನಿಮ್ಮ ನಿಮ್ಮ ಕೆಕ್ಕಿಲಿನಲ್ಲಿ ಒಂದೊಂದು ಕರಿಮಣಿಯನ್ನ ಹಾಕಿಕೊಂಡಿದ್ದೀರಲ್ಲ ಅಥವಾ ತುಳಸಿ ಮಣಿಯನ್ನ ಪೋಣಿಸಿಕೊಂಡಿದ್ದೀರಲ್ಲ ಆ ಮಣಿಯನ್ನ ಧರಿಸಿದ ಮಾಲೆ ಒಳಗಡೆ ಇರುವ ನೂಲು ಯಾರ ಕಣ್ಣಿಗೂ ಕಾಣಲ್ಲ ನೂಲು ಕಣ್ಣಿಗೆ ಕಾಣುತ್ತೆ ಅಂದ್ರೆ ದಾರ ಅದು ಆ ಮಾಲೆಯೇ ಚೆನ್ನಾಗಿ ಕಾಣಲ್ಲ ನೂಲು ಕಾಡದೇ ಇರುವ ಹಾಗೆ ಮಾಲೆಯನ್ನ ಪೋಣಿಸ್ತೇವೆ ಎಲ್ಲಾ ಮಣಿಗಳು ಒತ್ತೊತ್ತೆಯಾಗಿ ಸೇರಿಕೊಂಡಿರುತ್ತೆ ಆದ್ರೆ ಆ ಮಣಿಗಳೆಲ್ಲ ಯಾವುದರ ಆಧಾರದಲ್ಲಿ ನಿಂತಿದೆ ನೂಲಿನ ಆಧಾರದಲ್ಲಿ ನಿಂತಿದೆ ನೂಲು ಕಣ್ಣಿಗೆ ಕಾಣಿಸುತ್ತಾ ನೂಲು ಕಣ್ಣಿಗೆ ಕಾಣಿಸಲ್ಲ ಒಂದು ವೇಳೆ ನೂಲೇನಾದ್ರೂ ತುಂಡಾದ್ರೆ ಎಲ್ಲಾ ಮಣಿಗಳು ಮಣ್ಣು ಪಾಲಾಗುತ್ತೆ ಕೃಷ್ಣ ಹೇಳ್ತಾನೆ ನಾನು ನೂಲಿನ ಹಾಗೆ ಇದ್ದೇನೆ ಮಣಿಗಳಂತೆ ಸೂರ್ಯಚಂದ್ರರು ಪ್ರಕೃತಿ ಈ ಜೀವರಾಶಿಗಳೆಲ್ಲ ನನ್ನನ್ನ ಆಶ್ರಯಿಸಿಕೊಂಡಿದ್ದಾರೆ ನಾನೇ ಅದನ್ನಾದರೂ ಕೈ ಬಿಟ್ರೆ ಅದು ಪ್ರಳಯ ಆಗುತ್ತೆ ಎಲ್ಲಾರು ಪಡ್ಚ ಸತ್ತೇ ಹೋಗ್ತಾರೆ ಈ ರೀತಿ ಜಗತ್ತಿನ ವ್ಯವಸ್ಥಾಪಕ ಸೂತ್ರಧಾರಿ ನಾನು ಹೇಗೆ ವ್ಯವಸ್ಥಿತವಾಗಿ ಜಗತ್ತನ್ನ ನಡೆಸ್ತಾ ಇದ್ದಾನೆ ಅಂದ್ರೆ ಅನ್ನದಿಂದ ವೀರ್ಯ ವೀರ್ಯದಿಂದ ಜೀವರು ಅನ್ನ ಎಲ್ಲಿಂದ ಬಂತು ಅನ್ನ ಬಂದದ್ದು ಮಳೆಯಿಂದ ಮಳೆ ಎಲ್ಲಿಂದ ಬಂತು ಪ್ರಶ್ನೆ ಮಾಡ್ತಾ ಹೋಗಿ ಮಳೆ ಹೇಗೆ ಬಂತು ಮಳೆ ಹೇಗೆ ಕ್ರಿಯೇಟ್ ಆಗುತ್ತೆ ಯಜ್ಞಾದ್ಭವತಿ ಪರ್ಜನ್ಯ ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡುವ ಸತ್ಕರ್ಮಾಚರಣೆ ಈಗ ಬ್ರಾಹ್ಮಣರಾದವರು ಊಟ ಮಾಡೋಕ್ಕಿಂತ ಮೊದಲು ವೈಶ್ವದೇವ ಯಜ್ಞವನ್ನ ಮಾಡಿ ಆಮೇಲೆ ಊಟ ಮಾಡಬೇಕು ಅಂತ ಇದೆ ಬ್ರಾಹ್ಮಣರಿಗೆ ಇರುವ ವಿಶೇಷವಾದ ವಿಧಿ ಯಜ್ಞವನ್ನ ಮಾಡದೆ ಅನ್ನವನ್ನ ತಿನ್ನುವಂತಹ ವ್ಯಕ್ತಿಗಳಾದ ಬ್ರಾಹ್ಮಣರನ್ನ ಕಳ್ಳರು ಅಂತ ನಿಂದನೆ ಮಾಡಿದ್ದಾನೆ ಕೃಷ್ಣ ಯಾರು ಯಜ್ಞವನ್ನ ಮಾಡದೆ ತಾವು ಸ್ವಾರ್ಥಕ್ಕೋಸ್ಕರ ತಿಂತಾರೋ ಅವರನ್ನ ಕಳ್ಳರು ತೇ ಏ ಪಚಂತ್ಯಾತ್ಮ ಕಾರಣಾತ್ ತನ್ನ ಸ್ವಾರ್ಥಕ್ಕೋಸ್ಕರ ಊಟ ಮಾಡಬೇಕು ಅಂತ ಯಾರು ಅಡುಗೆಯನ್ನು ಮಾಡ್ತಾರೋ ಅವರು ತಿನ್ನುವುದು ಅನ್ನವನ್ನಲ್ಲ ಭುಂಜತೆ ತೇ ತ್ವಗಂ ಪಾಪಾಹ ಏ ಪಚಂತ್ಯ ಆತ್ಮ ಕಾರಣಾತ್ ಅವರು ಪಾಪಗಳನ್ನೇ ತಿಂತಾರೆ ಅವರು ಯಾಕೆ ಪ್ರತಿದಿನ ಮನೆ ಮನೆಗಳಲ್ಲಿ ಬ್ರಾಹ್ಮಣರು ಯಜ್ಞವನ್ನು ಮಾಡಬೇಕು ಅಂದ್ರೆ ಯಜ್ಞದಲ್ಲಿ ಉತ್ಪನ್ನವಾಗುವ ಧೂಮವೇ ಮೇಘವಾಗಿ ಕ್ರಿಯೇಟ್ ಆಗುತ್ತೆ ಇದಂತೂ ಒಂದು ನಾಲ್ಕೈದು ವರ್ಷದ ಮೊದಲು ತುಂಬಾ ಜನ ವಿಜ್ಞಾನಿಗಳು ಮತ್ತೆ ಯಾಜ್ಞಿಕರು ಬ್ರಾಹ್ಮಣರು ಎಲ್ಲ ಸೇರಿಕೊಂಡು ಮಳೆ ಬರಲಿಕ್ಕೋಸ್ಕರ ಕಾರೀರಿ ಯಾಗ ಅಂತ ಒಂದು ದೊಡ್ಡ ಯಾಗದ ಪ್ರಕ್ರಿಯೆಯನ್ನು ಮಾಡಿದ್ರು ಯಾಗದ ಧೂಮದಿಂದ ಮೇಘಗಳು ಕ್ರಿಯೇಟ್ ಆಗುತ್ತೋ ಇಲ್ಲೋ ಅಂತ ವಿಜ್ಞಾನಿಗಳು ಸ್ಟಡಿ ಮಾಡಿದ್ರು ಪ್ರೂವ್ ಆಯ್ತು ಮೇಘಗಳು ಕ್ರಿಯೇಟ್ ಆಗುತ್ತೆ ಯಜ್ಞ ಮಾಡುವುದರಿಂದ ಅಂತ ಪ್ರೂವ್ ಆಗಿದೆ ನೀವು ಪ್ರಶ್ನೆ ಕೇಳಬಹುದು ಅಲ್ಲ ಅಮೆರಿಕಾದಲ್ಲಿ ಹೋಮ ಮಾಡುವ ಬ್ರಾಹ್ಮಣರಿದ್ದಾರಾ ಅಲ್ಲಿ ಮಳೆ ಬರುವುದಿಲ್ವಾ ಹಾಗಾದ್ರೆ ಅಲ್ಲೆಲ್ಲ ಯಜ್ಞ ಮಾಡುವ ಬ್ರಾಹ್ಮಣರ ದೆಸೆಯಿಂದಲೇ ಮೋಗ ಮೋಡಗಳು ಕ್ರಿಯೇಟ್ ಆಯಿತಾ ಆಸ್ಟ್ರೇಲಿಯಾ ಇದೆ ನ್ಯೂಜಿಲ್ಯಾಂಡ್ ಇದೆ ಎಂತೆಂಥ ಇರುವಂತಹ ದೇಶಗಳಿದೆ ಅವರಿಗೆ ಯಜ್ಞ ಅನ್ನುವ ಶಬ್ದವೇ ಗೊತ್ತಿಲ್ಲ ಅಲ್ಲಿ ಮಳೆ ಬರುತ್ತಾ ಇಲ್ವಾ ಹಾಗಾಗಿ ಕೃಷ್ಣ ಹೇಳಿದ್ದು ತಪ್ಪು ಡಿಕ್ಲೇರ್ ಮಾಡ್ತೀರಾ ಕೃಷ್ಣ ಹೇಳ್ತಾನೆ ವಾಸ್ತವಿಕವಾಗಿ ನಾವು ಭಾರತೀಯರಿಗೆ ಇಷ್ಟು ಮಹತ್ವ ಇದೆ ಇದನ್ನ ನಿಮ್ಮ ವಿಶ್ವಾಸರಲ್ಲಿ ನಂಬಿಕೊಂಡ್ರೆ ನಂಬಿಕೊಳ್ಳಿ ಇಲ್ಲ ಆದ್ರೆ ಬಿಡಿ ಕೃಷ್ಣ ಹೇಳ್ತಾನೆ ಭಾರತ ಭೂಮಿಯಲ್ಲಿ ಮಾಡುವ ಯಜ್ಞದ ಪ್ರಭಾವದಿಂದ ಆ ಟನ್ನು ಟನ್ನು ಮಳೆ ಸುರಿಸುವ ಮೇಘಗಳನ್ನ ಭಗವಂತ ವಿಶ್ವದ ಕಡೆಯೆಲ್ಲ ಸಪ್ಲೈ ಮಾಡ್ತಾನೆ ಹಾಗಾಗಿ ಜಗತ್ತಿಗೆಲ್ಲ ಮಳೆಯನ್ನ ಸಪ್ಲೈ ಮಾಡೋರು ಯಾರು ಅಂದ್ರೆ ಭಾರತೀಯರು ಅಂತಾನೆ ಕೃಷ್ಣ ಅದಕ್ಕೆ ಹೇಳಿದೆ ಇದರಲ್ಲಿ ವಿಶ್ವಾಸ ಇದ್ರೆ ನಂಬಬೇಕು ನೀವು ಗಾಳಿಯಿಂದ ಮೇಘಗಳನ್ನ ಟನ್ನು ಟನ್ನು ಭಾರದ ಮೇಘಗಳನ್ನ ಆಯಾ ಜಾಗಗಳಿಗೆ ಸೇರಿಸುವ ವ್ಯವಸ್ಥೆಯನ್ನ ವಾಯುದೇವ ಮಾಡ್ತಾನಂತೆ ಅದು ಭಗವಂತನ ಆದೇಶ ಇದೆ ಹಾಗಾಗಿ ಆ ಮೇಘಗಳೆಲ್ಲ ಅಲ್ಲಿಗೆ ಚಲ್ಲಾಪಿಲ್ಲಿ ಆಗುತ್ತೆ ಸೂರ್ಯನ ಕಿರಣಗಳು ಕೂಡ ಆ ನೀರನ್ನ ಮೋಡಗಳ ಮೂಲಕ ಆ ನೀರನ್ನ ತನ್ನ ಕಿರಣಗಳ ಮೂಲಕ ಅಪಹಾರ ಮಾಡಿ ಮೇಘಗಳಲ್ಲಿ ತುಂಬುತ್ತಾನೆ ಮೇಘಗಳಲ್ಲಿ ತುಂಬಿದ ನೀರನ್ನೆಲ್ಲ ಸೂರ್ಯ ಬಿಡಬೇಕು ಅಂತ ನಿಯಮ ಇಲ್ಲ ಯಾರು ಕರ್ತವ್ಯವನ್ನ ಸರಿಯಾಗಿ ಮಾಡ್ತಾರೆ ಅವಾಗ ಆ ಮೇಘಗಳು ಸರಿಯಾಗಿ ನೀರನ್ನ ಬಿಡುತ್ತೆ ಕರ್ಮಭ್ರಷ್ಟರೇ ಆದ್ರೆ ಏನಾಗುತ್ತೆ ಕೆಲವೊಮ್ಮೆ ಮಳೆಯೇ ಆಗಲ್ಲ ಹೋದ ವರ್ಷ ಇದೇ ಪ್ರಾಂತ್ಯದಲ್ಲಿ ಇದೆಲ್ಲ ಬರಗಾಲ ಅಂತ ಎಲ್ಲ ಸರ್ಕಾರವೇ ಡಿಕ್ಲೇರ್ ಮಾಡಿತ್ತು ಕಾರಣ ಯಾಕೆ ಏನೋ ನಮ್ಮ ಕರ್ಮಾಂಗಗಳಲ್ಲಿ ಅವ್ಯವಸ್ಥೆ ಇದೆ ಅಂತ ಅರ್ಥ ರಾಜ್ಯದಲ್ಲಿ ಸಕಾಲದಲ್ಲಿ ಮಳೆಗಳು ಬರ್ತಾ ಇತ್ತಂತೆ ಅಕಾಲದಲ್ಲಿ ಮಳೆ ಬರ್ತಾ ಇರಲಿಲ್ಲ ಮಹಾಭಾರತದ ಯುದ್ಧದ ಆರಂಭದಲ್ಲಿ ಏನೆಲ್ಲ ಉತ್ಪಾತಗಳಾಯ್ತು ಅಂತ ನಾನು ಆರಂಭ ದಿವಸವೇ ಹೇಳಿದೆ ತುಂಬಾ ಅಧರ್ಮಗಳ ಹಾನಿಯಾಯ್ತು ಅಂದ್ರೆ ವಿಪರೀತವಾದ ಕ್ರಿಯೆಗಳು ಒಬ್ಬೊಬ್ಬ ಹೆಣ್ಣು ಮಗಳು ಆರಾರು ಜನ ಮಕ್ಕಳನ್ನ ಹಡೆದ್ಲು ಹಸುಗಳ ಹೊಟ್ಟೆಯಲ್ಲಿ ಕತ್ತೆ ಮರಿಗಳು ಹುಟ್ಟಿದವು ಕುದುರೆಯ ಹೊಟ್ಟೆಯಲ್ಲಿ ಹಸುವಿನ ಮರಿಗಳು ಹುಟ್ಟಿದವು ಇದೆಲ್ಲ ಪ್ರಕೃತಿಯಲ್ಲಿ ವಿಕಾರಗಳಾಗುತ್ತೆ ಕರ್ಮಭ್ರಷ್ಟರು ಜಾಸ್ತಿ ಆದಾಗ ವಾಸ್ತವಿಕವಾಗಿ ಇದನ್ನ ಗಮನಿಸ್ತಾ ಹೋಗಿ ಕಲಿಯುಗದಲ್ಲಿ ಮುಂದಿನ ದಿನಗಳು ದುರಂತದಲ್ಲೇ ಪರಿವಸನ ಆಗುತ್ತೆ ಕಲಿಯುಗದಲ್ಲಿ ಸರಿಯಾದ ಕಾಲದಲ್ಲಿ ಮಳೆ ಬರೋದಿಲ್ಲ ಬೆಳೆ ಬರೋದಿಲ್ಲ ಕಾರಣ ಏನು ಅಂದ್ರೆ ಪ್ರಜೆಗಳಲ್ಲಿ ಧರ್ಮಜ್ಞಾನ ಕಡಿಮೆ ಆಗುತ್ತೆ ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ತಮ್ಮ ಕರ್ತವ್ಯದ ಪಾಲುಗಾರಿಕೆ ಇದ್ದೇ ಇದೆ ಒಬ್ಬ ಮನೆಯಲ್ಲಿ ತನ್ನ ಕರ್ತವ್ಯದಲ್ಲಿ ಭ್ರಷ್ಟನಾದ್ರೆ ಜಗತ್ತಿಗೆ ಮಾಡಬೇಕಾದ ಕರ್ತವ್ಯದಿಂದ ವಂಚಿತನಾಗ್ತಾನೆ ಕೃಷ್ಣ ಹೇಳ್ತಾನೆ ಮಳೆ ಬರುವುದೇ ಯಜ್ಞದಿಂದ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ಇದ್ದಿ ಆ ಕರ್ಮ ರೂಪವಾದ ಕ್ರಿಯೆಯಿಂದ ಯಜ್ಞ ಯಜ್ಞ ಹೇಗೆ ಕ್ರಿಯೇಟ್ ಆಗುತ್ತೆ ಯಜ್ಞ ಹೇಗೆ ಅಂದ್ರೆ ಕರ್ಮದಿಂದ ಯಜ್ಞ ಕ್ರಿಯೇಟ್ ಆಗುತ್ತೆ ಆ ಕರ್ಮ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಬ್ರಹ್ಮೋದ್ಭವಂ ಇದ್ದಿ ವೇದಗಳಿಂದ ಆ ಕರ್ಮಗಳು ಕ್ರಿಯೇಟ್ ಆಗುತ್ತೆ ಕರ್ಮ ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಅನ್ನೋದಕ್ಕೆಲ್ಲ ವಿಧಿ ಯಾವುದು ವೇದಗಳು ವೇದಗಳಿಂದ ಕರ್ಮ ಕ್ರಿಯೇಟ್ ಆಗುತ್ತೆ ವೇದಗಳು ಎಲ್ಲಿಂದ ಪ್ರಕಟವಾಗುತ್ತೆ ವೇದಗಳು ಜಡ ಅನಾದಿಕಾಲದಿಂದ ವೇದಗಳಿದ್ದಾವೆ ಆ ವೇದವನ್ನ ಜಗತ್ತಿಗೆ ಪ್ರಸ್ತುತ ಮಾಡಿದ್ದು ಯಾರು ಜಗತ್ತಿಗೆ ತಂದವನು ಯಾರು ಅಂದ್ರೆ ಅದು ನಾನೇ ಹಾಗಾಗಿ ಕೃಷ್ಣ ಹೇಳ್ತಾನೆ ದೇವತೆಗಳೆಲ್ಲ ನೀವು ಮಾಡಿದ ಸತ್ಕರ್ಮಗಳ ಫಲವನ್ನ ತೆಗೆದುಕೊಂಡು ಜಗತ್ತಿಗೆ ಬೇಕಾದ ಆಹಾರವನ್ನ ದೇವತೆಗಳು ಕೊಡ್ತಾರೆ ನೀವು ಮಾಡಿದ ಯಜ್ಞ ಯಾಗಗಳಿಂದ ದೇವತೆಗಳ ಹೊಟ್ಟೆ ತುಂಬುತ್ತೆ ಒಂದು ಹಂತದಲ್ಲಿ ಏನು ಮಾಡಿದ್ದಾನೆ ಜಗತ್ತಿನ ವ್ಯವಸ್ಥೆಯನ್ನು ನಡೆಯಬೇಕು ನಡೆಸಬೇಕು ಅಂತ ಮನುಷ್ಯರ ಆಹಾರವನ್ನ ದೇವತೆಗಳ ಕೈಯಲ್ಲಿ ಇಟ್ಟಿದ್ದಾನೆ ದೇವತೆಗಳ ಆಹಾರವನ್ನ ಮನುಷ್ಯರ ಕೈಯಲ್ಲಿ ಇಟ್ಟಿದ್ದಾನೆ ಇದನ್ನೇ ಪರಸ್ಪರಂ ಭಾವ ಯಂತಹ ಶ್ರೇಯಃಪರಮ ವಾಪ್ಸ್ಯತ ನೀವು ಯಜ್ಞ ಯಾಗಗಳನ್ನು ಮಾಡಿದ್ರೆ ದೇವತೆಗಳಿಗೆ ಅದೇ ಆಹಾರ ಅವರಿಗೆ ಹೊಟ್ಟೆ ತುಂಬುತ್ತೆ ಅವರೇನ್ ಮಾಡ್ತಾರೆ ಭೂಮಿಗೆ ಬೇಕಾದ ಮಳೆಯನ್ನ ಕೊಡ್ತಾರೆ ಹಾಗಾಗಿ ಭೂಮಿಗೆ ಬೇಕಾದ ಮಳೆ ಎನ್ನುವ ಆಹಾರ ದೇವತೆಗಳ ಕೈಯಲ್ಲಿದೆ ದೇವತೆಗಳಿಗೆ ಬೇಕಾದ ಯಜ್ಞ ಅನ್ನುವ ಆಹಾರ ಮನುಷ್ಯರ ಕೈಯಲ್ಲಿದೆ ಇದನ್ನೇ ಕೃಷ್ಣ ಹೇಳಿದ ಪರಸ್ಪರಂ ಭಾವೆಯಂತಹ ಶ್ರೇಯ ಪರಮ ಕಣ್ಣಿಗೆ ಕಾಣದೇ ಇರುವ ದೇವರು ಧರ್ಮ ದೇವತೆಗಳು ಅನ್ನುವುದಕ್ಕೆ ಸಮರ್ಪಣೆಯನ್ನ ನೀವು ಮಾಡಿ ನಿಮಗೆ ಬೇಕಾದ ವ್ಯವಸ್ಥೆಯನ್ನ ದೇವತೆಗಳು ಮಾಡ್ತಾರೆ ಕಣ್ಣಿಗೆ ಕಣ್ಣ ಕಾಣ್ತಾ ಇಲ್ಲ ಅಂದ ಮಾತ್ರಕ್ಕೆ ಯಾವುದು ಇಲ್ಲ ಅಂತ ಹೇಳಬಾರದು ಇಷ್ಟು ಕ್ರಮಬದ್ಧವಾಗಿ ಕೃಷ್ಣ ಹೇಳಿದ ಉಪದೇಶ ಹೇಗಿದೆ ಅಂದ್ರೆ ಒಂದು ಜೀವ ಹುಟ್ಟುತ್ತೆ ಅಂದ್ರೆ ಅದು ವೀರ್ಯದಿಂದ ವೀರ್ಯ ಕ್ರಿಯೇಟ್ ಆಗುತ್ತೆ ಅಂದ್ರೆ ಧಾನ್ಯದಿಂದ ಧಾನ್ಯ ಹೇಗೆ ಕ್ರಿಯೇಟ್ ಆಗುತ್ತೆ ಮಳೆಯಿಂದ ಮಳೆ ಹೇಗೆ ಕ್ರಿಯೇಟ್ ಆಗುತ್ತೆ ಯಜ್ಞದಿಂದ ಯಜ್ಞ ಹೇಗೆ ಕ್ರಿಯೇಟ್ ಆಗುತ್ತೆ ಕರ್ಮದಿಂದ ಕರ್ಮ ಹೇಗೆ ಕ್ರಿಯೇಟ್ ಆಗುತ್ತೆ ವೇದದಿಂದ ವೇದ ಹೇಗೆ ಕ್ರಿಯೇಟ್ ಕ್ರಿಯೇಟ್ ಆಗಿದ್ದಲ್ಲ ವೇದ ವೇದ ಜಗತ್ತಿಗೆ ಕಂಡದ್ದು ಹೇಗೆ ಅಂದ್ರೆ ನನ್ನಿಂದ ದೇವರು ಹೇಳ್ತಾನೆ ಕೃಷ್ಣನಿಂದ ಸರ್ವೋತ್ತಮನಾದ ಭಗವಂತನಿಂದ ಆದ್ರಿಂದ ಈ ಜಗತ್ ಚಕ್ರದಲ್ಲಿ ಒಂದು ವೇಳೆ ನೀವು ಯಜ್ಞ ಅನ್ನುವ ವ್ಯವಸ್ಥೆಯನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಬ್ರಾಹ್ಮಣನಾದವನು ಯಜ್ಞವನ್ನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಮಳೆ ಬರೋದಿಲ್ಲ ಅಂತ ಆಗುತ್ತೆ ಮಳೆ ಇಲ್ಲ ಅಂದ್ರೆ ಏನಾಗುತ್ತೆ ಬೆಳೆ ಇಲ್ಲ ಅಂತ ಆಗುತ್ತೆ ಮನೆ ಮನೆಗಳಲ್ಲಿ ಒಬ್ಬ ಬ್ರಾಹ್ಮಣ ಕರ್ತವ್ಯ ಭ್ರಷ್ಟನಾದ್ರೂ ಕೂಡ ಅದರಿಂದ ಜಗತ್ತಿಗೆ ಹಾನಿ ಇದೆ ಆದ್ರಿಂದ ಮನೆ ಮನೆಯವರೆಲ್ಲ ಕರ್ತವ್ಯವನ್ನ ಮಾಡಲೇಬೇಕು ಅಲ್ಲ ಇದು ಬ್ರಾಹ್ಮಣರಿಗೆ ಮಾತ್ರ ಕರ್ತವ್ಯ ಆಯಿತು ಯಜ್ಞ ಅನ್ನುವುದು ಉಳಿದವರಿಗೆ ಕೃಷ್ಣ ಹೇಳ್ತಾನೆ ಇದು ಕ್ಷತ್ರಿಯರಿಗೂ ಕರ್ಮ ಯಜ್ಞ ಯಾಗಗಳು ಬರೀ ಬ್ರಾಹ್ಮಣರಿಗಲ್ಲ ವೈಶ್ಯ ಜಾತಿಯವರಿಗೂ ಕರ್ಮ ಅಲ್ಲ ಶೂದ್ರರು ಇತರ ಜಾತಿಯವರಿಗೆಲ್ಲ ಈ ಕರ್ಮಗಳಿಲ್ವಾ ಅಂದ್ರೆ ಆ ಯಜ್ಞಕ್ಕೆ ಬೇಕಾದ ಸಲಕರಣೆಗಳನ್ನು ತಂದು ಕೊಡುವುದು ಅವರ ಕರ್ಮ ಅದೇ ಯಜ್ಞ ಅವರವರ ಪಾಲಿನ ಕರ್ತವ್ಯಗಳನ್ನು ಮಾಡುವುದೇ ಯಜ್ಞ ಅದರಲ್ಲಿ ಎಲ್ಲರ ಪಾತ್ರವೂ ಬೇಕು ಕಟ್ಟಿಗೆ ತರಲಿಕ್ಕೂ ಜನ ಬೇಕು ಅವನು ಕಟ್ಟಿಗೆ ತಂದು ಕೊಡುವುದೇ ಒಂದು ಯಜ್ಞ ಅಷ್ಟು ಮಾಡಿದರೆ ಸಾಕು ಅವರವರಿಗೆ ವಿಹಿತವಾದ ಕರ್ಮಗಳಿಂದ ಇವರು ಹೋಮ ಮಾಡಿದ್ದಾರೆ ಅವನು ಬರೀ ಕಟ್ಟಿಗೆ ತಂದು ಕೊಟ್ಟಿದ್ದಾನೆ ಅದರಲ್ಲಿ ತಾರತಮ್ಮೇ ಇಲ್ಲ ಅವನಿಗೆ ಕಟ್ಟಿಗೆ ತಂದು ಕೊಡುವ ಕೆಲಸವೇ ಅವನದ್ದು ಹಾಗಾಗಿ ಹೋಮ ಮಾಡಿದವನಿಗೆ ಎಷ್ಟು ಪುಣ್ಯ ಇದೆಯೋ ಕಟ್ಟಿಗೆ ತಂದು ಕೊಟ್ಟವನಿಗೂ ಅಷ್ಟೇ ಪುಣ್ಯ ಇದೆ ಅಂತಾನೆ ಕೃಷ್ಣ ಯಾಕೆಂದ್ರೆ ಅವನ ಪಾಲಿನ ಕರ್ಮ ಅಷ್ಟೇ ರಾಮದೇವರು ಸೇತುವೆ ನಿರ್ಮಾಣ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಕೋತಿಗಳಿದ್ರಂತೆ ದೊಡ್ಡ ದೊಡ್ಡ ಬಂಡೆಕಲ್ಲನ್ನ ತಂದ್ರಂತೆ ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಹೊತ್ತುಕೊಂಡು ಕೆಲವರು ಬಂದ್ರಂತೆ ಅದನ್ನ ಒಂದು ಬೆಟ್ಟದಲ್ಲಿ ಇರುವಂತಹ ಒಂದು ಅಳಿಲು ಅದು ಯೋಚನೆ ಮಾಡಿತಂತೆ ಅಯ್ಯೋ ನನಗೂ ರಾಮದೇವರ ಸೇವೆ ಮಾಡಬೇಕು ಅಂತ ಆಸೆ ಆಗಿದೆ ಏನ್ ಮಾಡಲಿ ಅಂತ ಸಮುದ್ರಕ್ಕೆ ಹೋಗಿ ಒಮ್ಮೆ ದೇಹವನ್ನೆಲ್ಲ ಚಂಡಿ ಮಾಡಿಕೊಂಡು ಬಂತಂತೆ ಮೈ ತುಂಬ ರೋಮಗಳಿದೆ ಅದಕ್ಕೆ ಅವರೆಲ್ಲ ಕಲ್ಲು ಹಾಕ್ತಾರಲ್ಲ ಅದರ ಮಧ್ಯದಲ್ಲಿ ಮರಳು ಹಾಕಬೇಕು ಗಟ್ಟಿಯಾಗಬೇಕು ಅಂದ್ರೆ ಕಲ್ಲು ಗಟ್ಟಿಯಾಗಿ ಕೊಡಬೇಕು ಅಂದ್ರೆ ನಾನು ನನ್ನ ದೇಹದಲ್ಲಿರುವ ರೋಮಗಳ ಮಧ್ಯದಲ್ಲಿ ಮರಳನ್ನು ತುಂಬಿಕೊಂಡು ಹೋಗ್ತೇನೆ ಅಂತ ಸಮುದ್ರದ ತೀರದಲ್ಲಿ ಹೊರಡಾಡಿ ರಾಮ ನಿನ್ ಸೇವೆ ನನಗೆ ಇಷ್ಟೇ ಮಾಡ್ಲಿಕ್ಕಾಗುತ್ತೆ ಅಂದ್ರೆ ರಾಮ ಆ ಅಳಿಲಿನ ಬೆನ್ನಿನ ಮೇಲೆ ತನ್ನ ರೇಖೆ ಕೈಯಿಂದ ಅಭಯ ಹಸ್ತವನ್ನ ರೇಖೆಯನ್ನು ಹಾಕಿದನಂತೆ ಅದನ್ನ ಅಳಿಲು ಸೇವೆ ಅಂತ ಇವತ್ತಿನ ತನಕ ಹೇಳ್ತಾ ಇದ್ದೇವೆ ಇದು ಆನಂದ ರಾಮಾಯಣದಲ್ಲೇ ಈ ಕಥೆ ಇದೆ ಅಂದ್ರೆ ಇದರ ಅರ್ಥ ಏನು ಅಳಿಲು ದೊಡ್ಡ ಬೆಟ್ಟವನ್ನ ತರಲಿಲ್ಲ ಅಂತಾದರೂ ಕೂಡ ಕೃಷ್ಣ ರಾಮ ಅದಕ್ಕೆ ಮಹತ್ವವನ್ನು ಕೊಟ್ಟ ಯಾಕೆಂದ್ರೆ ನಿನ್ನ ಪಾಲಿನ ಕರ್ತವ್ಯವನ್ನು ವಂಚನೆ ಇಲ್ಲದೆ ಮಾಡಿದೆ ಇದನ್ನೇ ಮುಂದೆ ಗೀತೆಯಲ್ಲಿ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ನನಗೆ ದೊಡ್ಡ ಕುಂಬಳಕಾಯಿ ತಂದಿಟ್ರೆ ಅವರ ಭಕ್ತಿಗೆ ಒಲಿತೀನಿ ಅಂತ ಯಾರೋ ತಿಳ್ಕೊಳ್ಬೇಡಿ ನಿಮ್ಮ ಅರ್ಹತೆಯಲ್ಲಿ ಏನು ಸಿಗುತ್ತೋ ಅದನ್ನು ನಿರ್ವ್ಯಾಜವಾದ ಭಕ್ತಿಯಿಂದ ಮೋಸ ಮಾಡದೆ ವಂಚನೆ ಮಾಡದೆ ಅದನ್ನ ಸಮರ್ಪಣೆ ಮಾಡಿ ನೀವು ಜಗತ್ತಿನಲ್ಲಿ ಕರ್ತವ್ಯ ಮಾಡಿದವರು ಅಂತ ಆಗ್ತೀರಿ ಇಷ್ಟು ದೀರ್ಘ ಉಪನ್ಯಾಸದ ಹಿನ್ನೆಲೆ ಏನು ಅಂದರೆ ಕೃಷ್ಣ ಹೇಳ್ತಾನೆ ಅರ್ಜುನ ನೀನು ಬಂದು ಯುದ್ಧ ಭೂಮಿಯಲ್ಲಿ ನಿಂತಿದೆಯಿಂದ ಮಾತ್ರಕ್ಕೆ ಇಡೀ ಕೌರವ ಸೇನೆ ನಾಶ ಆಗಿಬಿಡುತ್ತೆ ಅಂತ ತಿಳ್ಕೋಬೇಡ ಅಥವಾ ನೀನು ಯುದ್ಧ ಮಾಡದೆ ಮನೆಗೆ ಓಡಿ ಹೋದ್ರೆ ಕೌರವರೆಲ್ಲ ಬದುಕಿ ಮನೆಗೆ ಹೋಗ್ತಾರೆ ಅಂತನೂ ತಿಳ್ಕೊಳ್ಬೇಡ ಈ ಯುದ್ಧ ರೂಪವಾದ ಕರ್ಮದಲ್ಲಿ ನಿನ್ನದ್ದೂ ಒಂದು ಪಾತ್ರ ಇದೆ ಅಷ್ಟೇ ಇದು ಪ್ರತಿ ಒಬ್ಬ ಜೀವರಿಗೂ ಆಯಾ ಕರ್ತವ್ಯಗಳಲ್ಲಿ ಅದು ಚಿಂತನೆಗೆ ನಲುಕುವಂತಹದ್ದು ಮನೆಯಲ್ಲಿ ಒಬ್ಬ ಯಜಮಾನ ಇದ್ದಾನೆ ನಾನಿರುವುದರಿಂದ ಇವರೆಲ್ಲ ಬದುಕತಾ ಇದ್ದಾರೆ ಮನೆಯಲ್ಲಿ ಎಷ್ಟೋ ಜನ ಯಜಮಾನರಿಲ್ಲ ಅವರು ಹೋಗಿದ್ದಾರೆ ಅವರು ಮನೆ ನಡೀತಾ ಇದೆಯಾ ಇಲ್ವಾ ಯಾರಿಂದಲೂ ನಡೆಯುವುದಲ್ಲ ದೇವರಿಂದ ನಡೆಯುತ್ತೆ ಎಲ್ಲರ ಪಾತ್ರವೂ ಈ ಪ್ರಕೃತಿಯಲ್ಲಿ ಇದೆ ಆದ್ರಿಂದ ಎಲ್ಲಾ ಹೊಣೆಗಾರಿಕೆಯನ್ನು ನಿನ್ನ ತಲೆ ಮೇಲೆ ಹಾಕಿಕೊಂಡು ನಾನೇ ಮಾಡುವನು ಅನ್ನುವ ಅಹಂಕಾರವನ್ನು ತೊರೆದು ನನಗೆ ಸಿಕ್ಕಷ್ಟು ಕರ್ತವ್ಯವನ್ನು ಮಾಡಬೇಕು ಅನ್ನುವ ಪ್ರಜ್ಞೆಯನ್ನು ನೀನು ಪಡೆದರೆ ನಿನ್ನ ಬದುಕು ಉದ್ಧಾರವಾಗುತ್ತೆ ಇಲ್ಲದೆ ಇದ್ರೆ ನೀನು ಕರ್ತವ್ಯ ಭ್ರಷ್ಟನಾಗ್ತಿ ತಸ್ಮಾದ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಆದ್ರಿಂದ ಕೃಷ್ಣ ಹೇಳ್ತಾನೆ ಕರ್ತವ್ಯವನ್ನು ಮಾಡು ತುಂಬಾ ಆವಾಹನೆ ಮಾಡ್ಕೋಬೇಡ ನಮ್ದು ಹೇಗೆ ಅಂದ್ರೆ ಕರ್ತವ್ಯಕ್ಕಿಂತ ಜಾಸ್ತಿ ಆವಾಹನೆ ಮಾಡ್ಕೊಂಡಿರ್ತಾರೆ ಏನೋ ಸ್ವಲ್ಪ ಕೆಲಸ ಮಾಡಿರ್ತಾರೆ ಮುಳು ಬಲೆ ಅವ ಅವೇರ್ ಅಂತದ್ನ ಗೊತ್ತುಂಡ ಒಬ್ಬರಿಗೆ ಹೇಳಿದ್ರು ಪರವಾಗಿಲ್ಲ ಬಂದವ್ರನ್ನೆಲ್ಲ ಕರೆಯೋದು ಅವು ಈದ್ನ ಸೇವೆ ಗೊತ್ತುಂಡ ದೇವರಿಗೆ ವಜ್ರಂತೂ ಕವಚ ಅವು ಪರಲು ಸೋಜುಣ ಇದೆಯಾ ಸೋಜುಣ ಅವರೇ ಏರ್ ಅಂತದ್ನ ಗೊತ್ತುಂಡ ಗೊತ್ತಿದ್ದೀಯ ನಮನೇ ಅಂತದ್ನ ಆ ರೀತಿ ಹೇಳಿಕೊಂಡು ಹೇಳಿಕೊಂಡು ಮಾಡಿದ ಕರ್ತವ್ಯವೆಲ್ಲ ವ್ಯರ್ಥವಾಗುತ್ತೆ ಇದು ಮಾಡಿದ್ದು ದೊಡ್ಡ ಸ್ಥಿಕೆ ಯಾಕೆ ಅಂದ್ರೆ ನಿನ್ನ ಪಾಲಿನ ಕರ್ತವ್ಯ ದೇವರು ನಿನಗೆ ಅರ್ಹತೆಯನ್ನು ಕೊಟ್ಟಿದ್ದಾನೆ ಅಷ್ಟೇ ವಿನಃ ಅದರಲ್ಲಿ ಅತಿಯಾದ ಸ್ಪರ್ಶ ಬೇಡ ಅಂತಾನೆ ಅಂದ್ರೆ ಅತಿಯಾದ ಅವಾಹನೆ ನಾನ್ ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡಿದೆ ಒಂದು ಹತ್ತು ಜನ ನೀನು ಮಾಡಿಲ್ಲ ಅಂದಾಗ ದುಃಖ ಕಾರಣ ಆಗುತ್ತೆ ಅದು ಆಕಲು ಜಾದ ಅಂತ ಕೇಳಿದ್ರೆ ದುಃಖ ಕಾರಣ ಆಗುತ್ತೆ ಯಾವುದನ್ನು ದೇವರು ಕೊಟ್ಟ ಬುದ್ಧಿ ದೇವರು ಕೊಟ್ಟ ಯುಕ್ತಿ ದೇವರು ಕೊಟ್ಟ ಶಕ್ತಿ ಮಾಡಿದ್ದೇನೆ ಅಷ್ಟರಲ್ಲಿ ಪರಿವಸಾನ ಆಗಬೇಕೇ ವಿನಃ ನಾನ್ ಮಾಡಿದೆ ಎನ್ನುವ ಅಹಂಕಾರ ಯಾವತ್ತೂ ಒಳ್ಳೆಯದಲ್ಲ ಆದ್ರಿಂದ ಅಸಕ್ತ ಸರತಂ ಕಾರ್ಯಂ ಕರ್ಮ ಸಮಾಚಾರ ತುಂಬಾ ಅಟ್ಯಾಚ್ಮೆಂಟ್ ಇಟ್ಟುಕೊಂಡು ಕೆಲಸ ಮಾಡಬೇಡ ನನ್ನ ಬದುಕಿನ ಶ್ರೇಯಸ್ಸು ಇದು ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಕರ್ತವ್ಯವನ್ನು ಮಾಡು ನಿನಗೆ ಒಳ್ಳೆಯ ಸಿದ್ಧಿ ಆಗುತ್ತೆ ಈ ರೀತಿಯಾದ ಕರ್ಮವನ್ನ ಮಾಡಿ ತುಂಬಾ ಜನ ಸಿದ್ಧಿಯನ್ನ ಪಡೆದಿದ್ದಾರೆ ಉದಾಹರಣೆಗೆ ಒಂದು ದೃಷ್ಟಾಂತವನ್ನು ಹೇಳುತ್ತಾರೆ ಕರ್ಮಣೈವಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಜನಕ ಅಂತ ಜನಕಪುರಿ ಅಂತ ನೀವು ಕೇಳಿರ್ಬೋದು ನೇಪಾಳದ ಕೊನೆ ಪ್ರಾಂತ್ಯದಲ್ಲಿ ಇದೆ ಸೀತಾದೇವಿ ಅಪ್ಪ ರಾಮದೇವರಿಗೆ ಕನ್ಯಾದಾನ ಮಾಡಿದ ಒಬ್ಬ ದೊಡ್ಡ ರಾಜ ಜನಕ ರಾಜ ಅವನ ದೃಷ್ಟಾಂತವನ್ನು ಕೃಷ್ಣ ಹೇಳ್ತಾನೆ ಅವನು ಕರ್ಮಯೋಗಿ ಅವನು ಜ್ಞಾನಯೋಗಿಗಿಂತ ಹೆಚ್ಚು ಜನಗಳಿಗೆ ದಾನ ಧರ್ಮ ದಕ್ಷಿಣೆ ಎಲ್ಲ ಕೊಟ್ಟಿದ್ದ ಎಲ್ಲರೂ ಸಮೃದ್ಧಿಯಲ್ಲಿ ಬದುಕಬೇಕು ಅಂತ ಆದ್ರೆ ಯಾವುದರ ಬಗ್ಗೆಯೂ ಅಹಂಕಾರ ಇಲ್ಲ ಅವನಿಗೆ ಅಂತ ಜನಕ ರಾಜ ಒಂದು ಬಾರಿ ಒಂದು ದೊಡ್ಡ ವಿದ್ವಾಂಸರನ್ನ ತನ್ನ ಆಸ್ಥಾನ ಮಂಟಪಕ್ಕೆ ಕರೆದು ಎಲ್ಲ ಪ್ರಜೆಗಳಿಗೂ ಪ್ರಚಾರ ಮಾಡಿ ಒಂದು ಪ್ರವಚನದ ಕಾರ್ಯಕ್ರಮವನ್ನು ಏರ್ಪಡಿಸಿದನಂತೆ ತುಂಬಾ ಒಳ್ಳೆಯ ವೇದಾಂತದ ವಿಚಾರ ಎಲ್ಲರೂ ಕೇಳಬೇಕು ಜನಗಳು ಸುಮ್ಮನೆ ಜಡವಾಗಿ ಬದುಕಬಾರದು ಊರಿನವರು ಅಂತ ಒಂದು ದೊಡ್ಡ ಪ್ರವಚನದ ವ್ಯವಸ್ಥೆಯನ್ನು ಜನಕ ರಾಜ ಮಾಡಿದ ಅವನು ಯೋಗಿ ಅವನು ಕೂತ ಅರ್ಧ ಗಂಟೆಯಾಗಿದೆ ಒಬ್ಬ ಸೇವಕ ತುಂಬಾ ದೊಡ್ಡ ರಾಜ ಅವ ಒಬ್ಬ ಸೇವಕ ಬಂದು ಸ್ವಲ್ಪ ಎಲ್ಲರಿಗೂ ಕೇಳಿಸುವ ರೀತಿಯಲ್ಲಿ ಜನಕರಾಜ ನಿನ್ನ ಊರಿನ ಹೊರಗಡೆ ಬದಿಯಲ್ಲಿ ಸಿಕ್ಕಾಪಟ್ಟೆ ಬೆಂಕಿ ಉರಿತಾ ಇದೆ ಊರಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ ಪ್ರವಚನ ನಡೀತಾ ಇದೆ ಜನಕರಾಜನಿಗೆ ಟೆನ್ಷನ್ ಆಗುವ ಮೆಸೇಜ್ ಕೊಟ್ಟಿದ್ದಾನೆ ಅವ ಊರಿಗೆ ಬೆಂಕಿ ಬಿದ್ದಿದೆ ಅಂತ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಪ್ರವಚನ ಮಾಡೋರು ಹೊರಗಡೆ ಊರಿನವರು ಅವರ ಸೈಟು ಇಲ್ಲ ಅವರ ಮನೆಯೂ ಇಲ್ಲ ಅವ್ರು ಆರಾಮಾಗಿ ಪ್ರವಚನ ಮಾಡ್ತಾ ಇದ್ದಾರೆ ಈ ಜನಕ ರಾಜ ಏನ್ ಮಾಡ್ತಾನೆ ಅಂತ ಪ್ರಶ್ನೆ ಈಗ ಕೆಲವರು ಅದನ್ನು ಕೇಳಿಸಿಕೊಂಡ್ರು ಜನಗಳು ತುಂಬಾ ಜನ ಬಂದಿದ್ರು ಒಂದು ಐನೂರು ಆರ್ನೂರು ಜನ ಸೇರಿದ ಸಭೆಯದು ಊರಿಗೆ ಬೆಂಕಿ ಬಿದ್ದಿದೆ ಅಂತ ಕ್ಷಣ ಒಂದು ಇನ್ನೂರು ಜನ ಎದ್ದು ಹೋದ್ರು ಯಾಕೆಂದ್ರೆ ಊರಿನ ಹೊರಗಡೆ ಬೆಂಕಿ ಬಿದ್ದಿದೆ ಅಂತ ಕ್ಷಣ ಹೊರಗಡೆಯೇ ಮನೆಗಳಿದೆ ಅಂತ ಎಲ್ಲ ಪ್ರವಚನ ಬಿಟ್ಟರು ದೇವರು ಧರ್ಮ ಇಲ್ಲ ಗೋವಿಂದ ಓಡಿ ಹೋದರು ಅವರು ಯಾಕೆಂದ್ರೆ ನಮ್ಮ ಮನೆಯನ್ನ ಉಳಿಸಿಕೊಳ್ಳಬೇಕು ನಾವು ಅಂತ ಜನಕರಾಜ ಹೇಳಿದ ಪ್ರವಚನ ಮುಂದುವರಿಸಿ ನನಗೇನು ತೊಂದರೆ ಇಲ್ಲ ನೀವು ಪ್ರವಚನ ಮುಂದುವರಿಸಿ ಅಂತ ಮತ್ತೆ ಒಂದು ಹತ್ತು ನಿಮಿಷ ಪ್ರವಚನ ಮಾಡ್ತಾ ಇದ್ದಾರೆ ಆಚಾರ್ಯರು ಇನ್ನೊಬ್ಬ ಸೇವಕ ಬಂದು ಹೇಳಿದ ಜನಕರಾಜ ಪಟ್ಟಣದ ಒಳಗಡೆಯೇ ಬೆಂಕಿ ಬಿದ್ದಿದೆ ಬಹುತೇಕ ಹತ್ತು ಜನ ಮಾತ್ರ ಉಳಿದ್ರು ಎಲ್ಲಾರು ಪದಿರಾಡು ಓಡಿದ್ರು ಅಯ್ಯೋ ನಮ್ಮ ಮನೆಗೆ ಬೆಂಕಿ ಬಿದ್ದರೆ ವೇದಾಂತ ಎಲ್ಲ ಅಟ್ಟಕ್ಕಷ್ಟೇ ಯಾವುದು ನನ್ನದು ಅಂತ ತಿಳ್ಕೊಳ್ಬೇಡಿ ಮನೆ ನಿಮ್ಮದಲ್ಲ ಮಡದಿ ನಿಮ್ಮದಲ್ಲ ಮಕ್ಕಳು ನಿಮ್ಮದಲ್ಲ ವೇದಾಂತ ಪ್ರವಚನ ಬೆಂಕಿ ಬಿದ್ದಿದೆ ಎಲ್ಲಾರು ಓಡು ಅಂದ್ರೆ ಇದು ವೇದಾಂತ ಎಲ್ಲಿ ಎಲ್ಲ ಓಡಿದ್ರು ಇಬ್ಬರೇ ಕೂತಿದ್ರು ಎದುರುಗಡೆ ಸಾಲಿನಲ್ಲಿ ಒಂದು ನಾಲ್ಕು ಜನ ಕೂತಿದ್ರು ಯಾಕೆಂದ್ರೆ ಅವ್ರದ್ದು ಅರಮನೆಗೆ ಅಂಟಿಕೊಂಡಿರುವಂತಹ ಮನೆಗಳು ಪಟ್ಟಣಕ್ಕೆ ಬೆಂಕಿ ಬಿದ್ರು ಏನೋ ತೊಂದರೆ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಕೂತಿದ್ರು ಇನ್ನೊಂದು ಹತ್ತು ನಿಮಿಷ ಆಯ್ತು ಇನ್ನೊಬ್ಬ ಬಂದ ಹೇಳಿದ ಜನಕರಾಜ ನಿನ್ನ ಅಂತಃಪುರದ ಒಳಗಡೆಯೇ ಬೆಂಕಿ ಬಿದ್ದಿದೆ ಅಂತ ಹೇಳಿದ ಅವರು ಎಲ್ಲ ಓಡಿ ಹೋದ್ರು ಆ ಎದುರುಗಡೆ ಪ್ರವಚನ ಮಾಡ್ತಾನೆ ಇದ್ದಾರೆ ಜನಕರಾಜ ಮುಂದರಿಸಿ ಅಂತ ಹೇಳಿದ ಅವಾಗ ಆ ಪ್ರವಚನ ಮಾಡುವ ಜ್ಞಾನಿಗಳು ಕೇಳ್ತಾರೆ ಜನಕರಾಜ ಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಿದಾಗಲೂ ಹೇಳಿಲ್ಲ ಒಳಗಡೆ ಬಂದಿದೆ ಅಂದ್ರೂ ಹೇಳ್ತಾ ಇಲ್ಲ ನೀನು ನಿನ್ನ ಊರೇ ನಾಶವಾಯಿತು ಅಂದ್ರು ನಿನಗೆ ಬೇಸರವಾಗ್ತಾ ಇಲ್ವಾ ದುಃಖ ಆಗ್ತಾ ಇಲ್ವಾ ಇನ್ನೂ ಪ್ರವಚನ ಹೇಳಿ ಅಂತ ಕೇಳ್ತಾ ಇದೆಯಲ್ಲ ಜನಕರಾಜ ಕೇಳ್ತಾನೆ ಮಿಥಿಲಾಯಾಮ್ ದಕ್ಷ್ಯಮಾನಾಯಾಮ್ ನಮೇ ಕಿಂಚನ ದಹ್ಯತೆ ಈ ಮಿಥಿಲಾ ಪಟ್ಟಣ ಅಂದ್ರೆ ಯಾರು ಈ ಜನಕ ರಾಜ ಅಂದ್ರೆ ಯಾರು ಈ ಮಿಥಿಲಾ ಪಟ್ಟಣಕ್ಕೆ ಎಲ್ಲಾ ಕಾಲಗಳಲ್ಲಿಯೂ ನಾನೇ ರಾಜನ ಅಥವಾ ಇವಾಗ ರಾಜನ ರವಚನ ಮಾಡೋರನ್ನೇ ಕ್ರಾಸ್ ಮಾಡ್ಲಿಕ್ಕೆ ಶುರು ಮಾಡಿದವನು ಇಲ್ಲ ಈಗ ಮಾತ್ರ ರಾಜ ನಾನು ಎಷ್ಟು ಕಾಲ ರಾಜ ಅದು ಗೊತ್ತಿಲ್ಲ ಇರುವಷ್ಟು ಕಾಲ ನೀನು ರಾಜ ಆಮೇಲೆ ಯಾರು ರಾಜ ಯಾರು ಭೋಜನೋ ಯಾರು ರಾಜನೋ ನನಗೆ ಗೊತ್ತಿಲ್ಲ ಅಂದ್ರವರು ಅವರು ಇಷ್ಟು ಅಸ್ಥಿರವಾದ ಈ ರಾಜ್ಯ ನಾನು ಓಡಿ ಹೋದ ತಕ್ಷಣ ಬೆಂಕಿಯಿಂದ ದೂರ ಆಗುತ್ತಾ ನಾನೀಗ ಎಲ್ಲಾ ಕಡೆ ಬೆಂಕಿ ಅಟ್ಟಿಸಿಕೊಂಡು ಬರ್ತಾ ಇದ್ದೀನಿ ಹತ್ತು ನಿಮಿಷದಲ್ಲಿ ಬರ್ನಾಗಿ ಹೋಗುತ್ತೆ ಊರೇ ಸುಟ್ಟೋಗುತ್ತೆ ಎಂದಾಗ ಜನಕ ರಾಜ ಹೋಗಿ ಊರನ್ನ ರಕ್ಷಣೆ ಮಾಡ್ಲಿಕ್ಕಾಗುತ್ತಾ ಆಗಲ್ಲ ಈ ಜನಕರಾಜನ ದೇಹವೂ ಸ್ಥಿರ ಅಲ್ಲ ಜನಕರಾಜನ ಊರೂ ಸ್ಥಿರ ಅಲ್ಲ ಜನಕರಾಜನ ಪ್ರಾರಬ್ಧ ಅಷ್ಟೇ ಇದು ಆದ್ರಿಂದ ಮಿಥಿಲಾ ಪಟ್ಟಣ ಸುಡ್ತಾ ಇದ್ರೂ ಕೂಡ ಅನಾದಿ ಕಾಲದ ನನ್ನ ಸಂಸಾರದ ಯಾವ ದುಃಖಗಳು ಇನ್ನೂ ಸುಟ್ಟು ಹೋಗಿಲ್ಲ ನಿತ್ಯವಾಗಿ ನಾನು ಸುಖವನ್ನ ಪಡೆಯಬೇಕು ಶಾಶ್ವತವಾದ ದುಃಖಗಳಿಂದ ಬಿಡುಗಡೆ ಪಡೆಯಬೇಕು ಅಂತ ನಿಮ್ಮ ಪ್ರವಚನವನ್ನು ಕೇಳ್ತಾ ಇದ್ದೇನೆ ಅದನ್ನ ಹಾಗೆ ಮುಂದುವರಿಸಿ ಅಂತ ಆ ಯೋಗಿಗೆ ಜನಕರಾಜ ತನ್ನ ಮನಸ್ಸಿನಲ್ಲಿ ಒಂದು ಕ್ಷಣಕಾಲವೂ ಕೂಡ ತನ್ನ ಮನಸ್ಸನ್ನ ಹಾಳು ಮಾಡಿಕೊಳ್ಳದೆ ಆ ವೇದಾಂತದ ಬಗ್ಗೆಯೇ ಗಮನ ಇಟ್ಟುಕೊಂಡು ಪ್ರವಚನ ಕೇಳ್ತಾ ಇದ್ದಂತೆ ಇದು ಎಂಥ ಯೋಗಿ ಯೋಚನೆ ಮಾಡಿ ಇನ್ನೊಂದು ಅರ್ಧ ಗಂಟೆ ಆದ ಮೇಲೆ ಇನ್ನೊಬ್ಬ ಬಂದನಂತೆ ದೂತ ಅವ ಹೇಳ್ತಾನೆ ಜನಕರಾಜ ಇಲ್ಲಿಯ ತನಕ ಬಂದ ಸುದ್ದಿ ಎಲ್ಲ ಸುಳ್ಳು ಪಟ್ಟಣಕ್ಕೂ ಬೆಂಕಿ ಬೀರಲಿಲ್ಲ ಅರಮನೆಗೂ ಬೆಂಕಿ ಬೀಳಲಿಲ್ಲ ಇದು ಕೇವಲ ನಿನ್ನ ಪರೀಕ್ಷೆ ಅಷ್ಟೇ ನಿನ್ನ ಮನಸ್ಸಿನ ಏಕಾಗ್ರತೆಯ ಪರೀಕ್ಷೆ ಅಷ್ಟೇ ನಡೆದಿದೆ ಯಾವುದು ಇದು ವಾಸ್ತವಕವಾಗಿ ನಡೆಯಿಲ್ಲ ಅವಾಗ ಜನಕ ರಾಜ ಹೌದಾ ನನ್ನ ಮನೆಗೆ ಬೆಂಕಿ ಬೀಳಿಲ್ವಾ ಖುಷಿ ಪಡ್ಲಿಲ್ಲ ಯಾಕೆ ಅಂದ್ರೆ ನಾನು ಎಷ್ಟು ಖುಷಿ ಪಟ್ಟರು ಕೂಡ ನಾನೇ ಅಸ್ತಿರ ಯಾವಾಗ ಹೋಗ್ತೇನೆ ಗೊತ್ತಿಲ್ಲ ಎಂತೆಂಥ ರಾಜರು ಈ ಧರೆಯನ್ನು ಆಳಿದವನು ರಾಮ ಇವತ್ತಿದ್ದಾನ ರಾಮ ಈ ಧರೆಯಲ್ಲಿ ರಾಜನಾದವನು ಕೃಷ್ಣ ಇದ್ದಾನ ಕೃಷ್ಣ ಎಂತೆಂಥ ಮಾಂಧಾತ ನಹುಶ ಅಂಬರೀಷ ದಶರಥ ರಾಮ ಎಂತೆಂಥ ಚಕ್ರವರ್ತಿಗಳು ದಿಲೀಪ ಅಜ ಭಗೀರಥ ಯಾರು ಇವತ್ತಿಲ್ಲ ಯಾರೊಟ್ಟಿಗೂ ಜಾಗ ಬರುವುದಿಲ್ಲ ಹುಟ್ಟುತ್ತೇನೋ ತರಳಿಲ್ಲ ಸಾಯುತ್ತೇನೋ ಒಯ್ಯಲಿಲ್ಲ ಹಾಗಾದ್ರೆ ಏನು ಬಂತು ನಮ್ಮ ಜೀವನದ ಜೊತೆಗೆ ನಮ್ಮ ಹೃದಯದಲ್ಲಿರುವ ಪ್ರಾಮಾಣಿಕತನ ಇರುವಷ್ಟು ಕಾಲ ನಾವು ಮಾಡಿದ ಕರ್ತವ್ಯಗಳು ನಮ್ಮ ಬದುಕಿನ ಜೊತೆಗೆ ಬರುತ್ತೆ ವಿನಃ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಜೊತೆಗೆ ಬರೋದಿಲ್ಲ ಅಕಸ್ಮಾತ್ ನೀವು ಗಡಿಬಿಡಿಲಿ ಹೋಗ್ತಾ ಯಾರೋ ಅಳ್ತಾ ಇದ್ದಾರೆ ಓ ನೀವು ಹೋಗಬೇಡಿ ಅಂತ ದುಃಖ ಪಡ್ತಾರೆ ನೀವು ಸತ್ತೋಗಬೇಡಿ ಅಂತ ದುಃಖ ಪಡ್ತಾರೆ ಅವ್ರನ್ನ ಕರೀರಿ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀವು ನಮ್ಮೊಟ್ಟಿಗೆ ಬನ್ನಿ ಅಂತ ಕರೀರಿ ಯಾರಾದ್ರೂ ಬರ್ತಾರ ನನ್ನೊಟ್ಟಿಗೆ ನೀವು ಸಾಯ್ಲಿಕ್ಕೆ ಬನ್ನಿ ಅಂತ ಕರಿದ್ರೆ ಆಯ್ತು ಅಂತ ಒಪ್ಪಿಕೊಂಡು ಯಾರಾದ್ರೂ ಬರ್ತಾರ ಯಾರ್ಯಾರನ್ನ ದೇವರು ಜೊತೆ ಜೊತೆಗೆ ಸಂಯೋಜನೆ ಮಾಡಿದ್ದಾನೆ ಅದನ್ನ ನಮ್ಮವರು ಅಂತ ನಾವು ತಿಳ್ಕೊಂಡಿದ್ದೇವೆ ನಮಗೆ ಯಾರ ಪರಿಚಯ ಇದೆ ಆ ದೇಹದ ಪರಿಚಯ ಇದೆ ಮುಖದ ಪರಿಚಯ ಇದೆ ಆತ್ಮನ ಪರಿಚಯ ಯಾರಿಗೂ ಇಲ್ಲ ದೇವರು ಬೇಕಾದಾಗ ಹೀಗೆ ಜೋಡಿಸ್ತಾನೆ ಬೇಕಾದಾಗ ಹೀಗೆ ಬಿಡಿಸ್ತಾನೆ ಅದನ್ನ ತುಂಬಾ ಆಹ್ವಾನೆ ಮಾಡಿಕೊಂಡು ಓ ಅವರು ನಮ್ಮವರು ಯೋ ಇವರು ನಮ್ಮವರಲ್ಲ ಇದು ಭಾರತೀಯರ ಗುಣ ಅಲ್ಲ ಅಂತಾನೆ ಕೃಷ್ಣ ಇದನ್ನ ನೀನು ತುಂಬಾ ಆಹ್ವಾನೆ ಮಾಡಿಕೊಳ್ಳಬೇಡ ಆ ಪಾಂಡವರು ನಮ್ಮವರು ಈ ಕೌರವರು ನನ್ನ ದ್ವೇಷಿಗಳು ಅನ್ನುವ ಅರ್ಥದಲ್ಲಿ ಯುದ್ಧ ಮಾಡು ಅಂತ ಹೇಳ್ತಾ ಇಲ್ಲ ಅರ್ಜುನ ಜಗತ್ತಿಗೆ ಅನ್ಯಾಯ ಮಾಡುವ ಕಂಟಕ ಅವನು ಬಂಧು ಇರಲಿ ಅವನು ದ್ವೇಷಿಯಾಗಿರಲಿ ಎಲ್ಲರನ್ನೂ ವಧೆ ಮಾಡಬೇಕಾರದು ನಿನ್ನ ಧರ್ಮ ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯ ಇದೆ ಅದನ್ನು ಮಾಡು ಹೇಳ್ತಾ ಇರೋನು ಕೃಷ್ಣ ಸ್ವತಃ ಕೃಷ್ಣನು ಇಂತಹ ಕರ್ಮಯೋಗಿಯಾಗಿ ತೋರಿಸಿದ್ದಾನೆ ಒಬ್ಬ ನರಕಾಸುರ ಅಂತ ಕೃಷ್ಣನ ಕಾಲದಲ್ಲಿದ್ದ ತುಂಬಾ ದೊಡ್ಡ ಪಾಪಿ ಅಂಥ ನರಕಾಸುರ ಯಾರು ಗೊತ್ತೇನು ಅವನು ವರಾಹ ರೂಪದಿಂದ ಕೃಷ್ಣನ ಮಗ ಸ್ವತಃ ದೇವರ ಮಗ ಅವನು ಅವನು ಮಾಡಿದ ಅನ್ಯಾಯ ಏನು ಅಂದ್ರೆ ಎಲ್ಲಾರ ಸಂಪತ್ತನ್ನು ಲಪಟಾಯಿಸಿದ್ದ ಅಂಥ ನರಕಾಸುರನನ್ನ ಕೊಂದವನು ಯಾರು ಅಂದ್ರೆ ಸ್ವತಃ ಕೃಷ್ಣ ಇವತ್ತು ರಾಜಕಾರಣಿಗಳಿಗೆ ಆ ಭಾವನೆ ಇದೆಯಾ ಮಗ ಅನ್ಯಾಯ ಮಾಡಿದ ಕ್ಷಮೆ ಇದೆ ಕ್ಷಮಿಸಿ ಬಿಡ್ತಾರೆ ಅನ್ಯಾಯ ಮಾಡಿದ ಅವನಿಗೆ ಕಾರಾಗೃಹ ಆಗಲಿ ಅಂತ ಹೇಳುವ ಮಂತ್ರಿಗಳು ಯಾರಾದರೂ ಇದ್ದಾರ ಎಷ್ಟೆಲ್ಲ ಪಕ್ಷಪಾತ ನೀತಿಗಳು ಕೃಷ್ಣ ಹೇಳ್ತಾನೆ ರಾಜರಲ್ಲಿ ಪಕ್ಷಪಾತ ನೀತಿಗಳಿರಬಾರದು ಕರ್ತವ್ಯದ ಹೊಣೆಗಾರಿಕೆ ಮಾತ್ರ ಇರಬೇಕು ಅದು ದೇವರ ಪೂಜೆ ಆಗಬೇಕು ಸ್ವತಃ ತನ್ನ ಮಗನ ತಲೆಯನ್ನ ಗಂಡ ಹೆಂಡತಿ ಸೇರಿ ಸತ್ಯಭಾಮಿ ಕೃಷ್ಣ ಇಬ್ಬರು ಸೇರಿಕೊಂಡು ನರಕ ಅನ್ನುವ ಒಬ್ಬ ಅಸುರನ ತಲೆಯನ್ನ ತುಂಡು ಮಾಡಿ ಹಾಕಿದ್ರು ಯಾಕೆ ಅಂದ್ರೆ ಇವನು ಜಗತ್ತಿಗೆ ಕಂಟಕ ಹಾಗಾದ್ರೆ ಕೃಷ್ಣ ಎಂತಹ ಸ್ಥಿತ ಪ್ರಜ್ಞ ಯಾವುದನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಅಂಟಿಸಿಕೊಳ್ಳದೆ ಇರುವಂತಹ ವ್ಯಕ್ತಿತ್ವ ಅವನಲ್ಲಿ ಇದೆಯಾ ಇಲ್ವಾ ನಿನ್ನ ಕರ್ಮವನ್ನ ನನ್ನ ಪ್ರಾಣ ನೀನು ಅಂತ ನಾನು ಪ್ರೀತಿಸ್ತಾ ಇದ್ದೇನೆ ಕೃಷ್ಣನ ಕ್ವಾಲಿಟಿ ಮೇಂಟೈನ್ ಆಗಬೇಕಾದ್ರೆ ಕೃಷ್ಣನ ಶಿಷ್ಯನು ಹಾಗೆ ಇರಬೇಕು ಶಿಷ್ಯ ಪೋಕರಿ ಕೃಷ್ಣ ಮಾತ್ರ ದೊಡ್ಡವನು ಆಗಲಿಕ್ಕೆ ನಾನು ಭೂಮಿಗೆ ಬಂದಿದ್ದಲ್ಲ ನನ್ನ ಎತ್ತರದಲ್ಲಿ ನನ್ನನ್ನು ನಂಬಿದವರನ್ನ ಎತ್ತಿಕೊಂಡು ಹೋಗಲಿಕ್ಕೆ ಬಂದವನು ಈ ಕೃಷ್ಣ ಆದ್ರಿಂದ ಕೃಷ್ಣನನ್ನ ಯಾರು ಸ್ಮರಣೆ ಮಾಡ್ತೀರಿ ನಿಮ್ಮ ವ್ಯಕ್ತಿತ್ವವನ್ನು ದೊಡ್ಡದು ಮಾಡಿಕೊಳ್ಳಿ ಸಣ್ಣ ಬುದ್ಧಿಯನ್ನ ಬೆಳೆಸಿಕೊಳ್ಳಬೇಡಿ ಇಂಥ ಒಂದು ಅದ್ಭುತವಾದ ವೇದಾಂತವನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಇಷ್ಟಾಗಿ ಅರ್ಜುನ ನೀನು ಅನ್ಕೊಳ್ಬಹುದು ಇದೆಲ್ಲ ನಮಗೆ ಅರ್ಥ ಆಗದೇ ಇರುವ ವೇದಾಂತ ಕೃಷ್ಣ ಆ ವ್ಯಕ್ತಿಗಳನ್ನ ಸಂಹಾರ ಮಾಡಬೇಕಾದ್ರೆ ಅದೂ ಒಂದು ದೇವರ ಪೂಜೆಯಿಂದ ಸಂಹಾರ ಮಾಡಬೇಕು ಇದೆಲ್ಲ ನನ್ನಿಂದ ಆಗುವಂತದ್ದಲ್ಲ ನಾನು ಒಟ್ರಾಸಿ ನನಗೆ ಅರ್ಥ ಆಗದೆ ಇರುವ ಸಂಗತಿಯಲ್ಲಿ ನಾನು ಮಂಡೆ ಹಾಕುವುದಿಲ್ಲ ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅಂದ್ರೆ ಕೃಷ್ಣ ಕೇಳ್ತಾನೆ ನಿನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತಿ ಅಕರ್ಮಕೃತ ಯಾರಾದ್ರೂ ಒಂದು ಸುಮ್ಮನೆ ಕೂತ್ಕೊಳ್ಳಿ ನೋಡೋಣ ನೋಡಿ ಕೃಷ್ಣನ ಮಾತಿನ ವೇದಾಂತ ಎಷ್ಟು ಎತ್ತರದಲ್ಲಿದೆ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೂ ನೀವು ಅಸ್ವತಂತ್ರರು ಅಲ್ಲ ಹೆಂಗ್ ಪೊಕ್ಕಡೆ ಕುಳಿದು ಇಂಚು ಹಿಂಗೆ ಸುಮ್ಮನೆ ಕೂತಿದ್ದೇವೆ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದೇವೆ ಅಂದ್ರೆ ಕೃಷ್ಣ ಕೇಳ್ತಾನೆ ನಿನ್ನ ದೇಹದಲ್ಲಿ ಉಸಿರಾಟ ನಡೀತಾ ಇದೆಯಾ ಇಲ್ವಾ ಅದು ಒಂದು ಕೆಲಸ ಹೋದಾ ಅಲ್ವಾ ನೀನು ತಿಂದದ್ದು ಜೀರ್ಣವಾಗ್ತಾ ಇದೆಯಾ ಇಲ್ವಾ ದೇಹದಲ್ಲಿ ನಿನ್ನ ದೇಹದಲ್ಲಿ ಗಡ್ಡ ಮೀಸೆ ಬಿಳಿ ಆಗ್ತಾ ಇದೆಯಾ ಇಲ್ವಾ ನೀನು ಸುಮ್ಮನೆ ಮೂರು ದಿನ ಮಲ್ಕೋ ಒಂದೊಂದು ಇಂಚು ಮೀಸೆ ಗಡ್ಡ ಬೆಳೆದಿರುತ್ತೆ ಅದ್ಯಾಕೆ ಬೆಳೀತು ನೀನು ಸುಮ್ಮನೆ ಕೂತರು ನಿನ್ನ ದೇಹದಲ್ಲಿ ಕ್ರಿಯೆ ನಡೀತಾ ಇದೆಯಾ ಇಲ್ವಾ ಹಾಗಾದ್ರೆ ಸುಮ್ಮನೆ ಕೂತಿದ್ದು ಯಾರು ಸುಮ್ಮನೆ ಕೂತಿದೆ ಅನ್ನೋದು ಅದೂ ಒಂದು ಕೆಲಸವೇ ಸುಮ್ಮನೆ ಕೂತ್ಕೊಳ್ಳೋದು ಒಂದು ಕೆಲಸವೇ ಆಗುತ್ತೆ ಆದ್ರಿಂದ ನಿನ್ನ ಇಚ್ಛೆಯಂತೆ ಯಾವ ಕೆಲಸಗಳು ಕೂಡ ನಡೆಯೋದಿಲ್ಲ ಕರ್ಮಣಿ ಅಕರ್ಮಯಪ್ಪಶ್ಚೇತ್ ಹಾಗಾದ್ರೆ ಏನ್ ಮಾಡಬೇಕು ಅಂದ್ರೆ ಕೃಷ್ಣ ಮತ್ತೆ ಮುಂದಿನ ವೇದಾಂತವನ್ನು ಹೇಳ್ತಾನೆ ಬಹುತೇಕ ಜಗತ್ತಿನ ವಿಚಾರಗಳಲ್ಲಿ ಇದು ಸಿಗುವುದಿಲ್ಲ ಇದು ಭಗವದ್ಗೀತೆಯಲ್ಲೇ ಸಿಗುವ ನಿಜವಾದ ವೇದಾಂತ ಕೃಷ್ಣ ಹೇಳ್ತಾನೆ ಕರ್ಮಣಿ ಅಕರ್ಮಯಪ್ಪಶ್ಚೇತ್ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃಷ್ಣ ಕರ್ಮಕೃತ ಕರ್ಮದಲ್ಲಿ ಅಕರ್ಮ ನೋಡಬೇಕು ಅಕರ್ಮದಲ್ಲಿ ಕರ್ಮವನ್ನ ನೋಡಬೇಕು ಅವನೇ ನಿಜವಾದ ಯೋಗಿ ನಮಗೀಗ ಬರೀ ಕರ್ಮ ಕರ್ಮ ಅಂತ ಇಷ್ಟೇ ಶಬ್ದ ಕೇಳಿಸುತ್ತೆ ಏನು ಅಂತ ಅರ್ಥ ಆಗೋದಿಲ್ಲ ಕರ್ಮದಲ್ಲಿ ಅಕರ್ಮವನ ನೋಡು ಅಕರ್ಮದಲ್ಲಿ ಕರ್ಮವನ ನೋಡು ಸ್ವಲ್ಪ ಅದನ್ನ ಬಿಡಿಸಿ ಹೇಳುವುದಾದ್ರೆ ನೀನು ಎಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ನಾನ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಕೆಲಸ ಮಾಡು ಸುಲಭವಾದ ವೇದಾಂತ ನಾವು ಕೆಲವೊಮ್ಮೆ ಮಾಡ್ತಾ ಇರ್ತೇವೆ ಕೆಲಸ ಇದು ನಾನ್ ಮಾಡ್ತಾ ಇಲ್ಲ ದೇವರು ಮಾಡಿಸ್ತಾ ಇದ್ದಾನೆ ಅಂತ ಕರ್ಮ ಮಾಡು ಕೆಲವೊಮ್ಮೆ ನಾನು ಏನೋ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಲ್ಲಿ ನೀನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೋ ಕೆಲವೊಮ್ಮೆ ನಾನು ಮಾಡ್ತಾ ಇದ್ದೀನಿ ಏನು ಅಲ್ಲಿ ನಾನು ಮಾಡ್ತಾ ಇಲ್ಲ ಅಂತ ತಿಳ್ಕೋ ಎಲ್ಲಿ ನಾನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿದಿ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೋ ಉದಾಹರಣೆಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಮನೆ ಕೆಲಸ ಮಾಡ್ತೇವೆ ಆಫೀಸ್ ಕೆಲಸ ಮಾಡ್ತೇವೆ ಅದು ನಾನು ಮಾಡಿದ್ದಲ್ಲ ದೇವರು ಮಾಡಿಸಿದ್ದು ಅಂತ ತಿಳ್ಕೋ ರಾತ್ರಿ ನಾನೇನೂ ಮಾಡ್ತಾ ಇಲ್ಲ ಈಗ ಅಂತ ಮಲ್ಕೊಂಡಿದ್ದೇನೆ ಅಂತ ತಿಳ್ಕೋ ನಾನೇನೂ ಮಾಡ್ತಾ ಇಲ್ಲ ಅಂತ ಅವಾಗ ಒಂದು ಅನುಸಂಧಾನ ಮಾಡು ಇಲ್ಲ ಈಗ ನಾನು ನಿದ್ದೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೋ ಇದು ಹೇಗೆ ಅಂದ್ರೆ ಕೃಷ್ಣನ ಈ ಮಾತನ್ನ ಇನ್ನೂ ಒಂದು ಒಗಟಿನ ರೂಪದಲ್ಲೇ ಉಳಿಯುತ್ತೆ ಇದು ಎಲ್ಲಿ ನಮ್ಮ ಕರ್ಮ ಅಂತ ನಾವು ತಿಳ್ಕೊಂಡಿರ್ತೇವೆ ಅದು ನಮ್ಮ ಕರ್ಮ ಆಗಿರೋದಿಲ್ಲ ದೇವರ ಸಂಕಲ್ಪವೇ ಬೇರೆ ಇರುತ್ತೆ ನಿಜವಾಗಿ ನಮ್ಮ ಕರ್ಮ ಇದಲ್ಲ ಅಲ್ಲ ಹೇತು ಯಾವುದು ಅಂದ್ರೆ ನಾವು ಅಂದುಕೊಂಡಂತೆ ಯಾವುದೂ ಆಗೋದಿಲ್ಲ ಯಾವುದೋ ಒಂದು ಕೆಲಸ ನಿಮ್ಮ ಮಗನ ಮನೆ ಮದುವೆಯೇ ಇರ್ಬೋದು ಉಪನಯನ ಇರ್ಬೋದು ಬೇರೆ ಯಾವುದೋ ಮನೆಯ ಸಮಾರಂಭ ಇರ್ಬೋದು ನೀವೊಂದು ಅಂದುಕೊಂಡಿರ್ತೀರಿ ಅಂದುಕೊಂಡಕ್ಕಿಂತ ಒಂದು ತುಂಬಾ ಚೆನ್ನಾಗಿ ನಡೆಯುತ್ತೆ ಅಥವಾ ಅಂದುಕೊಂಡಂತೆ ಆಗೋದಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ರಿ ಅಷ್ಟು ಜನ ಬರಲಿಲ್ಲ ಕೆಲವೊಮ್ಮೆ ಇಷ್ಟು ಜನ ಬರಲ್ಲ ಅನ್ಕೊಂಡಿದ್ರಿ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಜನ ಬರ್ತಾರೆ ಒಟ್ಟಿನಲ್ಲಿ ಯಾವುದೇ ಒಂದು ಅದ್ಭುತವಾದ ನಿಮ್ಮ ಮನೆಯ ಕೆಲಸಗಳನ್ನು ನೀವು ಮಾಡಿ ಕೊಂಡಂತೆ ಪರ್ಫೆಕ್ಟ್ ಆಗಿ ಹಾಗೆ ಇರಲ್ಲ ಏನೋ ಅಲ್ಲಿ ನೂಲಿನ ವ್ಯತ್ಯಾಸ ಆಗಿರುತ್ತೆ ಇಂತಿಂತ ಆ ಸ್ವೀಟ್ಗಳೇ ಆಗಬೇಕು ಅದರಲ್ಲಿ ರುಚಿ ವ್ಯತ್ಯಾಸ ಆಗಿರುತ್ತೆ ನೀವು ಅಂದುಕೊಂಡಂತೆ ಆಗಿಲ್ಲ ಎಲ್ಲಿದ್ದೋ ತಿಂದು ಬಂದಿರ್ತೇವೆ ನಾವು ಆ ಸ್ವೀಟೇ ಇಲ್ಲಿ ನಮ್ಮ ಫಂಕ್ಷನ್ ಅಲ್ಲಿ ಆಗಬೇಕು ಅಂತ ಯೋಚನೆ ಮಾಡಿರ್ತೇವೆ ಅಷ್ಟು ರುಚಿ ಆಗಿರೋದಿಲ್ಲ ಅಥವಾ ಅದಕ್ಕಿಂತ ಬೇರೆ ವಿಪರೀತವಾದ ರುಚಿ ಬಂದಿರುತ್ತೆ ಏನೋ ಒಂದು ಅವ್ಯವಸ್ಥೆ ಆಗಿರುತ್ತೆ ಅದಕ್ಕೆ ಕೃಷ್ಣನ ಮಾತಿಗೆ ಒಂದು ದೃಷ್ಟಾಂತವನ್ನು ಕೊಡುದು ಅಂತಾದ್ರೆ ಬೆಂಗಳೂರಿನಲ್ಲಿ ಒಂದು ತಾಯಿ ಹೆಬ್ರಿಯ ತಾಯಿ ಬೆಂಗಳೂರಿನ ಮಗಳ ಮನೆಗೆ ಹೊರಟಿದ್ದಾಳೆ ಆ ಮಗಳಿಗೆ ಒಂದು ನಾಲ್ಕೈದು ಜನ ಪುಳ್ಳಿ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಅವರಿಗೆಲ್ಲ ಒಂದಷ್ಟು ಲಾಡು ಕೃಷ್ಣಾಷ್ಟಮಿಯ ಲಾಡು ಚಕ್ಕುಲಿ ಎಲ್ಲ ಮಾಡಿ ತನ್ನ ಒಂದು ಬ್ಯಾಗಿನಲ್ಲಿ ಇಟ್ಟುಕೊಂಡಿದ್ದಾಳೆ ಹಿಂದಿನ ದಿನ ಎಲ್ಲ ಪ್ಯಾಕ್ ಆಗಿದೆ ಮೂರು ದಿನ ಪ್ರಯಾಣ ಟ್ರೈನಲ್ಲಿ ಹೋಗಬೇಕು ಶಿವಮೊಗ್ಗಕ್ಕೆ ಹೋದಲು ಶಿವಮೊಗ್ಗದಲ್ಲಿ ಆ ಟ್ರೈನಿನಲ್ಲಿ ಬ್ಯಾಗ್ ಇಟ್ಲು ಬ್ಯಾಗ್ ಇಟ್ಟು ತನ್ನ ಮನೆಗೆ ಆ ಮಗಳ ಮನೆಗೆ ಹೋಗಬೇಕು ಅವಳು ಆ ಶಿವಮೊಗ್ಗದ ಟ್ರೈನಲ್ಲಿ ಬ್ಯಾಗ್ ಇಟ್ಟು ಕೂಡಲೇ ಟ್ರೈನಿನಲ್ಲಿ ಒಂದು ಹತ್ತಾರು ಇರುವೆಗಳು ಪಿಜಿನ್ ಓಡಾಡ್ತಾ ಇತ್ತು ಅದಕ್ಕೆ ಹಸಿವಾಗಿದೆ ಆಹಾರ ಬೇಕು ಅಂತ ಈ ಬ್ಯಾಗಿನಲ್ಲಿ ಪರಿಮಳ ಬಂತು ಹೆಬ್ಬರಿಯ ಚಕ್ಕುಲಿ ಲಾಡು ಲಡ್ಡುಗೆಗಳ ಪರಿಮಳ ಬಂತು ಆ ಪಿಜಿನ್ ಏನು ಮಾಡಿತು ಅಂದ್ರೆ ಆ ಬ್ಯಾಗಿನೊಳಗಡೆ ಸೇರಿಕೊಂಡಿತು ಯಾಕೆಂದ್ರೆ ಆ ಇರುವೆಗೆ ಒಂದಷ್ಟು ಜನ ಮನೆಯ ಗೂಡಿನಲ್ಲಿ ಮಕ್ಕಳು ಹೆಂಡತಿ ಎಲ್ಲ ಇದ್ದಾರೆ ಅವರಿಗೆ ಒಂದಷ್ಟು ಲಾಡು ಕಚ್ಚಿಕೊಂಡು ಹೋಗಬೇಕು ಅದು ಒಂದು ಲಾಡುವನ್ನ ಕಚ್ಚಿತು ಇರುವೆ ತೆಗೆದುಕೊಂಡು ತನ್ನ ಮನೆಗೆ ಹೋಗಬೇಕು ಅಂತ ಹೊರಟಿತು ಅಷ್ಟರಲ್ಲಿ ಶಿವಮೊಗ್ಗ ಟ್ರೈನು ಬೆಂಗಳೂರು ಕಡೆ ಹೊರಟು ಬಿಡ್ತು ಅದರ ತನ್ನ ಮನೆಗೆ ಇಳಿಬೇಕು ಅನ್ನುವಷ್ಟರ ಒಳಗಡೆ ಆ ಟ್ರೈನು ಬೆಂಗಳೂರು ಕಡೆ ಹೋಯಿತು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಬಂದಾಗ ಆ ಇರುವೆ ಏನ್ ಮಾಡಿತ್ತು ಅಂದ್ರೆ ಫಸ್ಟ್ ಬೋಗಿಲಿ ಅವಳು ಫಸ್ಟ್ ಬೋಗಿಯಿಂದ ಹದಿನೈದನೇ ಬೋಗಿ ತನಕ ವಾಪಸ್ ಬರ್ತಾ ಇದೆ ಟ್ರೈನು ಯಾಕೆಂದ್ರೆ ಅದು ಈ ಕಡೆ ಶಿವಮೊಗ್ಗಕ್ಕೆ ಬರ್ತಾ ಇದೆ ತನ್ನ ಹೆಂಡ್ತಿ ಮನೆಗೆ ಯಾವುದು ಇರುವೆ ಆ ಪಿಜಿನ್ ತನ್ನ ಮನೆಗೆ ಬರ್ತಾ ಇದೆ ಸ್ವೀಟ್ ತಗೊಂಡು ಹೋಗಬೇಕು ಅಂತ ಟ್ರೈನ್ ಎಲ್ಲಿಗೆ ಹೋಗ್ತಾ ಇದೆ ಬೆಂಗಳೂರಿಗೆ ಹೋಗ್ತಾ ಇದೆ ಟ್ರೈನು ಬೆಂಗಳೂರು ಸ್ಟೇಷನ್ ಬಂದಾಗ ಆ ತಾಯಿ ಬೆಂಗಳೂರುಂತು ಅಂತ ಭಾವಿಸ್ತಾಳೆ ಇರುವೆ ಬಂದಿದ್ದ್ಯಾವುದು ಬೆಂಗಳೂರೇ ಆದ್ರೆ ಇರುವೆ ತಿಳ್ಕೊಳ್ಳುತ್ತೆ ಹೋ ಶಿವಮೊಗ್ಗ ಸ್ಟೇಷನ್ ಬಂತು ಅಂತ ತಿಳ್ಕೊಳ್ಳುತ್ತೆ ಟ್ರೈನ್ ನಿಂತಿದೆ ಸ್ಟೇಷನ್ ಸಿಕ್ಕಿತು ಅಂತ ತಿಳ್ಕೊಳ್ಳುತ್ತೆ ಕ್ರಿಯೆ ನಡೀತಾ ಇರೋದು ಬೆಂಗಳೂರು ಕಡೆ ಇರುವೆ ವಾಪಸ್ ಬರ್ತಾ ಇರೋದು ಶಿವಮೊಗ್ಗದ ಕಡೆ ಆದ್ರೆ ಹೋಗ್ತಾ ಇರೋದು ಎಲ್ಲಿಗೆ ಬೆಂಗಳೂರಿಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಮನೆಗೆ ಹೋಗಿ ಮತ್ತೆ ಸುಮ್ಮನೆ ಇರುವೆ ಇರುವೆ ಬೇಡಿ ಯೋಚನೆ ಮಾಡಿ ಇರುವೆ ಪ್ರಯಾಣ ಮಾಡ್ತಾ ಇರೋದು ಶಿವಮೊಗ್ಗದ ದಿಕ್ಕಿಗೆ ಟ್ರೈನ್ ಹೋಗ್ತಾ ಇರೋದು ಬೆಂಗಳೂರಿಗೆ ನಮ್ಮ ಬದುಕಿನ ಬಹುತೇಕ ಕ್ರಿಯೆಗಳು ಹೀಗೆ ಅಂತ ದೃಷ್ಟಾಂತ ಕೊಡ್ತಾನೆ ಕೃಷ್ಣ ನಾವೊಂದು ಕೊಡ್ತೇವೆ ನಾವು ಈ ಕೆಲಸವನ್ನ ಹೀಗೆ ಮಾಡ್ತಾ ಇದ್ದೇವೆ ಅಂತ ಆದ್ರೆ ದೇವರ ಸಂಕಲ್ಪದಲ್ಲಿ ಕ್ರಿಯೆಗಳು ಅದಕ್ಕೆ ವಿರುದ್ಧವಾದ ಗತಿಯಲ್ಲೂ ನಡೀತಾ ಇರುತ್ತೆ ನಾವು ಒಂದುಕೊಂಡಂತೆ ಅದು ನಡೀತಾ ಇರುವುದಿಲ್ಲ ಬಹುತೇಕ ಎಲ್ಲಾ ಕ್ರಿಯೆಗಳಲ್ಲೂ ಜೀವರು ಇಷ್ಟು ಅಸ್ವತಂತ್ರರಾಗಿರ್ತಾರೆ ಇದನ್ನೇ ಕೃಷ್ಣ ಒಗಟಿನ ರೂಪದಲ್ಲಿ ಹೇಳ್ತಾನೆ ನೀನು ಎಲ್ಲಿ ಕರ್ಮವನ್ನ ಮಾಡ್ತಾ ಇರ್ತಿ ಅದು ನನ್ನ ಕರ್ಮ ಅಲ್ಲ ದೇವರ ಕರ್ಮ ಒಳಗಡೆ ನಡಿಲಿಕ್ಕೆ ಆರಂಭ ಆಗಿದೆ ಅಂತ ತಿಳ್ಕೋ ಅವನ ಪ್ರೇರಣೆ ಇಲ್ಲದೆ ಯಾರು ಯಾವ ಕರ್ಮವನ್ನು ನಡಿಲಿಕ್ಕೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಮಾರ್ಕೆಟ್ ತನಕ ಹೋಗಿರ್ತಾರೆ ವಾಪಸ್ ಮನೆಗೆ ಬರ್ತಾರೆ ಮಾರ್ಕೆಟ್ಗೆ ಹೋಗಿ ನಾನು ವಾಪಸ್ ಬರ್ತೀನಿ ಅಂತ ಯಾರಿಗಾದ್ರೂ ಗೊತ್ತಿರುತ್ತ ಸಿಕ್ಕಾಗಿದೆ ಅಲ್ಲಿ ಬಜಾರ್ ಸಿಕ್ಕಾಗಿದೆ ಇನ್ನೇನು ಒಳಗಡೆ ಹೋಗಬೇಕು ವಾಪಸ್ ಬಂದ್ರು ಯಾಕೆ ಅಂದ್ರೆ ತುಂಬಾ ಕಾರಣಗಳಿರ್ಬೋದು ಪರಸು ಬಿಟ್ಟು ಬಂದಿರ್ಬೋದು ಮನೆಯಲ್ಲಿ ಯಾರೋ ಬಂದಿದ್ದಾರೆ ಅಂತ ಫೋನ್ ಕಾಲ್ ಬಂದಿರ್ಬೋದು ನಿಮಗೆ ಅಲ್ಲಿಯೇ ತನಕ ಹೋದ ಮೇಲೆ ಫೋನ್ ಕಾಲ್ ಯಾಕೆ ಬಂತು ಎಷ್ಟು ಅಸ್ವತಂತ್ರ ನೋಡಿ ಜೀವ ಅಂದ್ರೆ ಅಲ್ಲೊಂದು ದೇವರ ಪ್ರೇರಣೆ ಬೇರೆ ಇದೆ ಇವತ್ತು ಮಾರ್ಕೆಟಿಗೆ ಹೋಗದೇನೆ ಇರಲಿಕ್ಕೆ ಒಂದು ಕಾರಣ ಅಲ್ಲಿ ಇದೆ ಬಸ್ ಹತ್ತಬೇಕು ಅಂತ ಹೋಗ್ತೇವೆ ಬೇಡ ಅಂತ ಅನಿಸುತ್ತೆ ಇದ್ದಕ್ಕಿದ್ದಾಗಿ ಇಂಟ್ರೆಸ್ಟ್ ಹೋಯ್ತು ಸೀದಾ ಮನೆಗೆ ಬಂದು ರಿಮೋಟ್ ಹಿಡ್ಕೊಂಡು ಧಾರಾವಾಹಿ ನೋಡ್ತೇವೆ ಇವತ್ತು ಧಾರಾವಾಹಿ ನೋಡುವ ಕಾರ್ಯಕ್ರಮ ಇರಲಿಲ್ಲ ಡ್ರೆಸ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೋಗಿದ್ದೆವು ಯಾಕೋ ಇಂಟ್ರೆಸ್ಟ್ ಹೋಯ್ತು ಯಾಕೆ ಇಂಟ್ರೆಸ್ಟ್ ಹೋಯ್ತು ಅಥವಾ ಯಾಕೆ ಇವತ್ತು ಇಂಟ್ರೆಸ್ಟ್ ಬಂತು ಇದೆಲ್ಲ ನೀವು ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ನೀವು ಅಸ್ವತಂತ್ರರು ಅಂತ ಅರ್ಥ ಆಗುತ್ತೆ ನಿಮ್ಮ ಜೀವನದಲ್ಲಿ ಪಿಕ್ಚರ್ ಹೇಗೆ ನಡೆಯಬೇಕು ಅನ್ನೋದನ್ನ ದೇವರು ಸಂಕಲ್ಪ ಮಾಡಿ ಫಿಕ್ಸ್ ಮಾಡಿದ್ದಾನೆ ಆದ್ರಿಂದ ನಿಮಗೆ ಕೆಲಸ ಏನು ಅಂದ್ರೆ ಲೈವ್ ಪ್ರೋಗ್ರಾಮ್ ನೋಡ್ತಾ ನೋಡ್ತಾ ನಮ್ಮ ಬದುಕಿನ ಲೈವ್ ಪ್ರೋಗ್ರಾಮ್ ನೋಡ್ತಾ ಈ ಪ್ರೋಗ್ರಾಮ್ ಡೈರೆಕ್ಟರ್ ಭಗವಂತ ಅಂತ ಯೋಚನೆ ಮಾಡುವುದೇ ಜೀವನದ ಪೂಜೆ ಕೃಷ್ಣ ಹೇಳ್ತಾನೆ ಮತ್ತೇನು ಮಾಡುವುದಿಲ್ಲ ನೀವು ನಡೆಯುವ ಕೆಲಸಗಳನ್ನೇ ಇದು ದೇವರ ಪೂಜೆ ದೇವರ ನಡೆಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿದ್ರೆ ಅದೇ ಒಂದು ದೇವರ ಪೂಜೆ ಆಗುತ್ತೆ ಆದ್ರಿಂದ ನೀನು ಎಷ್ಟು ಅಸ್ವತಂತ್ರ ನೀನು ಬಂದು ನಾನೊಬ್ಬ ಡ್ರೈವರ್ ಅಂದ್ರೇನು ಕೃಷ್ಣ ರಥವನ್ನ ಓಡಿಸುವ ಒಬ್ಬ ಸಾಮಾನ್ಯ ಸಾರಥಿ ನಾನು ಮಹಾರಥಿಕ ನಾನು ಯುದ್ಧ ಮಾಡಿದ್ರೆ ಯುದ್ಧ ನಡೆಯುತ್ತೆ ಇಲ್ಲದೆ ಇದ್ರೆ ಯುದ್ಧ ನಡೆಯೋದಿಲ್ಲ ಅಂದ್ರೆ ಕುಂಬುಡ ಅಂತಾನೆ ಕೃಷ್ಣ ನೀನಿಲ್ಲದೆ ಇಲ್ಲದೆ ಆಗೋದಿಲ್ಲ ಅಂತಿಲ್ಲ ಎಲ್ಲಾರನ್ನು ಕೊಂದವನು ನಾನು ಸಾರಥಿಯಾಗಿ ಇಡೀ ಎರಡು ಸೈನ್ಯವನ್ನು ಸಂಹಾರ ಮಾಡುವ ಸಾಮರ್ಥ್ಯ ನನ್ನಲ್ಲಿದೆ ನನ್ನಲ್ಲಿರುವ ಸ್ವಾತಂತ್ರ್ಯವನ್ನ ನಿನ್ನಲ್ಲಿ ಆರೋಪ ಮಾಡಿಕೊಳ್ಳಬೇಡ ಜೀವರು ಯಾವತ್ತೂ ಅಸ್ವತಂತ್ರರು ಸರ್ವೋತ್ತಮನಾದವನು ಭಗವಂತ ಮಾತ್ರ ಆದ್ರಿಂದ ನೀನು ಅವನ ಅಧೀನವಾಗಿದ್ದೇನೆ ಎನ್ನುವ ಯೋಚನೆಯನ್ನು ಮಾಡಿದರೆ ಅವಾಗ ನೀನು ಆ ಫಲದ ಪೂರ್ಣತೆಯನ್ನ ಪಡಿತಿ ಆ ಫಲವನ್ನ ಪೂರ್ಣವಾಗಿ ಪಡಲಿಕ್ಕೆ ಸಾಧ್ಯ ಇದನ್ನು ಹೇಳ್ತಾ ಹೇಳ್ತಾ ಕೃಷ್ಣ ಇನ್ನೊಂದು ಸಂದೇಶವನ್ನ ಮನುಕುಲಕ್ಕೆ ನೀಡುತ್ತಾನೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋಭೂತ್ವ ಯುದ್ಧ ಸ್ವ ವಿಗತ ಜ್ವರ ನಿನಗೆ ನಾನು ಯುದ್ಧ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿದೆ ಅಂದ್ರೆ ತುಂಬಾ ಟೆಂಪರೇಚರ್ ಹೈ ಟೆಂಪರೇಚರ್ ಆಗಿದೆ ತುಂಬಾ ಆವಾಹನೆ ಮಾಡಿಕೊಂಡು ಬಿಟ್ಟಿದೆ ನಿನ್ನ ಜೀವನದಲ್ಲಿ ನಾನು ಯುದ್ಧ ಮಾಡಬೇಕು ಅಂತ ಯೋಚನೆ ಮಾಡು ಯುದ್ಧ ಮಾಡುವನು ಅರ್ಜುನ ಅಲ್ಲ ಅರ್ಜುನದ ಒಳಗಡೆ ಇರುವ ಒಂದು ಶಕ್ತಿ ಯುದ್ಧವನ್ನ ಮಾಡುತ್ತೆ ಯುದ್ಧ ಮಾಡ್ಲಿಕ್ಕೆ ನೀನು ಯಾರು ನಿನ್ನಲ್ಲಿ ಇರುವ ತೋಳ್ಬಲಕ್ಕೆ ಕಾರಣ ನಾನು ಕೃಷ್ಣ ಇನ್ನೂ ಚೆನ್ನಾಗಿ ಬಿಡಿಸಿ ಹೇಳ್ತಾನೆ ಅಧಿಷ್ಟಾನಂ ತರ್ಥ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ ಶರೀರವಾಂಗನೋಭತ್ ಕರ್ಮ ಪ್ರಾರಭತೆ ನರ ನ್ಯಾಯಂ ವಿಪರೀತ ಪಂಚೇತೆ ತಸ ಹೇತವ ತತ್ರೈವಂ ಸತಿ ಕರ್ತಾರಂ ಆತ್ಮನ ಕೇವಲ ಪಶ್ಯತ್ಯತಬುತ್ ನ ಪಶ್ಯತಿ ದುರ್ಮತಿ ಬಹಳ ಸೊಗಸಾದ ಮಾತುಗಳಿವೆಲ್ಲ ಒಂದು ಕೆಲಸ ನಡಿಬೇಕು ಅಂದ್ರೆ ಈಗ ಉದಾಹರಣೆಗೆ ನಾವು ಪ್ರವಚನಕ್ಕೆ ಕೂತಿದ್ದೇವೆ ಸರಿಯಾ ಸರಿ ನಾನು ಕೂತಿದ್ದೇನೆ ಅನ್ನೋದು ರಾಂಗ್ ಅಂತಾನೆ ಕೃಷ್ಣ ಯಾಕೆ ಅಂದ್ರೆ ಭೂಮಿ ಅಳ್ಳಾಡದೆ ಇದ್ರೆ ಮಾತ್ರ ನಾನು ಕೂತ್ಕೊಳ್ಳಿಕ್ಕೆ ಸಾಧ್ಯ ಭೂಮಿಯೇ ಹೀಗೆ ಹೀಗೆ ಅಲ್ಲಿಗೆ ಶುರು ಆಯ್ತು ಅಂದ್ರೆ ಎಲ್ಲ ಪದಿರಾಡು ಹಾಗಾದ್ರೆ ಕೂತ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಯಾವುದು ಅಂದ್ರೆ ಭೂಮಿ ಅಳ್ಳಾಡದೆ ನಿಂತದ್ದು ಅದು ಒಂದು ಕಾರಣ ಆಮೇಲೆ ನೀವು ಕೂತ್ಕೊಂಡಿರುವ ಚೇರು ಅದು ಒಂದು ಕಾರಣ ಆಮೇಲೆ ನಿಮ್ಮ ದೇಹದಲ್ಲಿ ಹಾರ್ಟ್ ಬೀಟು ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದೆ ಇದ್ದಕ್ಕಿದ್ದಾಗೆ ಪ್ರವಚನ ಕೂತಾಗ ಉಬ್ಬಸ ಬಂದ್ರೆ ಎದ್ದು ಓಡ್ತೀರಿ ಕೂಡ್ಲಿಕ್ಕಾಗಲ್ಲ ಯಾಕೆ ಅಂದ್ರೆ ನಿಮ್ಮ ದೇಹದ ಫಂಕ್ಷನ್ ವಿಪರೀತ ಆಯ್ತು ಹಾಗಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಪ್ರವಚನ ಕೇಳ್ತಾ ಇದ್ದೀರಿ ಅಂದ್ರೆ ನಿಮ್ಮ ದೇಹದಲ್ಲಿ ನಡೆಯುವ ಕ್ರಿಯೆಗಳೆಲ್ಲ ಸರಿಯಾಗಿರಬೇಕು ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಆಗಿರಬೇಕು ಅವಾಗ ಒಳ್ಳೆ ನಿದ್ರೆ ಒಳ್ಳೆ ಪ್ರವಚನ ಸರಿ ಇಲ್ಲದೆ ಇದ್ರೆ ಪ್ರವಚನ ಇಲ್ಲ ಏನಿಲ್ಲ ಅಧಿಷ್ಠಾನಂ ತಥಾಕರ್ತ ಕರಣಂಂಚ ಪೃಥಕ್ವಿದಂ ವಿವಿಧಾಶ್ಚ ಪೃಥಕ್ ಚೇಷ್ಟ ಮತ್ತೆ ಕೂತ್ಕೊಳ್ಬೇಕು ಅಂದ್ರೆ ವ್ಯಾಪಾರಗಳು ಸರಿಯಾಗಿರಬೇಕು ಅಂದ್ರೆ ಕೇಳುವ ಮ್ಯಾಟರ್ ಅರ್ಥ ಆಗಬೇಕು ಸುಮ್ಮನೆ ಕುರ್ಚಿಯಲ್ಲಿ ಬಂದು ಎರಡು ಗಂಟೆ ಯಾರಾದರೂ ಕೂತ್ಕೊಂಡು ಎದ್ದು ಹೋಗಿ ನೋಡೋಣ ಪ್ರವಚನ ಕೇಳುವ ಪ್ರವಚನ ಅರ್ಥ ಆಗಬೇಕು ಇಲ್ಲದೇ ಇದ್ರೆ ಎರಡು ಗಂಟೆಯಲ್ಲಿ ಆಗೋದಿಲ್ಲ ಅದು ಬಿಸಿ ತಟ್ಟೆ ತರ ಆಗುತ್ತೆ ಇದು ಇಂಟ್ರೆಸ್ಟ್ ಹೊರಟೋಗುತ್ತೆ ಸರಿಯಾಗಿ ಅದರ ಬಗ್ಗೆ ವಿಚಾರಗಳು ತಲೆಗೆ ಹೋಗಬೇಕು ಎಷ್ಟೆಲ್ಲ ಕಾರಣಗಳಿದ್ದಾವೆ ನಾನು ಕೂತ್ಕೊಂಡಿದ್ದೇನೆ ಪ್ರವಚನಕ್ಕೆ ಎನ್ನುವುದು ಎಷ್ಟು ಸರಿ ಅದು ಒಂದಂಶ ಮಾತ್ರ ನಾನು ಕೂತಿದ್ದೇನೆ ಅನ್ನೋದು ಅಂಶ ಕೂತ್ಕೊಳ್ಳಿಕ್ಕೆ ಬೇಕಾದ ಸಲಕರಣೆಗಳು ತುಂಬಾ ಇದ್ದಾವೆ ಮತ್ತೆ ನಮ್ಮ ಜೀವ ಇದೆ ಆ ಜೀವನ ಅಸ್ತಿತ್ವಕ್ಕೆ ಭಗವಂತ ಕಾರಣನಾಗಿದ್ದಾನೆ ಇಷ್ಟೆಲ್ಲ ಇದ್ದಾಗ ಒಬ್ಬ ಮನುಷ್ಯ ನಾನೇ ಎಲ್ಲವನ್ನು ಮಾಡಿದೆ ನಾನೇ ಈ ಕೆಲಸವನ್ನು ಮಾಡಿದೆ ಅಂದ್ರೆ ಅವನಂತ ಮೂರ್ಖ ಜಗತ್ತಿನಲ್ಲಿಲ್ಲ ಆದ್ರಿಂದ ಪ್ರತಿ ಕ್ರಿಯೆಗಳಲ್ಲಿಯೂ ಕೂಡ ಈ ತರ ಅನೇಕ ಕಾರಣಗಳನ್ನ ಚಿಂತನೆ ಮಾಡಿ ಏನು ಕರ್ಮವನ್ನು ಮಾಡಬೇಕಾದರೂ ಇದಕ್ಕೆಲ್ಲ ನಿಯಾಮಕನಾದವನು ಭಗವಂತ ಅಂತ ಮೈ ಸರ್ವಾಣಿ ಕರ್ಮಾಣಿ ಚೇತಸ ಅಧ್ಯಾತ್ಮ ಚೇತಸ ಅಂದ್ರೆ ದೇವರು ಅನ್ನುವ ಪ್ರಜ್ಞೆ ಕಣ್ಣಿಗೆ ಕಾಣದ ಅತೀಂದ್ರಿಯವಾದ ದೇವರು ಧರ್ಮ ಅನ್ನುವ ಪ್ರಜ್ಞೆಯಿಂದ ಏನು ಕರ್ಮವನ್ನು ಮಾಡುವುದಾದ್ರೂ ಇದು ದೇವರು ಅನ್ನುವ ಪಾರದಲ್ಲಿ ಡೆಪಾಸಿಟ್ ಆಗಲಿ ಭಗವಂತನ ಪಾದವೆಂಬ ಬ್ಯಾಂಕಿನಲ್ಲಿ ಈ ನನ್ನ ಸತ್ಕರ್ಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಒಂದು ಕೆಲಸ ಆದಮೇಲೆ ಸುಮ್ಮನೆ ಅದನ್ನು ಮುಗಿಸಬಾರದು ಕೃಷ್ಣಾರ್ಪಣ ವಸ್ತು ಅಂತ ಅನ್ನಬೇಕು ಅಂದ್ರೆ ನಾನು ಮಾಡಿದ ಕೆಲಸ ದೇವರಿಗೆ ಅರ್ಪಿತ ಇದಕ್ಕೊಂದು ದೃಷ್ಟಾಂತ ಇದೆ ಋಷಿ ಮುನಿಗಳೆಲ್ಲ ಸರಸ್ವತಿ ನದಿಯ ದಂಡೆಯಲ್ಲಿ ಒಂದು ಹೋಮ ಮಾಡ್ತಾ ಇದ್ರಂತೆ ಸುಮ್ನೆ ಸ್ವಾಹ ಸ್ವಾಹ ಆಹುತಿ ಹಾಕ್ತಾನೇ ಇದ್ದಾರೆ ನಾರದರು ಬಂದ್ರಂತೆ ಆ ಸಭೆಗೆ ಋಷಿಗಳೇ ಇಷ್ಟೊಂದು ಆಹುತಿಗಳನ್ನು ಯಜ್ಞದಲ್ಲಿ ನೀವು ಚಲ್ತಾ ಇದ್ದೀರಿ ಯಾರ ಉದ್ದೇಶದಲ್ಲಿ ಹಾಕ್ತಾ ಇದ್ದೀರಿ ಈ ಯಜ್ಞದಲ್ಲಿ ಬ್ರಹ್ಮ ಪ್ರೀತನಾಗಬೇಕಾ ರುದ್ರ ಪ್ರೀತನಾಗಬೇಕಾ ವಿಷ್ಣು ಪ್ರೀತನಾಗಬೇಕಾ ಋಷಿಗಳ ಪ್ರೀತನಾಗಬೇಕಾ ದೇವತೆಗಳ ಪ್ರೀತನಾಗಬೇಕಾ ಯಾರು ಈ ಯಜ್ಞದ ನೇತಾರ ವಿಚಾರ ಮಾಡಿ ಸುಮ್ಮನೆ ವಟ್ರಾಸಿ ಯಾರು ಬೇಕಾರ್ ತಗೊಳ್ಳಿ ಅಂತ ಚಲ್ತಾ ಇದ್ದೀರಾ ಅಥವಾ ಇಂಥವರಿಗೆ ಇದು ಅಂತ ಪೋಸ್ಟ್ ಬಾಕ್ಸಿಗೆ ಪತ್ರ ಹಾಕಬೇಕಾದ್ರೆ ವಟ್ರಾಸಿ ಹಾಕ್ತೀರಾ ಅಥವಾ ಇಂಥದ್ದೇ ಅಂತ ಟೂ ಕರೆಕ್ಟ್ ಆಗಿ ಬರೋದು ಫ್ರಮ್ ಅಡ್ರೆಸ್ ಎಲ್ಲ ಬರೋದು ಹಾಕ್ತೀರಾ ನಾರದರು ಕೇಳಿದಾಗ ಆ ಋಷಿ ಮುನಿಗಳಿಗೆ ಮಂಡೆ ಬಿಸಿ ಆಯ್ತಂತೆ ಅಯ್ಯೋ ಅದನ್ನ ಯೋಚನೆ ಮಾಡಿಲ್ಲ ಸುಮ್ಮನೆ ಸ್ವಾಹ ಆ ಎಲ್ಲೋ ನೋಡಿಕೊಂಡು ಆಹುತಿಯನ್ನು ಹಾಕ್ತಾ ಇದ್ದೇವೆ ಮಾಡಿದ್ದೆಲ್ಲ ವ್ಯರ್ಥ ಅಂದ್ರು ಕೊನೆಗೆ ಭೃಗು ಋಷಿಗಳು ಹೋಗಿ ಮೂರು ಲೋಕಗಳಲ್ಲೂ ಕೂಡ ನಿಷ್ಠೆ ಮಾಡಿಕೊಂಡು ಕೊನೆಗೆ ಬಂದು ಹೇಳ್ತಾರೆ ಮಾಡುವ ಕರ್ಮವನ್ನ ಕೃಷ್ಣಾರ್ಪಣ ಅಂತಾನೇ ಬಿಡಬೇಕು ಅದು ಏನೇ ಕರ್ಮಗಳನ್ನು ಮಾಡಿ ಕೊನೆಗೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಬೇಕು ಆ ಸರ್ವೋತ್ತಮನಾದ ಭಗವಂತ ಜಗತ್ತಿನ ಅದನ್ನ ಸ್ಪಷ್ಟವಾಗಿ ಭೃಗು ಋಷಿಗಳೇ ಹೇಳಿದ್ದಾರೆ ಏನಂತ ನಾಭಿಜನ್ಮ ವಿಧಿ ತಸ್ಯ ಕ್ರೋಧಾಜ್ಜಾತಃ ತ್ರಿಲೋಚನ ನಾರಾಯಣೋ ಮೂಲರೂಪಿ ಕಸ್ಮಾ ಜಾತಃ ವಿಚಾರ್ಯತ ಭಗವಂತನ ನಾರಾಯಣನ ನಾಭಿ ಕಮಲದಿಂದ ಜನ್ಮವನ್ನ ತಾಳಿದವನು ಚತುರ್ಮುಖ ಬ್ರಹ್ಮ ಅವನಿಗೆ ಅನಂತ ಪದ್ಮನಾಭ ಅಂತ ವಿಷ್ಣುವಿಗೆ ಹೆಸರು ಯಾಕೆಂದ್ರೆ ನಾಭಿಯಲ್ಲಿ ಒಂದು ಕಮಲ ಇದೆ ಅದರಲ್ಲಿ ಚತುರ್ಮುಖ ಬ್ರಹ್ಮನ ಉತ್ಪತ್ತಿಯಾಗಿದೆ ಆ ಚತುರ್ಮುಖ ಬ್ರಹ್ಮನ ಉತ್ಪತ್ತಿಯಾಗಿ ಅವನಿಂದ ಚತುರ್ಮುಖ ಬ್ರಹ್ಮನಿಂದ ರುದ್ರದೇವರ ಉತ್ಪತ್ತಿಯಾಗಿದೆ ಹಾಗಾದ್ರೆ ರುದ್ರದೇವರ ಅಪ್ಪ ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮನ ಅಪ್ಪ ನಾರಾಯಣ ನಾರಾಯಣನ ಅಪ್ಪ ಎಲ್ಲೂ ಹೇಳಲಿಲ್ಲ ಇಲ್ಲಿ ತನಕ ಹಾಗಾಗಿ ಏನು ಕರ್ಮ ಮಾಡುವುದಾದರೂ ನಾರಾಯಣ ಸಮರ್ಪಯಾಮಿ ಕಾಯೇ ನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣ ಅನಂತ ಪದ್ಮನಾಭ ನಿನಗೆ ಇದು ಸಮರ್ಪಿತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಮ್ಮ ಭಾರತ ಭೂಮಿಯಲ್ಲಿ ತುಂಬಾ ಎತ್ತರದ ಜಾಗ ಯಾವುದು ಅಂದ್ರೆ ಬದರಿ ಕ್ಷೇತ್ರ ನಮಗಿಂತ ಶ್ರೇಷ್ಠವಾದ ವಸ್ತುವನ್ನ ಎತ್ತರದಲ್ಲಿಟ್ಟು ಪೂಜಿಸ್ತೇವೆ ನಮ್ಮ ಭಾರತದ ಈ ಭೂಗೋಳದ ವ್ಯವಸ್ಥೆಯಲ್ಲಿಯೇ ಎತ್ತರದಲ್ಲಿ ನಾರಾಯಣ ಇದ್ದಾನೆ ಯಾಕೆ ಅಂದ್ರೆ ಭೂಮಿಯಲ್ಲಿ ಬದುಕುವ ಜೀವರೇ ನೀವೇನೆಲ್ಲ ಕರ್ಮಗಳನ್ನು ಮಾಡ್ತೀರಿ ಅದನ್ನ ಮೇಲೆ ಕೂತಿರುವ ನಾರಾಯಣನ ಪಾದಕ್ಕೆ ಅರ್ಪಣೆ ಮಾಡಿ ಎನ್ನುವ ಎಚ್ಚರ ಇದೆ ಅದಕ್ಕೆ ಏನು ಮಾಡುವುದಾದ್ರೂ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀ ಕೃಷ್ಣಾರ್ಪಣ ವಸ್ತು ಇಂಥ ಶಬ್ದಗಳೇ ಇರಬೇಕು ಅದನ್ನು ಕೃಷ್ಣ ಹೇಳ್ತಾನೆ ಈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಚೇತಸ ಯಾಕೆ ಅವನಿಗೆ ಸಮರ್ಪಣೆ ಮಾಡಬೇಕು ಕೆಲಸ ನಾವು ಮಾಡುವುದು ಕೃಷ್ಣ ನೀನ್ ತಗೋ ಅನ್ನುವುದು ಅದು ಅನ್ಯಾಯ ಅಲ್ವಾ ನನಗೇ ಕೊಡು ಅಂತ ಕೇಳ್ಬೇಕಲ್ವಾ ಕೃಷ್ಣ ಹೇಳ್ತಾನೆ ತುಂಬಾ ಸಿಂಪಲ್ ಟ್ರಿಕ್ಸ್ ಇದು ನಾನು ಏನೆಲ್ಲ ಜೀವರಾಶಿಗಳಿದ್ದಾರೆ ಅವರಿಗೆಲ್ಲ ನಾನು ತಂದೆ ಆಗಿದ್ದೇನೆ ನನ್ನ ಮಕ್ಕಳು ನನಗೆ ಡೆಪಾಸಿಟ್ ಮಾಡಿದ್ರೆ ನಾನು ಮಕ್ಕಳಿಗೆ ತಿರುಗಿಸಿ ಕೊಡ್ತೇನೆ ಆದ್ರಿಂದ ನನಗೆ ಕೊಡಿ ಅಂತ ಕೇಳ್ತಾ ಇದ್ದೇನೆ ಸ್ವಾರ್ಥಿಯಾಗಿ ನನಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಸಣ್ಣ ಮಕ್ಕಳು ತಮಗೆ ಯಾರಾದ್ರೂ ಹತ್ತು ರೂಪಾಯಿ ಕೊಟ್ರೆ ಪ್ರೀತಿಯಿಂದ ಬಹುಮಾನ ಅಂತ ಕೊಟ್ರೆ ತೆಗೆದು ಅಮ್ಮನ ಕೈಲಿ ಕೊಡುವುದು ಸಂಪ್ರದಾಯ ಕೃಷ್ಣ ಹೇಳ್ತಾನೆ ಈ ಎಲ್ಲಾ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದವನು ನಾನು ನೀವು ಮಾಡಿದ ಕರ್ಮವನ್ನು ನನ್ನಲ್ಲಿ ಡೆಪಾಸಿಟ್ ಮಾಡಿ ನಾನ್ ನಿಮಗೆ ಅದನ್ನ ಹತ್ತಾರು ಪಟ್ಟು ಜಾಸ್ತಿ ಮಾಡಿ ನಿಮಗೆ ಕೊಡ್ತೇನೆ ನೀವು ಎಂಥದ್ದು ಕೊಡ್ತೀರೋ ಅಂಥದ್ದು ಕೊಡ್ತೇನೆ ನೀವು ಒಳ್ಳೆಯ ಕೆಲಸ ಈ ಜನ್ಮದಲ್ಲಿ ಒಳ್ಳೆಯ ಹಸುವಿನ ತುಪ್ಪ ದೇವರಿಗೆ ನೈವೇದ್ಯ ಅಥವಾ ದೇವರಿಗೆ ಒಂದು ದೀಪ ಅಂತ ಮಾಡಿಕೊಟ್ರೆ ಇನ್ನೊಂದು ಜನ್ಮದಲ್ಲಿ ನಿಮಗೆ ಸಾಯುವ ತನಕ ಘಮ ಪರಿಮಳದ ತುಪ್ಪವನ್ನೇ ತಿನ್ನಿಸ್ತೇನೆ ಇಲ್ಲ ಈ ತುಪ್ಪ ಹಾಳಾಗಿದೆ ಇದು ದೇವರ ದೀಪಕ್ಕಿರಲಿ ಒಳ್ಳೆಯ ತುಪ್ಪ ನನಗಿರಲಿ ಅಂತ ನೀವೇನಾದ್ರೂ ಒಳ್ಳೆಯ ತುಪ್ಪವನ್ನು ನೀವು ಸ್ವೀಕಾರ ಮಾಡಿ ಕಮಟಿ ಹೋದ ತುಪ್ಪವನ್ನು ದೇವರ ದೀಪಕ್ಕೆ ಹಾಕಿದ್ರೆ ಇನ್ನೊಂದು ಜನ್ಮದಲ್ಲಿ ನೀವು ಎಲ್ಲಿ ಊಟಕ್ಕೆ ಹೋಗಿ ಕೂತ್ಕೊಳ್ಳಿ ನಿಮ್ಮ ಎಲೆಗೆ ಬೀಳುದು ಡಾಳ್ ತುಪ್ಪವೇ ಯಾಕೆಂದ್ರೆ ನೀವು ಮಾಡಿದ ಸಮರ್ಪಣೆ ಇನ್ವೆಸ್ಟ್ಮೆಂಟ್ ಹೇಗೋ ಇಂಟ್ರೆಸ್ಟೋ ಹಾಗೆ ನೀವು ಇನ್ವೆಸ್ಟ್ ಮಾಡಿದ್ದು ತಪ್ಪಾಯ್ತು ಅಂದ್ರೆ ಅದರ ಫಲವೂ ತಪ್ಪಾಗಿ ಬರುತ್ತೆ ಆದ್ರಿಂದ ಏನು ಕರ್ಮ ಮಾಡೋದಾದ್ರೂ ಮನಸ್ಸನ್ನ ಪರಿಶುದ್ಧವಾಗಿಟ್ಟುಕೊಂಡು ಯೋಗ್ಯ ರೀತಿಯಲ್ಲಿ ಇದು ದೇವರೇ ನೀನು ಕೊಟ್ಟದ್ದು ನಿನಗೆ ಅನ್ನುವ ಭಾವನೆಯಿಂದ ಅದನ್ನ ಸಮರ್ಪಣೆ ಮಾಡಿ ನಿರಾಶಿಹಿ ಆಸೆಯನ್ನ ಜಾಸ್ತಿ ಇಟ್ಟುಕೊಳ್ಬೇಡಿ ದೇವರು ಇಷ್ಟು ಕೊಟ್ರೆ ಎಷ್ಟು ಕೊಡ್ತಾನೋ ಏನೋ ಅಂತ ಆಸೆ ಜೊಲ್ಲು ಸುರಿಸಬೇಡಿ ಪ್ರೀತಿಯಿಂದ ಆಹಾರವನ್ನು ಕೊಡುವ ಮಗುವಿಗೆ ತಾಯಿ ಆಹಾರವನ್ನು ಕೊಡ್ತಾಳೆ ಎರಡು ಮೂರು ವರ್ಷದ ಮಗು ಆ ಮಗು ಸಣ್ಣ ಮಗು ಅದಕ್ಕೇನೋ ಒಂದು ಕೆಲಸ ಹೇಳ್ತಾಳೆ ಅಂಗಡಿಯಿಂದ ತರಕಾರಿ ಬಾ ಅಮ್ಮ ನಾನಿವತ್ತು ಅಂಗಡಿಯಿಂದ ತರಕಾರಿ ತೆಗೆದುಕೊಂಡು ಬಂದು ಕೊಟ್ರೆ ನನಗೊಂದು ಚಿನ್ನದ ನೆಕ್ಲೆಸ್ ಕೊಡ್ತೀಯಾ ಅಂತ ಕೇಳಿದ್ರೆ ಆ ಮಗು ಪಾಕಡ ಅಂತ ಅರ್ಥ ಅದು ಅನ್ಯಾಯ ಮಾಡುತ್ತೆ ಮೋಸಗಾರ ಮಗು ಅಂತ ಅರ್ಥ ನನ್ನಮ್ಮ ನನ್ನ ಸಮಗ್ರ ಬದುಕಿನ ಹಿತಚಿಂತನೆ ಮಾಡ್ತಾಳೆ ಅವಳ ಮೈಯಲ್ಲಿರುವ ಆಭರಣ ಎಲ್ಲ ನನ್ನ ಮೈಗೆ ಹಾಕ್ತಾಳೆ ಅವಳೆ ಹೇಳಿದ ಕರ್ತವ್ಯವನ್ನ ನಾನು ಪ್ರೀತಿಯಿಂದ ಮಾಡ್ಬೇಕು ಅಂತ ಮಾಡ್ಬೇಕೇ ವಿನಃ ಅಮ್ಮ ನಿನಗೆ ಸೇವೆ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂತ ಮಕ್ಕಳು ಕೇಳಿದ್ರೆ ಅವ್ರು ಕೆಟ್ಟ ಮಕ್ಕಳು ಅಂತ ಆಗ್ತಾರೆ ಕೃಷ್ಣನು ಹೇಳ್ತಾನೆ ನಾನು ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದೇನೆ ಯಾರು ಮನುಷ್ಯರಾಗಿ ಹುಟ್ಟುತ್ತೇವೆ ಕತ್ತೆಗಳಾಗಿ ಹುಟ್ಟುತ್ತೇವೆ ನಮ್ಮ ಸಂಕಲ್ಪದಲ್ಲಿ ನಾವು ಯಾರು ಹುಟ್ಟಿದವರಲ್ಲ ನಾವು ಹೆಬ್ರಿಯಲ್ಲೇ ಯಾಕೆ ಹುಟ್ಟಿದೆವು ನಾವು ಮೈಸೂರಲ್ಲೇ ಯಾಕೆ ಹುಟ್ಟಿದೆ ಇಂಥ ಅಪ್ಪನೇ ಯಾಕೆ ಸಿಕ್ಕ ಇಂಥ ಅಮ್ಮನೇ ಯಾಕೆ ಸಿಕ್ಕ ಇಂಥ ಗಂಡನೇ ಯಾಕೆ ಸಿಕ್ಕ ಇಂಥ ಹೆಂಡತಿ ಯಾಕೆ ಸಿಕ್ಲು ಎಲ್ಲರಿಗೂ ಗೊತ್ತು ತಾನೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯಾ ಅಂತ ನಮ್ಮ ಹಿಂದಿನ ಜನ್ಮದ ಇನ್ವೆಸ್ಟ್ಮೆಂಟ್ಗಳು ಹೇಗಿದೆಯೋ ಅದಕ್ಕನುಗುಣವಾಗಿ ಇದು ಸಿಕ್ಕಿದೆ ಇದನ್ನ ಸಂಯೋಜನೆ ಮಾಡಿದವನು ನಾನಾಗಿದ್ದೇನೆ ಕೃಷ್ಣ ಹೇಳ್ತಾನೆ ಆದ್ರಿಂದ ಸಂಯೋಜಕ ನಾನಾಗಿರೋದ್ರಿಂದ ತುಂಬಾ ಆಸೆಗಳನ್ನ ನೀನೇ ಯೋಚನೆ ಮಾಡದೆ ನನಗೆ ಒಳ್ಳೆಯದನ್ನ ಮಾಡುವ ಪರದೈವ ಅನ್ನುವ ಭಾವನೆಯಿಂದ ನಿರಾಶಿ ಹಿ ನಿರ್ಮಮೋಭೂತ್ವ ಯುದ್ಧಸ್ವ ವಿಗತ ಜ್ವರ ನೀನು ಮಾಡುವ ಕರ್ಮಗಳನ್ನ ದೇವರಿಗೆ ಸಮರ್ಪಣೆ ಮಾಡುವ ಆಸೆ ಅಹಂಕಾರಗಳನ್ನ ಬಿಡು ಅಂದ್ರೆ ಕೃಷ್ಣ ಹೇಳ್ತಾನೆ ನಾನು ಮಾಡ್ತೇನೆ ಎನ್ನುವ ಅಹಂಕಾರವನ್ನ ತೊರೆ ನನ್ನ ಸಂತೋಷಕ್ಕೋಸ್ಕರ ಅನ್ನುವ ಸ್ವಾರ್ಥವನ್ನೂ ತ್ವರೆ ದೇವರ ಪ್ರೀತಿ ದೇವರು ಮಾಡಿಸುವ ಕೆಲಸ ಅನ್ನುವ ಅನುಸಂಧಾನವನ್ನ ಮನಸ್ಸಿನಲ್ಲಿ ತುಂಬಿಕೋ ಇದನ್ನೇ ಕೃಷ್ಣಾರ್ಪಣ ಅಂತ ಕರೆಯೋದು ಕೃಷ್ಣಾರ್ಪಣ ಅನ್ನುವುದು ಕೇವಲ ಶಬ್ದ ಪ್ರಯೋಗ ಅಲ್ಲ ಅದನ್ನ ಗೀತೆಯಲ್ಲಿ ಕೃಷ್ಣ ಹೇಳಿದ ಯುಕ್ತಿಬದ್ಧವಾದ ಮಾತು ಕರ್ತೃತ್ವ ಭೋಕ್ತೃತ್ವ ಅನುಸಂಧಾನ ಇರಬೇಕು ಅಂತ ಅಂದ್ರೆ ಅರ್ಥ ಏನು ದೇವರೇ ಕರ್ಮ ಮಾಡಿಸಿದ್ದಾನೆ ದೇವರೇ ಇದರ ಫಲಕ್ಕೆ ಸಾಕ್ಷಿಯಾಗಿದ್ದಾನೆ ನಾನು ಕರ್ಮವನ್ನು ಮಾಡಲಿಕ್ಕೆ ನಾನು ಅಸ್ವತಂತ್ರನಾಗಿದ್ದೇನೆ ಈ ಎಚ್ಚರವನ್ನು ತುಂಬಿಕೊಂಡು ಏಮೇ ಮತಮದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋನುಸು ಯಂತೋ ಮುಚ್ಚಂತೆಯೇ ತೇಪೈ ಕರ್ಮವಿಹಿ ಈ ರೀತಿಯಾಗಿ ಶ್ರದ್ಧೆಯಿಂದ ನಾನು ಹೇಳಿದ ಕರ್ಮವನ್ನು ಅನುಷ್ಠಾನ ಮಾಡಿದವರು ಯಾವತ್ತೂ ಕಷ್ಟಗಳನ್ನು ಅನುಭವಿಸುವುದೇ ಇಲ್ಲ ತುಂಬಾ ಎತ್ತರ ಎತ್ತರ ಸುಖ ಸುಖ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ ಯಾರು ಇದು ಯಾವುದನ್ನು ಯೋಚನೆ ಮಾಡದೆ ಇಂದ್ರಿಯ ಸುಖಕ್ಕೋಸ್ಕರ ತಾತ್ಕಾಲಿಕ ಸುಖಕ್ಕೋಸ್ಕರ ದೇವರು ಧರ್ಮವನ್ನು ಯಾವುದನ್ನೂ ನಂಬದೆ ತಾವರು ಸ್ವಾರ್ಥಿಗಳಾಗಿ ವೇದಗಳ ಅಭಿಪ್ರಾಯವನ್ನು ಉಲ್ಲಂಘನೆ ಮಾಡಿ ನಡೆದುಕೊಳ್ತಾರೋ ಅವರು ನಿರಂತರ ಕೆಟ್ಟ ಕೆಟ್ಟ ಯೋನಿಗಳಲ್ಲಿ ಹುಟ್ಟುತ್ತಾರೆ ತುಂಬಾ ದುಃಖಗಳನ್ನು ಅನುಭವಿಸ್ತಾರೆ ಆದ್ರಿಂದ ನಿನಗೆ ವಿಹಿತವಾದ ಕರ್ಮ ಒಂದು ತಿಳುಕು ಏನೇನೋ ಕೆಟ್ಟ ಕರ್ಮ ಮಾಡೋಕ್ಕಿಂತ ನಿನ್ನ ಜಾತಿಗೆ ನಿನ್ನ ಬದುಕಿಗೆ ವಿಹಿತವಾದ ಕರ್ಮವನ್ನ ಎಷ್ಟು ಸಾಧ್ಯವೋ ಅಷ್ಟು ಮಾಡು ತುಂಬಾ ಇಷ್ಟೇ ಮಾಡುವಂತ ಅದರಲ್ಲೇನು ಇಲ್ಲ ಒಂದು ಹೆಣ್ಮಗಳು ಮನೆಯ ಕರ್ತವ್ಯಗಳನ್ನು ಮಾಡಬೇಕು ಮಾಡ್ಲಿಕ್ಕೆ ತುಂಬಾ ಇದೆ ತನ್ನ ಕೈಯಲ್ಲಿ ಎಷ್ಟು ತೀರುತ್ತೋ ಅಷ್ಟು ಮಾಡಿದ್ರೆ ಸಾಕು ಎಲ್ಲಾ ಕೆಲಸಗಳನ್ನು ತಾನೇ ಆವಾಹನೆ ಮಾಡಿಕೊಂಡು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿಲ್ಲ ನೀನು ಮಾಡುವ ಕರ್ಮವನ್ನ ವಂಚನೆ ಇಲ್ಲದೆ ಮಾಡು ಇದು ಎಲ್ಲರಿಗೂ ಸಂಬಂಧಪಟ್ಟ ಕರ್ತವ್ಯಗಳನ್ನ ಕೆಲವರಿಗೆ ಬುದ್ಧಿವಂತಿಕೆ ಜಾಸ್ತಿ ಇಲ್ಲ ಬುದ್ಧಿವಂತಿಕೆ ಕಡಿಮೆ ಇದ್ದವರೆಲ್ಲ ತೊಂಬತ್ ಪರ್ಸೆಂಟೇ ತೆಗೆಬೇಕು ಅನ್ನುವುದು ಕೃಷ್ಣ ಮಾಡಿದ ರೂಲ್ಸ್ ಅಲ್ಲ ಇವತ್ತಿನ ಕಾಲೇಜುಗಳ ರೂಲ್ಸ್ ಮಾಡಿದೆ ತೊಂಬತ್ ಪರ್ಸೆಂಟ್ ಬಂದವರಿಗೆ ಮೆರಿಟ್ ಅಲ್ಲಿ ಸೀಟು ಕೊಡ್ತೇವೆ ಕಡಿಮೆ ಬಂದವರಿಗೆ ಇಲ್ಲೇ ಇಲ್ಲ ಕೃಷ್ಣ ಹಾಗೆ ಹೇಳಿಲ್ಲ ಪ್ರಯತ್ನಕ್ಕೆ ಫಲ ಒಬ್ಬ ತುಂಬಾ ಜಾಣ ಇದ್ದಾನೆ ಪ್ರಯತ್ನವೇ ಮಾಡಿಲ್ಲ ತೊಂಬತ್ ಪರ್ಸೆಂಟ್ ಬಂದಿದೆ ಇನ್ನೊಬ್ಬ ದಡ್ಡ ಇದ್ದಾನೆ ತುಂಬಾ ಪ್ರಯತ್ನ ಮಾಡಿದ್ದಾನೆ ಅರವತ್ತು ಪರ್ಸೆಂಟ್ ಬಂದಿದೆ ಕೃಷ್ಣನ ಪ್ರಕಾರ ಅರವತ್ ಪರ್ಸೆಂಟ್ ಬಂದವನಿಗೆ ತೊಂಬತ್ ಪರ್ಸೆಂಟ್ ಬಂದವನಿಗಿಂತ ಜಾಸ್ತಿ ಬೆಲೆ ಇದೆ ಇದು ಭಗವದ್ಗೀತೆ ಎಷ್ಟು ಸಮಾಧಾನ ಇದೆ ನೋಡಿ ಆದ್ರಿಂದ ಆಶಾವಾದವನ್ನು ಹುಟ್ಟಿಸಿಕೊಳ್ಳಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಭಗವದ್ಗೀತೆಯಲ್ಲಿದೆ ನಿನ್ನ ಪ್ರಾಮಾಣಿಕವಾದ ಧೀಶಕ್ತಿ ಅದರ ಪ್ರಯತ್ನಗಳಿಗೆ ನಾನು ಫಲವನ್ನು ಕೊಡ್ತೇನೆ ವಿನಃ ಅಲ್ಲಿ ಏನಾಗಿದೆ ಎನ್ನುವುದನ್ನ ದೇವರು ನೋಡುವುದಿಲ್ಲ ಅವನ ಅರ್ಹತೆ ಎಷ್ಟು ಅನ್ನುವುದನ್ನು ನೋಡ್ತಾನೆ ದೇವರು ಸ್ವತಃ ಕೃಷ್ಣ ಸಂಧಾನಕ್ಕೋಸ್ಕರ ಹಸ್ತಿನಾವತಿಗೆ ಹೋದ ಭೀಷ್ಮಾಚಾರ್ಯರ ಮನೆಯಲ್ಲಿ ಒಳ್ಳೆ ಬಾದಾಮಿ ಗೋಡಂಬಿ ಹಾಲೆಲ್ಲ ಹಾಕಿ ಚಂದ ಮಾಡಿ ಅಟ್ಟಿಸಿ ಇಟ್ಟಿದ್ರಂತೆ ಬೆಂಕಿಲೆಲ್ಲ ಬಿಸಿ ಬಿಸಿ ಮಾಡಿ ಇಟ್ಟಿದ್ರಂತೆ ಬಂಗಾರದ ಲೋಟದಲ್ಲಿಟ್ಟಿದ್ರು ಭೀಷ್ಮಾಚಾರ್ಯರು ಯಾಕೆ ಅಂದ್ರೆ ಭೀಷ್ಮಾಚಾರ್ಯ ಯೋಚನೆ ಮಾಡಿದ್ರು ವಿದುರ ದಾಸಿ ಪುತ್ರ ಯಾರದೋ ಒಂದು ದಾಸಿಗೆ ಹುಟ್ಟಿದವ ಅವನು ಕ್ವಾಲಿಟಿ ಇಲ್ಲ ಅವನಿಗೆ ನಮ್ಮಂತಹ ಜಾತಿಯ ಕ್ವಾಲಿಟಿ ಇಲ್ಲ ಈ ಕಡೆ ದುರ್ಯೋಧನ ಕೆಟ್ಟ ಪಾಪಿ ಬಂದ್ರೆ ನನ್ನ ಮನೆಗೆ ಬರಬೇಕು ಯಾಕೆ ಅಂದ್ರೆ ಪರಶುರಾಮ ದೇವರಿಂದ ಶಾಸ್ತ್ರ ಪಾಠ ಕಲಿತವನು ಈ ಭೀಷ್ಮ ಕುರುಕುಲ ಪಿತಾಮಹ ತುಂಬಾ ಪ್ರಾಮಾಣಿಕ ಅಂತ ಎಲ್ಲ ಅವರೇ ಆವಾಹನೆ ಮಾಡಿಕೊಂಡು ತುಂಬಾ ಚಂದದ ಬಂಗಾರದ ಲೋಟೆಯಲ್ಲಿ ಹಾಲನ್ನು ತಯಾರು ಮಾಡಿಟ್ಟಿದ್ರಂತೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಆಸನಗಳನ್ನ ಹಾಕಿದ್ರು ದುರ್ಯೋಧನನು ಭಾರಿ ಏಸಿರುಮ್ಮ ಮಾಡಿದ್ದ ಅರಮನೆ ತಯಾರು ಮಾಡಿದ್ದ ಕೃಷ್ಣನಿಗೆ ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಿದ್ದ ಒಂದು ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಿಯೇ ಬಿಡೋಣ ಕೃಷ್ಣ ಬಂದ್ರೆ ಒಂದು ಮೋಸ ಮಾಡ್ಲಿಕ್ಕಾಗುತ್ತ ನೋಡೋಣ ಅಂತ ಅವನ ಪ್ರಯತ್ನ ಪಟ್ಟಿದ್ದ ವಿದುರ ಯೋಚನೆ ಮಾಡಿದ್ದಂತೆ ಸರಿಯಾಗಿ ಗುಡಿಸಿಲಿನಲ್ಲಿ ವಾಸ ಮಾಡ್ತಾ ಇದ್ದೇನೆ ನೆಲೆಯಿಲ್ಲದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ ನಾನು ಆದ್ರೂ ಕೃಷ್ಣ ನನ್ನ ಮನೆಗೆ ಬರ್ತಾನೇನೋ ಒಂದು ವಿಶ್ವಾಸ ಇತ್ತಂತೆ ವಿದುರನಿಗೆ ತುಂಬಾ ಪ್ರಯತ್ನಪೂರ್ವಕವಾಗಿ ಒಂದು ಮನೆಗೆ ಹೋಗಿ ಒಂದು ಅರ್ಧ ಮಿಡತೆ ಹಸುವಿನ ಹಾಲನ್ನ ತಂದು ಮನೆಯಲ್ಲಿ ಇಟ್ಟುಕೊಂಡಿದ್ದಂತೆ ಕೃಷ್ಣ ಬಂದೇ ಬರ್ತಾನೆ ನನ್ನ ಮನೆಗೆ ಇನ್ನೇನು ನನ್ನಿಂದ ಕೊಡ್ಲಿಕ್ಕಾಗೋದಿಲ್ಲ ನನ್ನ ಮನೆಯಲ್ಲಿ ಭೀಷ್ಮಾಚಾರ ತರ ಗೋಡಂಬಿ ದ್ರಾಕ್ಷಿ ಇಲ್ಲ ಅರೆದ ಹಾಕ್ಲಿಕ್ಕಾಗೋದಿಲ್ಲ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಲಿಕ್ಕೂ ನನ್ನಲ್ಲಿ ಯೋಗ್ಯತೆ ಇಲ್ಲ ಒಂದು ಹಸುವಿನ ಹಾಲನ್ನ ಬೇಡಿ ತನ್ನಿಟ್ಟಿದ್ದೇನೆ ಕೃಷ್ಣ ಬಂದ್ರೆ ಪ್ರೀತಿಯಿಂದ ಕೊಡ್ತೇನೆ ಅಂತ ನೋಡಿ ಹೇಗಿದೆ ಈ ವ್ಯವಸ್ಥೆ ಒಂದು ಮನೆಯಲ್ಲಿ ನಾನು ಹೇಳಿನಲ್ಲ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕ್ಲಾಸ್ ವ್ಯವಸ್ಥೆ ಬಂಗಾರದ ಲೋಟೆ ಅದ್ಭುತವಾದ ಹಾಲು ಅಮೃತಮಯವಾದ ಹಾಲು ಭೀಷ್ಮಾಚಾರ್ಯರು ನೋಡ್ಲಿಕ್ಕೆ ಅವರಿಗೂ ದೊಡ್ಡ ಜ್ಞಾನಿಗಳು ಎಲ್ಲಾ ರೀತಿಯ ವ್ಯವಸ್ಥೆ ಇದೆ ಇನ್ನೊಂದು ಕಡೆ ದುರ್ಯೋಧನ ದುರ್ಯೋಧನದ ಮನೆಗೆ ಹೋಗೋದಿಲ್ಲ ಬಿಡಿ ಜನಗಳಿಗಿದ್ದ ಕುತೂಹಲ ಕೃಷ್ಣ ಭೀಷ್ಮನ ಮನೆಗೆ ಹೋಗ್ತಾನ ವಿದರನ ಮನೆಗೆ ಹೋಗ್ತಾರಾ ಅಂತ ದುರ್ಯೋಧನದ ಮನೆಗೆ ಹೋಗಲ್ಲ ಅಂತ ನಿಮಗೂ ಗೊತ್ತು ಅವ ಪಾಪಿ ಅವನ ಮನೆಗೆ ಹೋಗೋದಿಲ್ಲ ಕೃಷ್ಣ ಸ್ವಾರ್ಥಿ ಅಲ್ಲ ಭೀಷ್ಮಾಚಾರ್ಯರ ಮನೆ ಕಡೆ ದೇವರು ತಿರುಗಿಯೂ ನೋಡ್ಲಿಲ್ಲಂತೆ ಯಾಕೆ ಅಂದ್ರೆ ಒಂದು ಹೆಣ್ಣಿಗೆ ಅವಮಾನ ಆಗಬೇಕಾದ್ರೆ ಇಷ್ಟು ತಲೆಯಲ್ಲಿದ್ದ ಜ್ಞಾನ ಕೆಲಸ ಮಾಡಲಿಲ್ಲಲ್ಲ ಆ ಬ್ರಾಹ್ಮಣನ ಜ್ಞಾನ ತಗೊಂಡು ಎಂತ ಮಾಡೋದು ಈ ಭೀಷ್ಮನ ಜ್ಞಾನ ಒಂದು ಹೆಣ್ಣಿಗೆ ಅವಮಾನ ಆಗಬೇಕಾದ್ರೆ ತನಗೆ ಶಕ್ತಿ ಇದೆಯಾ ಯೋಗ್ಯತೆ ಇದೆಯಾ ದುಷ್ಟರನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಮಾತಿನಿಂದಲಾದ್ರೂ ಖಂಡಿಸಬೇಕು ಇದು ಅನ್ಯಾಯ ಇದು ನಡೆಯಬಾರದು ಇಷ್ಟನ್ನು ಭೀಷ್ಮಾಚಾರ್ಯ ಹೇಳ್ಬೋದಿತ್ತಲ್ವಾ ಆ ಮಾತನ್ನು ಆಡಿದವನು ಯಾರು ವಿದುರ ಮಾತನಾಡಿದ್ದಾನೆ ಒಂದು ಹೆಣ್ಣಿಗೆ ಅವಮಾನ ಆಗಬೇಕಾದ್ರೆ ಇದು ತಪ್ಪು ಇದು ಅನ್ಯಾಯ ಈ ಸ ನಾನು ಕೂತ್ಕೊಳ್ಳೋದಿಲ್ಲ ಅಂತ ಎದ್ದಿ ಹಾರಿ ಓಡಿ ಹೋಗಿದ್ದಾನೆ ವಿದುರ ಅಷ್ಟಾದ್ರೂ ಮಾಡ್ಬೋದಾಗಿತ್ತಿಲ್ಲ ಈ ಭೀಷ್ಮರು ಭೀಷ್ಮಾಚಾರ್ಯರು ಓದ ಓದಿದ ದೊಡ್ಡಸ್ಥಿಕೆ ದೇವರಿಗೆ ಬೇಡ ಶ್ರೀಮಂತಿಕೆಯ ದೊಡ್ಡ ಸ್ಥಿಕೆ ಬೇಡ ತನ್ನಗೆ ವಿಹಿತವಾದ ಕರ್ತವ್ಯ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಮಾಡಿದ್ದಾರೋ ಅಟ್ಟೇ ಸಾಕು ವಿದುರನ ಮನೆಗೆ ಹೋಗಿ ಹಾಲನ್ನು ಕುಡಿದು ಅವರಿಗೆಲ್ಲ ಪಾಠ ಮಾಡಿದ ನಾನು ಬುದ್ಧಿವಂತಿಕೆಗೆ ಮಣೆ ಹಾಕುವವನಲ್ಲ ನಿಮ್ಮ ವೈಭವಗಳಿಗೆ ಮಣೆ ಹಾಕುವವನಲ್ಲ ಪ್ರಾಮಾಣಿಕತನದ ಕರ್ತವ್ಯಗಳಿಗೆ ಮಣೆ ಹಾಕುವನು ಕೃಷ್ಣ ಅಂತ ಇಲ್ಲಿ ಗೀತೆಯಲ್ಲಿ ಏನು ಮಾಡಿ ಆಡ್ತಾ ಇದ್ದಾನೆ ಮಾತುಗಳನ್ನ ಅದನ್ನ ಮಾಡಿ ತೋರಿಸಿದ್ದಾನೆ ಅವತ್ತು ರಾತ್ರಿಯೆಲ್ಲ ವಿದುರ ಮಾತಾಡ್ತಾ ಒಂದು ಚಿಪ್ಪು ಬಾಳೆಹಣ್ಣು ಬೇರೆ ತಂದಿಟ್ಟಿದ್ದಂತೆ ಹಾಲು ಕುಡಿದಾಯ್ತು ಕೃಷ್ಣ ನಿನಗೆ ಹಸಿವಾಗಿರಬೇಕು ಅಂದ್ರೆ ಕೃಷ್ಣ ಹೇಳ್ತಾನೆ ಹೌದು ಯಾವತ್ತು ಎಷ್ಟೊಂದು ಹಸಿವಾಗಿಲ್ಲ ವಿದುರ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ ಇನ್ನೆಂತಾದ್ರೂ ಉಂಟ ಅಂತ ಕೇಳಿದ್ದಂತೆ ವಿದುರನ ಭಾಗ್ಯ ನೋಡಿ ಅವ ಹೇಳಿದ ಒಂಚಿಪ್ಪು ಬಾಳೆ ನಿಟ್ಟಿದ್ದೇನೆ ಕೃಷ್ಣ ನಿನಗೆ ತಿನ್ನಿಸ್ತೇನೆ ಅಂತ ನಾನೇ ಸೂಲಿ ತೆಗೆದುಕೊಡ್ತೇನೆ ಅಂತ ಕೃಷ್ಣನ ಹತ್ರ ಮಾತಾಡ್ತಾ ಮಾತಾಡ್ತಾ ಭಾವುಕತೆಯಲ್ಲಿ ಹಣ್ಣೆಲ್ಲ ಕೆಳಗೆ ಹಾಕಿ ಸಿಪ್ಪೆಯನ್ನು ಕೊಡ್ತಾ ಇದ್ದಾನಂತೆ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಕೃಷ್ಣ ಸಿಪ್ಪೆಯನ್ನೇ ತಿಂದನಂತೆ ಆಮೇಲೆ ನೋಡ್ತಾನೆ ಕೃಷ್ಣ ಹಣ್ಣೆಲ್ಲ ಇಲ್ಲೇ ಇದೆ ಸಿಪ್ಪೆಯಲ್ಲಿ ಹೋಯ್ತು ಹೌದಾ ಹಣ್ಣಿಗಿಂತ ರುಚಿಯಾದ ಪದಾರ್ಥವನ್ನ ತಿಂದೆ ನಾನು ಏನ್ ತಿಂದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತಾನೆ ಸಿಪ್ಪೆಯನ್ನು ಕೊಟ್ಟರೂ ಕೂಡ ಹಣ್ಣಿಗಿಂತ ಮಧುರವಾಗಿದೆ ಅಂತ ಭಾವಿಸಿದವನು ಕೃಷ್ಣ ಯಾಕೆ ಹೇಳಿ ವಿದರಣ ಹೃದಯ ಶುದ್ಧವಾಗಿತ್ತು ಹೊರಗಡೆ ದೊಡ್ಡ ದೊಡ್ಡ ಕೊಪ್ಪರಿಗೆಯಲ್ಲಿ ಪದಾರ್ಥಗಳನ್ನಿಟ್ಟು ಅನ್ಯಾಯ ಮಾಡುವ ಹೃದಯದ ಭಾವನೆಗಳಿದ್ರೆ ದೇವರದಕ್ಕೆ ಮೆಚ್ಚುವುದಿಲ್ಲ ಅದಕ್ಕೆ ದಾಸರ ಹೇಳ್ತಾರೆ ಸಕಲ ಸಾಧನವಿದ್ದು ಭಕುತಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನೋ ಬೇಕಾದಷ್ಟು ವೈಭವೀಕರಣ ಇದೆ ಹೃದಯದಲ್ಲಿ ಭಕ್ತಿ ಇಲ್ಲ ದೇವರದನ್ನ ಸ್ವೀಕಾರ ಮಾಡಲ್ಲ ಇದನ್ನ ಕೃಷ್ಣ ಹೆಜ್ಜೆ ಹೆಜ್ಜೆಗೆ ಶ್ರೇಯಾನ್ ಸಧರ್ಮೋ ವಿಗುಣ ಪರಧರ್ಮ ಸನುಷ್ಠಿತಾದ್ ಸಧರ್ಮೇ ನಿಧನಂ ಕ್ಷೇಯ ಪರಧರ್ಮೋ ಭಯಾವಹ ನಿಮ್ಮ ಪಾಲಿನ ಕರ್ತವ್ಯ ಮಾಡಿ ಸ್ವಲ್ಪ ಅದರಲ್ಲಿ ಲೋಪದೋಷಗಳಿರ್ಬೋದು ಸ್ವಲ್ಪ ಲೋಪದೋಷವೇ ಇದೆ ಅದಕ್ಕೆ ತುಂಬಾ ಫಲ ಇದೆ ನಿಮ್ಮ ಧರ್ಮ ಅಲ್ಲ ಯಾರದ್ದೋ ಧರ್ಮ ಲೋಪದೋಷಗಳೇ ಇಲ್ಲ ಪರ್ಫೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ಅದರಲ್ಲಿ ಪಾಪ ಇದೆ ಯಾಕೆಂದ್ರೆ ನಿಮಗೆ ಸಂಬಂಧಪಟ್ಟ ಧರ್ಮ ಅಲ್ಲ ನಿಮ್ಮ ನಿಮ್ಮ ಸಂಬಂಧಪಟ್ಟ ಧರ್ಮವನ್ನ ಪ್ರಾಮಾಣಿಕವಾಗಿ ಮಾಡಿ ಇಷ್ಟು ಉಪದೇಶವನ್ನು ಮಾಡಿದ ಮೇಲೆ ಅರ್ಜುನ ಕೃಷ್ಣನ ಬಳಿ ಪ್ರಶ್ನೆಯನ್ನು ಕೇಳ್ತಾನೆ ಕೃಷ್ಣ ಇಷ್ಟೆಲ್ಲ ದೊಡ್ಡ ವೇದಾಂತ ಇದ್ದು ಎಷ್ಟು ಒಳ್ಳೆಯ ಮಾರ್ಗದಲ್ಲಿ ಹೋಗುವ ವ್ಯವಸ್ಥೆಗಳಿದ್ದಾಗಲೂ ಎಲ್ಲ ಜೀವರಾಶಿಗಳು ಕೆಟ್ಟ ಕೆಲಸವನ್ನು ಯಾಕೆ ಮಾಡ್ತಾರೆ ಕೃಷ್ಣ ಅಂತ ಕೇಳಿದ ಪ್ರೇರಣೆ ಕೆಟ್ಟ ಕೆಲಸದಲ್ಲಿ ಸಿಗುತ್ತೆ ಒಳ್ಳೆಯ ಕೆಲಸದಲ್ಲಿ ಸಿಗೋದಿಲ್ಲ ಈ ಸಣ್ಣ ಸಣ್ಣ ಮಕ್ಕಳಿಗೆ ಇನ್ನೊಬ್ಬರಿಗೆ ಪರಚುತ್ವೆ ಚೀಟುತ್ತವೆ ಏನೇನೋ ಬೊಯ್ಯುತ್ತೆ ಏನೆಲ್ಲ ಮಾಡುತ್ತೆ ತಂಟೆ ಯಾವುದಾದ್ರೂ ತಾಯಿ ಮಕ್ಕಳಿಗೆ ಪರಿಚುವ ಪರಿಚುವ ಪಾಠವನ್ನ ಹೇಳಿಕೊಡ್ತಾಳ ಕೆಟ್ಟ ಕೆಲಸಗಳು ಸಹಜವಾಗಿ ಮಾಡುತ್ತೇವೆ ಪೋಖ್ರಿ ಕೆಲಸ ಸಹಜವಾಗಿ ಮಾಡುತ್ತೆ ಒಳ್ಳೆಯ ಕೆಲಸಕ್ಕೆ ಶಿಕ್ಷಣ ಕೊಡಬೇಕು ಇದು ಯಾಕೆ ಕೃಷ್ಣ ಈ ತರ ಅವ್ಯವಸ್ಥೆ ಆಯಿತು ಎಲ್ಲರಿಗೂ ನೀನು ಒಳ್ಳೆಯ ಪ್ರೇರಣೆಗಳನ್ನೇ ಯಾಕೆ ಕೊಡುವುದಿಲ್ಲ ಈ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಯಾರೋ ಬಲಾತ್ಕಾರ ಮಾಡ್ತಾ ಇರುವ ಹಾಗೆ ಕೆಟ್ಟ ಕೆಲಸಗಳಲ್ಲೇ ಪ್ರೇರಿತರಾಗ್ತಾರೆ ಹೌದಾ ಹೌದಾಲ್ವಾ ನೋಡಿ ಕಲಿಯುಗದಲ್ಲಿ ಹಾಗೆ ಕೆಲವು ಅಂಗಡಿ ಮುಂದೆ ಒಬ್ಬರು ಇಬ್ಬರು ನಿಂತಿರ್ತಾರೆ ಕೆಲವು ಅಂಗಡಿ ಮುಂದೆ ಐವತ್ತು ಅರವತ್ತು ಜನ ನಿಂತಿರ್ತಾರೆ ಬೋರ್ಡ್ ನೋಡಿ ಆಮೇಲೆ ಗೊತ್ತಾಗುತ್ತೆ ಒಬ್ರು ಇಬ್ಬರು ನಿಂತ ಅಂಗಡಿಯ ಹೆಸರು ಜ್ಯೂಸ್ ಸೆಂಟರ್ ಅಂತ ಇರುತ್ತೆ ಇಬ್ಬರೇ ಇರ್ತಾರೆ ಐವತ್ತು ಅರವತ್ತು ಮಂದಿ ನಿಂತಿರ್ತಾರೆ ಆ ಅಂಗಡಿಯ ಹೆಸರು ನನಗೆ ಗೊತ್ತಿಲ್ಲ ನಿಮಗೇ ಗೊತ್ತು ಯಾವ ಅಂಗಡಿ ಅಂತ ನಿಮಗೇ ಗೊತ್ತು ಹಾಗಾದ್ರೆ ಕಳ್ಳು ಕುಡಿಲಿಕ್ಕೆ ಅರವತ್ತೆಪ್ಪತ್ತು ಜನ ಇದ್ದಾರೆ ಜ್ಯೂಸ್ ಕುಡಿಲಿಕ್ಕೆ ಇಬ್ಬರೇ ಇದ್ದಾರೆ ಇದೇನು ಅನ್ಯಾಯ ಕೃಷ್ಣ ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ ಇದೇನು ಅನ್ಯಾಯ ಯಾಕೆ ಹೀಗೆ ಆಗುತ್ತೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಇದು ಯುಗ ಧರ್ಮ ಕೃತತ್ರೇತ ದ್ವಾಪರ ಕಲಿ ಎನ್ನುವ ನಾಲ್ಕು ಯುಗಗಳಲ್ಲಿ ಬ್ಯಾಲೆನ್ಸ್ ಮಾಡ್ತಾನೆ ದೇವರು ಈ ಭೂಮಿಯಲ್ಲಿ ಒಳ್ಳೆಯವರೂ ಬರ್ತಾರೆ ಕೆಟ್ಟವರೂ ಬರ್ತಾರೆ ಕೃತತ್ರೇತ ಯುಗಗಳಲ್ಲಿ ಕೆಟ್ಟವರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ ಒಳ್ಳೆಯವರ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ ದ್ವಾಪರ ಕಲಿಯುಗದಲ್ಲಿ ಕೆಟ್ಟವರ ಸಂಖ್ಯೆ ತುಂಬಾ ಇರುತ್ತೆ ಒಳ್ಳೆಯವರ ಸಂಖ್ಯೆ ಬೆರಳಿಕೆ ಎಷ್ಟು ಇರುತ್ತೆ ಅವರೆಲ್ಲ ಇಲ್ಲಿ ಪ್ರವಚನಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ್ಬಿಡೋಣ ಒಳ್ಳೆಯವರೆಲ್ಲ ಇದ್ದಾರೆ ಅಂತ ಅನ್ಕೊಳ್ಳೋಣ ಕೆಟ್ಟವರೆಲ್ಲ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಂತ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಆ ಕೆಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಕಾರಣ ಏನು ಅಂತ ನೀನು ಕೇಳಬೇಕು ಆ ಕಾರಣವನ್ನು ನಾನು ಹೇಳ್ತೇನೆ ಕಾಮಯೇಶ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೇನ ಮಿಹವೈರಿಣಂ ಧೂಮೇನಾವ್ರೇತೆ ವನ್ನಿಹಿ ಯಥಾದರ್ಶೋ ಮಲೇನಚ ಯಥೋಲ್ಬೇನ್ ಆವೃತೋ ಗರ್ಭ ತಥಾ ತೇನೇದ್ ಆವೃತಂ ಕೆಟ್ಟ ಕೆಲಸಗಳಿಗೆ ಪ್ರೇರಣೆಗೆ ಮುಖ್ಯವಾದ ಕಾರಣ ಯಾವುದು ಅಂದ್ರೆ ಎಲ್ಲರ ಹೃದಯದಲ್ಲಿರುವ ಅತಿಯಾದ ಕಾಮ ಕಾಮ ಅಂದ್ರೆ ಆಸೆ ನನಗೆ ಅದು ಬೇಕು ಇದು ಬೇಕು ಅಂತ ಅತಿಯಾದ ಆಸೆ ಯಾರಾದ್ರೂ ಉಡುಪಿಗೋ ಆಚೆ ಮಂಗಳೂರಿಗೋ ಬಿಗ್ ಬಜಾರಿಗೆ ಹೋದಾಗ ಯಾರಿಗಾದ್ರೂ ಬಿಗ್ ಬಜಾರಿಂದ ಹೊರಗಡೆ ಬರುವ ತನಕ ದೇವರ ನೆನಪಾಗುತ್ತಾ ಯೋಚನೆ ಮಾಡಿ ಯಾವ ದೇವಸ್ಥಾನದ ನೆನಪಾಗಲ್ಲ ದೇವರ ನೆನಪಾಗಲ್ಲ ಅಲ್ಲಿಯ ಪದಾರ್ಥಗಳನ್ನೇ ನೋಡ್ತಾ ಇರ್ತಾರೆ ಬರುವ ತನಕ ಎಷ್ಟು ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತೆ ಅಂತ ಒಮ್ಮೆ ಬಿಗ್ ಬಜಾರಿಗೆ ಹೋಗಿ ನೋಡಿ ಎಷ್ಟು ಆಸೆ ಹುಟ್ಟುತ್ತೆ ಅಂದ್ರೆ ಕೊನೆಗೊಂದು ಮನಸ್ಸು ಡಿಕ್ಲೇರ್ ಮಾಡುತ್ತೆ ಬಿಗ್ ಬಜಾರಲ್ಲೇ ಒಂದು ರೂಮ್ ಮಾಡಿಕೊಂಡಿದ್ರೆ ಹೇಗೆ ಅಂತ ಯೋಚನೆ ಮಾಡುತ್ತೆ ಯಾಕೆಂದ್ರೆ ಅಟ್ಟು ಪದಾರ್ಥ ತಗೊಂಡೋಗ್ಲಿಕ್ಕಾಗಲ್ಲ ಮನೆಗೆ ಇಲ್ಲೇ ಒಂದು ರೂಮ್ ಕೊಠಡಿ ಸಿಗುತ್ತಾ ಅಂತ ಹೋಗಿ ಎನ್ಕ್ವೈರಿ ರುಮ್ಮು ಕೊಳ್ಪಾರ ಮೂಳೆ ಮುಳ್ಳು ಮೂಳೆ ಇಪ್ಪೋ ಅಂತ ಎಂತ ಅನ್ಯಾಯ ಯಾಕೆ ಅಷ್ಟೊಂದು ಆಸೆ ಅಂದ್ರೆ ನೋಡಿದ್ದೆಲ್ಲ ಬೇಕು ಈ ಮನಸ್ಸಿಗೆ ಕಣ್ಣೇ ಕಾಮದ ಬೀಜ ಅಂತಾರೆ ಕನಕದಾಸರು ನಮ್ಮ ಕಾಮನೆಗಳ ಬೀಜ ಯಾವುದು ಅಂದ್ರೆ ಕಣ್ಣು ಹೋದದ್ದೆಲ್ಲ ಬೇಕು ಅನ್ನುತ್ತೆ ಈ ಕಣ್ಣು ಇದಕ್ಕೆ ಪ್ರಧಾನ ಕಾರಣ ಮನಸ್ಸಿನಲ್ಲಿ ತುಂಬಿಕೊಂಡ ಅತಿಯಾದ ಆಸೆಗಳು ಆಸೆಗಳನ್ನ ತುಂಬಾ ಜಾಸ್ತಿ ಮಾಡಿಕೊಂಡವರಿಗೆ ದುಃಖಗಳು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಯಾರ ಮನಸ್ಸು ಶಾಂತವಾಗಿರುತ್ತೆ ಅಂದ್ರೆ ಆಸೆಗಳು ಕಡಿಮೆ ಇದ್ದವರ ಮನಸ್ಸು ತುಂಬಾ ಸುಖವಾಗಿರುತ್ತೆ ಅಲೆಗಳು ಜಾಸ್ತಿ ಇದ್ದಲ್ಲಿ ಕಶ್ಮಲವೂ ಜಾಸ್ತಿ ಇರುತ್ತೆ ಅಲೆಗಳಿಲ್ಲದೆ ಇರುವಂತಹ ಸರೋವರ ನಿರ್ಮಲವಾದ ನೀರನ್ನ ಸೂಸುತ್ತೆ ಆದ್ರಿಂದ ಈ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭ ಅರಿಷಡ್ವರ್ಗಗಳು ಅನ್ನುವ ಆಸೆಗಳು ಜಾಸ್ತಿ ಇರುವುದರಿಂದ ಅದು ಮಹಾ ದೊಡ್ಡ ಹೆಬ್ಬಾಗುವುದು ಆಸೆಗಳನ್ನು ಕೊಟ್ಟು ಪೂರೈಸಲಿಕ್ಕಾಗೋದಿಲ್ಲ ಈಗ ಮನಸ್ಸೇನೋ ಕೇಳ್ತು ಏನೋ ಒಂದು ಮನೆಯನ್ನ ಕೇಳುತ್ತೆ ಕೊಡಿ ಅದಕ್ಕೊಂದು ಮನೆಯನ್ನ ಕಟ್ಟಿಕೊಡಿ ಏ ಮನೆ ಒಂದು ಮನಸ್ಸೆ ಮನೆಯನ್ನ ಕೇಳಿದೆ ತಗೋ ಅಂತ ಅದಕ್ಕೆ ಸಮಾಧಾನ ಆಗುತ್ತಾ ಅಯ್ಯೋ ಮನೆ ಏನೋ ಕಟ್ಟಿದೆ ನನ್ನ ಮನೆ ಅವರ ಮನೆ ತರ ಇಲ್ಲ ಅಂತ ಒಂದು ಟ್ಯಾಲಿ ಮಾಡುತ್ತೆ ಅದಕ್ಕೆ ಆಯ್ತು ಅವರ ಮನೆ ತರನೇ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಅವರ ಮನೆಯನ್ನೇ ಬಿಟ್ಟುಕೊಡ್ತಾರೆ ಅಂತ ಇಟ್ಟುಕೊಳ್ಳೋಣ ಅವಾಗ ಹೇಳುತ್ತೆ ಇನ್ನೊಬ್ಬರ ಮನೆ ತರ ಇಲ್ಲ ಈ ಆಸೆಗೆ ಕೊನೆಯೇ ಇಲ್ಲ ಅದು ಅದು ಹೇಗೆ ಅಂದ್ರೆ ಬೆಂಕಿಯನ್ನ ತುಪ್ಪ ಹಾಕಿ ನಾವು ಶಾಂತ ಮಾಡ್ತೇವೆ ಅನ್ನೋದು ಎಷ್ಟು ಮೂರ್ಖತನವೋ ಆಸೆಗಳಿಗೆ ಪದಾರ್ಥಗಳನ್ನು ಕೊಟ್ಟು ಮುಗಿಸ್ತೇವೆ ಅನ್ನೋದು ಅಷ್ಟೇ ಮೂರ್ಖತನ ಅದಕ್ಕೆ ಆಸೆಗಳ ಬೆನ್ನು ಹೆತ್ತ ಹತ್ತಬಾರದು ಆಸೆಗಳಿಗೆ ನಿಯಾಮಕನಾದ ದೇವರೇನಿದ್ದಾನೆ ಅವನ ಹತ್ತಿರ ಹೋಗಬೇಕು ಅವಾಗ ಆಸೆಗಳ ಉಪಶಮನ ಆಗುತ್ತೆ ಅದು ಹೇಗೆ ಅಂದ್ರೆ ಆಸೆಗಳು ಹೇಗೆ ಅಂದ್ರೆ ಧೂಮೇನ ಆವ್ರಿಯತೆ ವನ್ನಿಹಿ ಬೆಂಕಿ ಇದೆ ಅಂದ್ರೆ ಹೊಗೆ ಇಲ್ಲದೆ ಹೇಗೆ ಬೆಂಕಿ ಇಲ್ಲ ಹಾಗೆ ನಮ್ಮ ಬದುಕಿನಲ್ಲಿ ಹೊಗೆ ತರ ಆಸೆಗಳು ಆಕ್ರಮಿಸಿಕೊಂಡಿದೆ ಎಥೋಲ್ಬೇನ್ ಆವೃತೋ ಗರ್ಭ ಒಂದು ಗರ್ಭ ಇದೆ ಅಂದ್ರೆ ಅದಕ್ಕೆ ಗರ್ಭ ಚೀಲ ಹೇಗೆ ಆವರಿಸಿರುತ್ತೋ ಹಾಗೆ ನಮ್ಮ ಬದುಕನ್ನ ಆಸೆಗಳು ಆವರಿಸಿಕೊಂಡಿದೆ ತುಂಬಾ ದೊಡ್ಡ ಹೆಬ್ಬಾವು ಇದು ಆವೃತಂ ಜ್ಞಾನಮೇತೇನ ಆಸೆಗಳು ಜಾಸ್ತಿ ಇರುವುದರಿಂದ ಜೀವರ ಬಿಡುಗಡೆಗೆ ಬೇಕಾದ ಜೀವರ ಉನ್ನತಿಗೆ ಬೇಕಾದ ಜ್ಞಾನಗಳು ಕ್ರಿಯೇಟ್ ಆಗ್ತಾ ಇಲ್ಲ ಜೀವ ತನ್ನ ಬದುಕಿಗೆ ಬೇಕಾದ ಜ್ಞಾನ ಸಂಪಾದನೆಗೆ ಹೋಗ್ತಾ ಇಲ್ಲ ಯಾಕೆಂದ್ರೆ ತನಗೆ ಬೇಡದೆ ಇರುವ ಆಸೆಗಳೇ ತುಂಬಾ ಬಂದಿದೆ ತುಂಬಾ ಆಸೆಗಳು ಜಾಸ್ತಿ ಆಗಿರೋದ್ರಿಂದ ಇಂಥ ಅನರ್ಥಕ್ಕೆ ಜೀವ ಭಾಗಿಯಾಗ್ತಾ ಇದ್ದಾನೆ ಒಬ್ರು ನಾನು ನಿಮಗೊಂದು ದೃಷ್ಟಾಂತ ಕೇಳೋದು ನಾನು ಒಂದು ಗುರುಕುಲದಲ್ಲಿ ಬೆಂಗಳೂರಿನ ಗುರುಕುಲದಲ್ಲಿ ಒಮ್ಮೆ ಅಧ್ಯಯನ ಮಾಡಬೇಕಾದ್ರೆ ಒಬ್ರು ಇಂಗ್ಲಿಷ್ ಟೀಚರ್ ಬರ್ತಾ ಇದ್ರು ನಮ್ಮ ವಿದ್ಯಾಪೀಠಕ್ಕೆ ಅವ್ರು ಹೇಳ್ತಾ ಇದ್ರು ನಿಮಗೆಲ್ಲ ಬುದ್ಧಿ ಇಲ್ಲ ಇಷ್ಟು ದೊಡ್ಡ ದೊಡ್ಡ ಜುಟ್ಟು ಬಿಟ್ಟು ಒಂದಷ್ಟು ವೇಷ ಕಟ್ಟಿಕೊಂಡು ವೇದಾಂತ ಅಂತ ಕಲಿಲಿಕ್ಕೆ ಹೋಗ್ತೀರಿ ಮುಂದೆ ಜೀವನದಲ್ಲಿ ನಿಮಗೆ ದಕ್ಷಿಣೆ ಸಿಗೋದಿಲ್ಲ ಸರಿಯಾಗಿ ಸ್ಟೇಜ್ ಸಿಗೋದಿಲ್ಲ ಕೊನೆಗೆ ಹೆಂಡತಿ ಮಕ್ಕಳು ಯಾವುದೂ ಕೂಡ ಸಮರ್ಪಕವಾಗಿ ನಡೆಯೋದಿಲ್ಲ ತುಂಬಾ ಕಷ್ಟ ಜೀವನವನ್ನು ನಡೆಸಬೇಕಾಗುತ್ತೆ ನೀವು ಲೌಕಿಕ ಅಭ್ಯಾಸವನ್ನು ಮಾಡಬೇಕು ಚಂದ ಇಂಜಿನಿಯರಿಂಗ್ ಮಾಡ್ಕೊಳ್ಬೇಕು ಕಾಲೇಜಲ್ಲೂ ಓದಬೇಕು ಸೈಡ್ ತರ ಸಾಯಂಕಾಲ ಒಂದು ಗಂಟೆ ಹೋಗಿ ಪ್ರವಚನ ಕೇಳಿಕೊಂಡು ಮನೆಗೆ ಹೋಗ್ಬೇಕಷ್ಟೇ ಅದು ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ವೇದಾಧ್ಯಯನ ಈ ವೇದಾಂತ ಈ ಧರ್ಮ ನಿಮಗೆಲ್ಲ ಮಂಡೆ ಸಮಯ ಇಲ್ಲ ಅಂತ ಅವಾಗವಾಗ ಅವರು ನಮಗೆ ಬಂದು ಬೈದು ಹೋಗ್ತಾ ಇದ್ರು ಅಂದ್ರೆ ಪ್ರೀತಿಯಿಂದಲೇ ಹೇಳ್ತಾ ಇದ್ರು ಅಂತ ಅನ್ನೋಣ ಒಂದು ರೀತಿ ಉಪದೇಶ ನಾವು ಅವ್ರ ಮುಂದೆ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದು ಏನು ಎಲ್ಲ ಇಂಜಿನಿಯರ್ ಮಾಡಿದವರೆಲ್ಲ ದೊಡ್ಡ ದೊಡ್ಡ ಅರಮನೆ ಕಟ್ಟಿದ್ದಾರೆ ಅಂತ ನಾವು ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೇವೆ ಇನ್ನು ನೋಡಿ ಕೆಲವೊಮ್ಮೆ ಬಟ್ಟರೆಗಳೆಲ್ಲ ನೋಡಿ ಅವರೇನು ಇಂಜಿನಿಯರಿಂಗ್ ಮಾಡೋದಿಲ್ಲ ಬರೀ ಪೌರೋಹಿತ್ಯ ಕಲಿತಿರ್ತಾರೆ ಆದ್ರೂ ಮೂರ್ ಮೂರು ಸೈಟ್ ಇರುತ್ತೆ ಎರಡೆರಡು ಅರಮನೆ ಕಟ್ಟಿರ್ತಾರೆ ಎರಡೆರಡು ಕೀ ಗಮ್ಮತ್ತಲ್ಲಿ ಇರ್ತಾರೆ ಬಟ್ಟರ್ಗಳೇನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ ಇಂಜಿನಿಯರಿಂಗ್ ಚಂದ ಇರ್ತಾರೆ ಹಾಗೆಲ್ಲ ನಿಯಮ ಇಲ್ಲ ಅಂತ ನಮ್ಮ ವಾದ ಅವ್ರು ಹೇಳ್ತಾ ಇದ್ರು ಜೀವನದಲ್ಲಿ ಸುಖಗಳಿಗೂ ಮೌಲ್ಯ ಇದೆ ಬರೀ ವೈರಾಗ್ಯ ಧರ್ಮ ವೇದಾಂತ ಅಂತ ಬದುಕನ್ನ ಹಾಳು ಮಾಡಿಕೊಳ್ಬಾರ್ದು ದೇವರು ಸುಖವನ್ನು ಅನುಭವಿಸಲಿಕ್ಕೆ ಕೊಟ್ಟ ಅವಕಾಶ ಕೊಟ್ಟಾಗ ಅದನ್ನು ಎಂಜಾಯ್ ಮಾಡಬೇಕು ನಾವದನ್ನು ಒಪ್ಪಿಕೊಳ್ತೇವೆ ನಾವದನ್ನೇ ನಿರಾಕರಿಸುವುದಿಲ್ಲ ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ ಅಂತ ದೇವರು ಕೊಟ್ಟ ಸುಖ ಇವತ್ತೊಂದೊಳ್ಳೆ ಪ್ರಸಾದ ಕೊಡ್ತಾರೆ ವೈರಾಗ್ಯ ಅನ್ಬಿಟ್ಟು ಅಲ್ಲೇ ಯಾರು ಉಂಡೆ ಇಟ್ಟು ಹೋಗಬೇಡಿ ಅದು ದೇವರು ಕೊಟ್ಟ ಪ್ರಸಾದ ಅಂತ ಬಾಯಿಗೆ ಹಾಕಿ ಎಂಜಾಯ್ ಮಾಡಿ ಅದು ದೇವರ ಕೊಟ್ಟದ್ದು ಎಂಜಾಯ್ ಮಾಡಲಿಕ್ಕೆ ಇರುವುದದು ಅನುಭವಿಸಿ ಆದರೆ ನಮ್ಮ ಇತಿಮಿತಿಗಳನ್ನು ಮೀರಿ ಅನುಭವಿಸುವ ಸುಖಗಳು ಅದು ತ್ಯಾಜ್ಯ ಅನ್ನುತ್ತೆ ವೇದಾಂತ ಇರಲಿ ಬಿಡಿ ಇದೊಂದು ದೊಡ್ಡ ಚರ್ಚೆ ಅವರ ಕತೆ ಹೇಳ್ತೇನೆ ಕೊನೆಗೆ ಅವರು ನಮಗೆ ಹೀಗೆಲ್ಲ ಉಪದೇಶ ಮಾಡ್ತಾ ಇದ್ರು ನೋಡಿ ನಮ್ಮ ಜೀವನದಲ್ಲಿ ನಾವು ಕೇಳ್ತಾ ಇದ್ವಿ ನಿಮ್ಮ ಜೀವನದಲ್ಲಿ ವೇದಾಂತ ಇಲ್ಲದೆ ಸುಖ ಇದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದು ಅವ್ರು ಹೇಳಿದ್ರು ಆರಾಮಾಗಿದ್ದೇವೆ ಯಾವ ತಂಟೆ ತಕರಾರಿಲ್ಲ ಗಂಡ ಹೆಂಡತಿ ಪರಸ್ಪರ ಹೊಂದಾಣಿಕೆ ಇದೆ ಒಂದು ಮನೆ ಇದೆ ತರ್ಟಿ ಫಾರ್ಟಿ ಸೈಟು ತೃಪ್ತಿ ಇದೆ ಸಾಕು ನಮಗೆ ಗಂಡ ಕೆಲಸ ಮಾಡಿ ಸಂಪಾದನೆ ತರ್ತಾನೆ ಸಾಯಂಕಾಲ ಗಂಡ ಹೆಂಡತಿ ಒಂದು ವಾಕಿಂಗ್ ಹೋಗಿ ಬರ್ತಾರೆ ಜೊತೆಗೆ ಒಂದು ಈ ಪ್ರಾಯದ ಒಂದು ನಾಲ್ಕೈದು ವರ್ಷದ ಒಂದು ಹೆಣ್ಣು ಮಗು ಇದೆ ಅದು ಮುದ್ದಾಗಿ ಇದೆ ಚೂಟಿಯಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಮ್ಮ ಮುಂದೆ ಎಲ್ಲ ಹೇಳಿಕೊಳ್ತಾ ಇದ್ರು ಅಷ್ಟೇ ಹೇಳಿಕೊಂಡ್ರು ಒಂದು ದಿನ ಅವ್ರ ನಮ್ಮ ವಿದ್ಯಾಪೀಠಕ್ಕೆ ಬರಲಿಲ್ಲ ಗುರುಕುಲಕ್ಕೆ ಒಂದು ವಾರ ಬಿಟ್ಟು ನಮಗೆಲ್ಲ ಕುತೂಹಲ ತುಂಬಾ ಬಂದು ಮಾತನಾಡ್ತಾ ಇದ್ದವ್ರು ಯಾಕೆ ಬರಲಿಲ್ಲ ಅಂತ ಕೊನೆಗೆ ವಿಷಯ ಗೊತ್ತಾಯ್ತು ಅವರು ವಾಕಿಂಗ್ ಮಾಡಿಕೊಂಡು ಹೋಗಬೇಕಾದ್ರೆ ಹೆಂಡತಿ ಹೇಳಿಲ್ಲಂತೆ ಗಂಡನಿಗೆ ಗಂಡ ಹೇಳಿದನಂತೆ ಹೆಂಡತಿಗೆ ನಾಳೆ ದಿವಸ ನಾನು ಆಫೀಸಿಗೆ ಹೋಗಬೇಕಾದ್ರೆ ಒಂದು ಒಂದು ಬಾಕ್ಸಲ್ಲಿ ಬುತ್ತಿ ಕಟ್ಟಿಕೊಡ್ತಾ ಇಲ್ಲ ನಾಳೆ ಮೊಸರನ್ನ ಒಂದು ಒಳ್ಳೆಯ ಸೊಪ್ಪಿನ ಪಲ್ಯ ಮಾಡಿಕೊಡುವಂತ ಹೆಂಡತಿಗೆ ಗಂಡ ಹೇಳಿದ ಆಯಿತು ಅಂತ ಸೊಪ್ಪು ತೆಗೆದುಕೊಂಡ್ರು ಸೊಪ್ಪು ತೆಗೆದುಕೊಂಡು ಫ್ರಿಜ್ಜಲ್ಲಿ ಇಟ್ಲು ಮೂರು ದಿನ ಪಲ್ಯ ಬುತ್ತಿಯನ್ನೆಲ್ಲ ತಯಾರು ಮಾಡಿ ಆ ಗಂಡನ ಜೊತೆಗೆ ಆ ಮಗು ಆಫೀಸಿಗೆ ಹೋಗಬೇಕಾದ್ರೆ ಆ ಮಗುವನ್ನು ಕರೆದುಕೊಂಡು ಹೋಗುವ ಸಂಪ್ರದಾಯ ಅಂದರೆ ಯಾಕೆಂದ್ರೆ ಅವನ ಆಫೀಸ್ ಹತ್ರವೇ ಮಗುವಿನ ಶಾಲೆ ಅಲ್ಲಿಗೆ ಆ ಮಗುವನ್ನು ಬಿಡೋದು ನಾ ಆಫೀಸಿಗೆ ಹೋಗೋದು ಈ ತರದ ವ್ಯವಹಾರ ನಡೀತಾ ಇತ್ತು ಮೂರು ದಿನ ಬುತ್ತಿ ಅನ್ನವನ್ನ ಮಗುವೂ ಕಟ್ಟಿಕೊಳ್ತು ಆ ಯಜಮಾನನೂ ಕಟ್ಟಿಕೊಂಡ ಇಬ್ಬರೂ ಆಫೀಸಿಗೆ ಅವನು ಕರ್ಕೊಂಡು ಹೋದ ಆ ಮಗುವನ್ನು ಆ ಶಾಲೆಗೆ ಕರೆದುಕೊಂಡು ಹೋದ ಆಫೀಸಿಗೆ ಹೋದ ಇವಳು ಹನ್ನೊಂದುವರೆಗೆ ಊಟಕ್ಕೆ ಕೂತ್ಕೊಳ್ಬೇಕು ಪಲ್ಯ ಅನ್ನ ಊಟ ಮಾಡಿದ್ದಾಳೆ ಮೊಸರನ್ನವನ್ನ ಬುತ್ತಿಯನ್ನೆಲ್ಲ ಕೊಟ್ಟು ಕಳಿಸಿದ್ದಾಳೆ ಮೊಸರ ಹಾಕಿಕೊಂಡು ತಾನ ಅನ್ನಕ್ಕೆ ಕಲಿಸಬೇಕಾದ್ರೆ ಮೊಸರಿನ ಪಾತ್ರೆಯಿಂದ ಒಂದು ಕಡಂಬಳೆ ಕಟ್ ಹಾವು ಬಂತು ಗಾಬರಿಯಾಯ್ತೊಳಗೆ ಅದು ವಿಷದ ಹಾವು ಸಿಕ್ಕಾಪಟ್ಟೆ ವಿಷ ಅದು ಅದು ಎಲ್ಲಿಂದ ಬಂತು ಅಂದ್ರೆ ಹಿಂದಿನ ದಿನ ಸೊಪ್ಪು ತೆಗೆದುಕೊಂಡಾಗ ಸೊಪ್ಪಿನಲ್ಲಿ ಅದು ಸಣ್ಣ ಹಾವು ಅದು ಕಡಂಬಳೆಯಿಂದ ತುಂಬಾ ದೊಡ್ಡ ಹಾವೇನಲ್ಲ ಫ್ರಿಜ್ನಲ್ಲಿ ಇಟ್ಟಾಗ ಮೊಸರಿನಲ್ಲಿ ಹೋಗಿ ಹಾವು ಬಿದ್ದಿದೆ ಇವರಿಗೆ ಗೊತ್ತಾಗಿಲ್ಲ ಮೇಲ್ಗಡೆಯ ಕೆನೆ ಮೊಸರೆಲ್ಲ ಮಾಡಿ ಬುತ್ತಿ ಮಾಡಿದ್ದಾಳೆ ಬುಡದಲ್ಲಿರುವಂತಹ ಮೊಸರಿನಲ್ಲಿ ಆ ಹಾವಿತ್ತು ನೋಡಿದ್ಲು ಗಾಬರಿ ಆಯಿತು ಗಂಡನಿಗೆ ಫೋನ್ ಮಾಡಿದ್ಲು ಅಲ್ಲರಿ ಹನ್ನೊಂದುವರೆಗೆ ಮಗುವಿನ ಶಾಲೆ ಬಿಡುತ್ತೆ ಬುತ್ತಿಯನ್ನ ತಿನ್ನುತ್ತೆ ಇವತ್ತಿನ ತರ ಮೊಬೈಲ್ ವ್ಯವಸ್ಥೆ ಇರಲಿಲ್ಲ ಪೇಜರ್ ಅಂತಿತ್ತು ಅದೂ ಇರಲಿಲ್ಲ ಆ ಲ್ಯಾಂಡ್ ಲೈನು ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ ಗಂಡ ಆಫೀಸಿನಿಂದ ನನ್ನ ಮಗು ಬುತ್ತಿಯನ್ನು ತಿನ್ನುತ್ತೆ ಎನ್ನುವ ಗಡಿಬಿಡಿಯಲ್ಲಿ ಎದ್ವಾತದ್ವಾ ರ್ಯಾಶ್ ಡ್ರೈವಿಂಗ್ ಮಾಡಿದ ಸ್ಪಾಟ್ ಡೆತ್ ಅವನು ಗಂಡ ಸ್ಪಾಟ್ ಡೆತ್ ಯಾರೋ ಅವನ ಜೋಬಿನಲ್ಲಿರುವ ವಿಸಿಟಿಂಗ್ ಕಾರ್ಡ್ ನೋಡಿ ಫೋನ್ ಮಾಡಿದ್ರು ಯಾರೋ ನಿಮ್ಮ ಸಂಬಂಧಿ ಹೀಗೆ ದಾರಿಯಲ್ಲೇ ಮೃತಪಟ್ಟಿದ್ದಾರೆ ಅಂತ ಯಾರೋ ಫೋನ್ ಮಾಡಿ ಇವರ ಮನೆಗೆ ಹೇಳಿದರು ನಂಬರ್ ತೆಗೆದುಕೊಂಡು ಆ ಹೆಂಡತಿ ಕೇಳಿಸಿಕೊಂಡವಳು ಅಲ್ಲೇ ಸ್ಪಾಟ್ ಇತ್ತು ಹೃದಯಾಘಾತ ಅವಳಿಗೆ ಯಾಕೆಂದ್ರೆ ಬದುಕಿನ ಸರ್ವಸ್ವ ಆ ಗಂಡ ದೇವರಲ್ಲ ಧರ್ಮ ಅಲ್ಲ ಗಂಡ ಸರ್ವಸ್ವ ಅಂಥರನ್ನ ಆಧಾರ ಸ್ತಂಭವೇ ಕುಸಿದು ಬಿದ್ದಾಗ ಅವಳಲ್ಲೇ ಮೂರ್ಛಿತಳಾಗಿ ಅವಳ ಹೃದಯಾಘಾತ ಆಯ್ತು ಇದನ್ನು ಅರ್ಥ ಮಾಡಿಕೊಂಡ ಪಕ್ಕದ ಮನೆಯವರು ಆ ಮಗುವನ್ನು ರಕ್ಷಣೆ ಮಾಡೋಣ ಅಂತ ಶಾಲೆಗೆ ಹೋಗೋದ್ರೊಳಗಡೆ ಅದು ಬುತ್ತಿಯನ್ನ ತಿಂದಿದೆ ಅದು ವಿಷದ ಅನ್ನವನ್ನು ತಿಂದು ಅದು ಮೂರು ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅದು ಗೋವಿಂದ ಹಿಂದಿನ ದಿನ ಬುತ್ತಿನ ಅನ್ನವನ್ನು ತಿನ್ನಬೇಕು ಅನ್ನೋ ಸಂಕಲ್ಪ ಮರುದಿನ ಮೂವರ ಮಸಣ ಯಾತ್ರೆ ಎಷ್ಟು ಜೀವನ ಅಸ್ಥಿರವಾಗಿದೆ ಕೃಷ್ಣ ಹೇಳ್ತಾನೆ ವಿದ್ಯುಚ್ಛಲಂ ಜೀವಿತಂ ಅಮಾವಾಸ್ಯೆಯ ಕಗ್ಗತ್ತಿನಲ್ಲಿ ಮಿಂಚು ಮಿಂಚಿದಾಗ ವ್ಯಕ್ತಿ ಭಾವಿಸ್ತಾನೆ ಕತ್ತಲೆ ಹೋಯ್ತು ಬೆಳಕು ಬಂತು ಅಂತ ಮರುಕ್ಷಣದಲ್ಲಿ ಏನಾಗಿರುತ್ತೆ ಕತ್ತಲೆಯೇ ಬಂದಿರುತ್ತೆ ಬೆಳಕು ಹೊರಟು ಹೋಗಿರುತ್ತೆ ನಮ್ಮ ಬದುಕು ಅಷ್ಟು ಅಸ್ಥಿರವಾಗಿದೆ ಯಾರ ಸಂಬಂಧ ಎಲ್ಲಿಯ ತನಕ ನಮ್ಮ ಬದುಕು ಎಲ್ಲಿಯ ತನಕ ಅಂತ ಕಲಿಯುಗದಲ್ಲಿ ನಿರ್ಣಯ ಮಾಡ್ಲಿಕ್ಕಾಗೋದಿಲ್ಲ ಆದ್ದರಿಂದ ತುಂಬಾ ಆಸೆಗಳನ್ನೆಲ್ಲ ಪಡೆದು ಕೆಲವೊಮ್ಮೆ ಕೆಲವರು ಸಂಪಾದನೆಯಲ್ಲಿ ಕಾಲ ಕಳಿತಾರೆ ಹಗಲು ಕೆಲಸ ರಾತ್ರಿ ಕೆಲಸ ಸಾಫ್ಟ್ವೇರ್ಗಳಾಗಿ ದುಡಿತಾರೆ ದುಡಿತಾರೆ ಪಾಪ ಭಾನುವಾರವೂ ಹೆಂಡತಿಗೆ ಗಂಡನ ಮುಖ ಕಾಣುವುದಿಲ್ಲ ಸೂರ್ಯ ಕಾಣ್ತಾನೆ ಗಂಡ ಕಾಣಲ್ಲ ಯಾಕೆಂದ್ರೆ ಅವರು ಸಂಪಾದನೆಗೆ ಓಡ್ತಾ ಇರ್ತಾನೆ ಎಲ್ಲ ಸಂಪಾದನೆ ಆಯ್ತು ಮನೆ ಆಯ್ತು ಸಂಪತ್ತಾಯ್ತು ಡೆಪಾಸಿಟ್ ಆಯ್ತು ಇನ್ನು ತಿನ್ನಬೇಕು ಅಂದಾಗ ಡಾಕ್ಟರ್ ಹೇಳ್ತಾರೆ ನಿಮಗೆ ಸಿಕ್ಕಾಪಟ್ಟೆ ಶುಗರ್ ಇದೆ ಸಿಕ್ಕಾಪಟ್ಟೆ ಬಿ ಪಿ ಇದೆ ನೀವು ರಾಗಿ ಮುದ್ದೆ ತಿನ್ನುವುದು ಒಳ್ಳೆಯದು ಅಂತಾರೆ ಅಟ್ಟು ಸಂಪಾದನೆ ಮಾಡಿ ತಿಂದದ್ದೇನು ಒಬ್ಬ ರೈತಾಪಿ ಜನದವರು ಇವತ್ತನ್ನ ಊಟ ಮಾಡ್ತಾರೆ ಈ ಸಾಫ್ಟ್ವೇರು ರಾಗಿಯನ್ನ ತಿಂತಾನೆ ಇದು ಯಾಕೆ ಇಷ್ಟ ಆಯ್ತು ಹೇಳಿ ಇರುವ ಇತಿಮಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಅತಿಯಾದ ಆಸೆಯನ್ನ ಪಟ್ಟದ್ದೇ ಇಷ್ಟು ರೋಗ ರುಜಿನಗಳಿಗೆ ಕಾರಣವಾಗುತ್ತೆ ಕೃಷ್ಣ ಹೇಳ್ತಾನೆ ತದಲಂ ಬಹುಲೋಕ ವಿಚಿಂತನಯ ತುಂಬಾ ಜಗತ್ತಿನ ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳಿ ದೇವರು ಕೊಟ್ಟಷ್ಟು ಹೇಳ್ತಾರಲ್ಲ ಗಾದೆಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಎಷ್ಟು ನಮ್ಮ ಅರ್ಹತೆಗಳಿದೆಯೋ ಅರ್ಥ ಅರ್ಹತೆಯನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು ನನ್ನ ಅರ್ಹತೆಯೂ ಆಗಿದೆ ಅಂತ ನಾವದನ್ನ ಪ್ರದರ್ಶನಕ್ಕಿಟ್ರೆ ನಮ್ಮ ಬದುಕು ಲಗಾಡಿ ಹೋಗುತ್ತೆ ಎಷ್ಟು ಇತಿಮಿತಿಯನ್ನ ಅರ್ಥ ಮಾಡಿಕೊಂಡು ತುಂಬಾ ಆಸೆಗಳನ್ನು ಕಡಿಮೆ ಮಾಡಿಕೊಂಡು ಕರ್ತವ್ಯಗಳ ಬಗ್ಗೆ ಗಮನ ಹರಿಸು ಎಷ್ಟು ಜನ್ಮಗಳಿಂದ ಈ ಸಂಸಾರದಲ್ಲಿ ಹುಟ್ಟುತ್ತಾ ಇದ್ದೇನೆ ಎಷ್ಟು ಜನ್ಮದ ಈ ಜೀವನ ಯಾತ್ರೆ ಇದಕ್ಕೆ ಕೊನೆ ಯಾವಾಗ ಅಂತ ಒಂದು ಕ್ಷಣ ಯೋಚನೆ ಮಾಡು ಅದು ಸಂಧ್ಯಾಕಾಲ ಅದು ಯೋಚನೆ ಮಾಡುವ ಒಳ್ಳೆಯ ಕಾಲ ಅದು ಅವಾಗ ನಿನ್ನ ಆತ್ಮಹಿತ ಚಿಂತನೆಗೆ ದಾರಿ ಕಾಣುತ್ತೆ ಇಂಥ ಪುರಾಣಗಳು ವೇದಾಂತಗಳ ಜಾಗ ಕಾಣುತ್ತೆ ಈ ವೇದಾಂತಕ್ಕೆ ನಿನ್ನ ಬದುಕನ್ನ ತೊಡಗಿಸಿಕೊಳ್ಳದೆ ಇದ್ರೆ ಮನುಷ್ಯನಿಗೆ ಕೊಟ್ಟಿರುವ ಇಷ್ಟೊಂದು ದೊಡ್ಡ ಬುದ್ಧಿವಂತಿಕೆ ಕೇವಲ ಹೊಟ್ಟೆ ತುಂಬುವುದರಲ್ಲಿ ಪರಿವಸಾನ ಆಗಿ ಹೋಗುತ್ತೆ ಹೊಟ್ಟೆ ತುಂಬಿಸಲಿಕ್ಕೆ ಇಷ್ಟು ಜಾಣತನ ಬೇಕಾಗಿಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ಇಷ್ಟೊಂದು ದೊಡ್ಡ ಜ್ಞಾನ ಕೊಟ್ಟಿಲ್ಲ ದೇವರು ಯಾಕೆಂದ್ರೆ ಅವುಗಳಿಗೆ ಆತ್ಮನ ಅಸ್ತಿತ್ವದ ಎಚ್ಚರ ಪರಲೋಕದ ಸಾಧನೆ ಎನ್ನುವುದರ ಬಗ್ಗೆ ವ್ಯವಸ್ಥೆ ಇಲ್ಲ ಈ ಜೀವಾತ್ಮರಿಗೆ ಇಷ್ಟು ದೊಡ್ಡ ಜ್ಞಾನ ಯಾಕೆಂದ್ರೆ ಪರಲೋಕದ ಸಾಧನೆ ಆತ್ಮನ ವಿಕಸನ ಪುನರ್ಜನ್ಮ ಇಲ್ಲದೆ ಇರುವಂತೆ ಹುಟ್ಟು ಸಾವುಗಳನ್ನು ದಾಟುವ ವ್ಯವಸ್ಥೆ ಇದರ ಮಧ್ಯೆ ನಾವು ತಪ್ಪಿಸಿಕೊಳ್ತಾ ಇರೋದು ಯಾವುದರಿಂದ ಅಂದ್ರೆ ಮಹಾಶನೋ ಮಹಾಪಾಪ ಈ ಆಸೆ ಎನ್ನುವ ವೈರಿಯಿಂದ ತುಂಬಾ ಹಾಳಾಗುತ್ತಾ ಇದೆಯಾ ಆದ್ರಿಂದ ತಸ್ಮಾತ್ವಂ ಇಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಪಾಪಾನಂ ಪ್ರಜಕಿ ಜ್ಞಾನ ವಿಜ್ಞಾನ ನಾಶನಂ ನಿನ್ನ ಬದುಕಿನ ತತ್ವಜ್ಞಾನವನ್ನೇ ಕೊಂದು ಹಾಕುವಂತಹ ಕಾಮನೆಂಬ ಕಡುವೈರಿಯಿಂದ ಜಾಗೃತನಾಗು ಅತಿಯಾದ ಆಸೆಗಳಿಗೆ ನಿನ್ನ ಬದುಕನ್ನ ಸಾಗಿಸಬೇಡ ಇಷ್ಟು ಹೇಳ್ತಾ ಏವಂ ಬುದ್ಧೇ ಪರಂ ಬುದ್ಧ ಸಂಸ್ತಭ್ಯಾತ್ಮನ ಮಾತ್ಮನ ಜಹಿಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ ಕೃಷ್ಣ ಹೇಳ್ತಾನೆ ವೇದಾಂತಕ್ಕೆ ಮೊದಲನೇ ಮೆಟ್ಟಿಲು ಅಥವಾ ತುಂಬಾ ದೊಡ್ಡ ಉಪಾಯ ಯಾವುದು ಅಂದ್ರೆ ನಿಮ್ಮ ಹೃದಯದಲ್ಲಿರುವ ಅತಿಯಾದ ಆಸೆಗಳನ್ನ ಬಿಡುವುದೇ ತುಂಬಾ ದೊಡ್ಡ ಉಪಾಯ ಎಷ್ಟೋ ಬಾರಿ ಟಿವಿಯಲ್ಲಿ ಯಾರ್ಯಾರೋ ಐ ಟಿ ದಾಳಿಗೆ ಸಿಕ್ಕಾಕೊಂಡು ಆ ಕೋಟಿ ಕೋಟಿ ಸಂಪತ್ತು ಬಂದಾಗ ಪಾಪ ಕೆಲವರು ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋರೆಲ್ಲ ಯೋಚನೆ ಮಾಡ್ತಿರ್ತಾರೆ ಒಂಜಿ ಕೋಟಿ ಅಂಗಳನ್ನ ದೇವಸ್ಥಾನಕ್ಕೊಳ್ರಿಗೆ ಆತ್ರಿಯ ಹೇಗೆ ಇಂಚ ಆತೋನ ಅಂತ ಅಂದ್ರೆ ಆ ಸ್ವಾರ್ಥ ಎಷ್ಟು ಅತಿಕ್ರಮಣ ಆಗುವಷ್ಟು ಧನಸ್ಯ ಲಾಭ ಅಧಿಕೋಹಿ ಲೋಭ ಸಂಪಾದನೆ ಮಾಡಿದಷ್ಟು ಲೋಭ ಜಾಸ್ತಿ ಆಗುತ್ತಂತೆ ದರಿದ್ರರಿಗಿರುವ ತ್ಯಾಗ ತುಂಬಾ ಶ್ರೀಮಂತರಿಗೆ ಬರುವುದಿಲ್ಲಂತೆ ಇದು ಯಾಕೆಂದ್ರೆ ಮನಸ್ಸಿನಲ್ಲಿ ಸಂಪಾದನೆ ಮಾಡಿದಷ್ಟು ಲೋಭ ಅಭಿವೃದ್ಧಿ ಆಗುತ್ತಂತೆ ಅದಕ್ಕೆ ಅಷ್ಟೊಂದು ಸಂಪಾದನೆಗೆ ಹೋಗಬೇಡ ದೇವರು ನಿನಗೆ ಕೊಟ್ಟದ್ದನ್ನ ಜಾಸ್ತಿ ಆಯ್ತು ಅನಿಸಿದ್ರೆ ಇನ್ನೊಬ್ಬರಿಗೆ ಕೊಟ್ಟೂ ಬದುಕು ಅದರಿಂದ ನಿನಗೆ ಆಗುವ ಲಾಭ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಮತ್ತೆ ಕೊಟ್ಟಾಗ ನಾನು ಕೊಟ್ಟೆ ಅಂತ ಅಹಂಕಾರಕ್ಕೆ ತುತ್ತಾಗಬೇಡ ತುಂಬಾ ಕಷ್ಟ ಈ ವೇದಾಂತ ಕೊಡು ಅನ್ನುತ್ತೆ ಅಹಂಕಾರಿ ಆಗಬೇಡ ಅನ್ನುತ್ತೆ ನೀವು ಎಲ್ಲಿಯೂ ಕೂಡ ಗರ್ವ ಪಡ್ಲಿಕ್ಕೆ ಅವಕಾಶ ಇಲ್ಲ ಕರ್ತವ್ಯಕ್ಕೆ ಮಾತ್ರ ಅವಕಾಶ ಅದು ಭಗವದ್ಗೀತೆ ಒಂದು ಉಪನಿಷತ್ತಿನಲ್ಲಿ ಕಥೆ ಬರುತ್ತೆ ಒಬ್ಬ ರಾಜ ಒಂದು ಅರಮನೆಯ ಮೇಲೆ ಉಪ್ಪರಿಗೆ ಮೇಲೆ ಮಲಗಿಕೊಂಡಿದ್ದಂತೆ ಕಾರ್ತೀಕ ಹುಣ್ಣಿಮೆ ದಿವಸ ಯಾಕೆ ಮಲಗಿದ್ದ ಅಲ್ಲಿ ಅಂದ್ರೆ ಅವನು ಎಂಜಾಯ್ ಮಾಡ್ತಾ ಇದ್ದು ಖುಷಿಯಾಗಿತ್ತು ಅವನಿಗೆ ಏನು ಖುಷಿಯಾಗಿತ್ತು ಅಂದ್ರೆ ಆ ರಾಜನ ಊರಿನಲ್ಲಿ ಒಂದು ಲಕ್ಷ ಜನ ಇದ್ರಂತೆ ಒಂದು ಲಕ್ಷ ಜನಕ್ಕೆ ಕಾರ್ತೀಕ ಹುಣ್ಣಿಮೆ ದಿವಸ ಅನ್ನದಾನ ಮಾಡಿ ಪ್ರತಿಯೊಬ್ಬರ ಮನೆಗೂ ದೀಪದಾನ ಮಾಡಿದ್ದಂತೆ ಪ್ರತಿಯೊಬ್ಬರ ಮನೆಯಲ್ಲೂ ದೀಪ ಹಚ್ಚಲಿಕ್ಕೆ ವ್ಯವಸ್ಥೆ ಮಾಡಿದ್ದ ಎಲ್ಲಾ ಪ್ರಜೆಗಳು ಲಕ್ಷ ಜನವೂ ಅವನನ್ನ ಹೊಗಳಿದ್ದಾರೆ ಇಂಥ ರಾಜ ನಮ್ಮ ಧರೆಯಲ್ಲಿಲ್ಲ ಎಲ್ಲರಿಗೂ ದೀಪದಾನ ಮಾಡಿದ್ದಾನೆ ಎಲ್ಲಾರಿಗೂ ಅನ್ನದಾನ ಮಾಡಿದ್ದಾನೆ ರಾಜ ಚಿರಂಜೀವಿ ಆಗಲಿ ಅಂತ ಹೊಗಳತಾ ಇದ್ರು ಅಷ್ಟೆಲ್ಲ ಎಲ್ಲ ಇಡೀ ಊರೇ ದೀಪಾರಾಧನೆಯಲ್ಲಿ ಬೆಳಗತಾ ಇದೆ ಅನ್ನದಿಂದ ಸಂತೃಪ್ತಿಯನ್ನ ಪಡೆದಿದೆ ಅದನ್ನು ನೋಡಿ ತುಂಬಾ ಆನಂದ ಆಯ್ತಂತೆ ಆ ರಾಜನಿಗೆ ಉಪ್ಪರಿಗೆ ಮೇಲೆ ಹೋಗಿ ಅದನ್ನೆಲ್ಲ ನೋಡ್ತಾ ಹಾಗೇ ಬೆಳದಿಂಗಳನ್ನ ಸೇವೆ ಮಾಡ ಸೇವನೆ ಮಾಡ್ತಾ ಮಲಗಿದ್ದ ನಿದ್ದೆ ಮಾಡಿರಲಿಲ್ಲ ಹಾಗೆ ಯೋಚನೆ ಮಾಡ್ತಾ ಆನಂದ ಪಟ್ಟಿದ್ದ ಆ ಸಮಯದಲ್ಲಿ ಆಕಾಶದಲ್ಲಿ ಒಂದಷ್ಟು ಬೆಳದಿಂಗಳಿನ ಹಕ್ಕಿಗಳು ಹಾರಿಕೊಂಡು ಬರ್ತಾ ಇದ್ದಾವಂತೆ ಎದುರುಗಡೆ ಒಂದು ಟೀಮ್ ಬರ್ತಾ ಇದೆ ಹಿಂದ್ಗಡೆ ಒಂದು ಟೀಮ್ ಬರ್ತಾ ಇದೆ ಹಕ್ಕಿಗಳು ಹೋಗಬೇಕಾದ್ರೆ ಮಾಲಾಕಾರದಲ್ಲಿ ಹಾರಿಕೊಂಡು ಹೋಗುತ್ತೆವು ಅವು ಅವುಗಳು ಮಾತಾಡಿಕೊಂಡು ಹೋಗ್ತಾ ಇರುತ್ತೆ ನಮಗ್ ಗೊತ್ತಾಗೋದಿಲ್ಲ ಆ ರಾಜನಿಗೆ ಹಕ್ಕಿಗಳ ಭಾಷೆ ಗೊತ್ತಿತ್ತಂತೆ ಒಂದು ಹಕ್ಕಿಗಳ ಟೀಮು ರಾಜನ ಹತ್ತಿರ ಬಂತು ಅವಾಗ ಹಿಂದಿನ ಒಂದು ಹಕ್ಕಿ ಹೇಳ್ತೋ ಮುಂದಿನ ಹಕ್ಕಿಗೆ ಬಲ್ಲಾಕ್ಷ ಅಂದ್ರೆ ಬೆಳದಿಂಗಳ ಹಕ್ಕಿಯೇ ಮುಂದೆ ಹೋಗ್ಬೇಡ ಯಾಕೆ ಅಲ್ಲಿ ಒಬ್ಬ ತುಂಬಾ ದೊಡ್ಡ ಜ್ಞಾನಿಯಾದ ರಾಜ ಇದ್ದಾನೆ ಅವನ ಮೇಲೆ ನೀವೇನಾದ್ರೂ ಹಾರಿಕೊಂಡು ಹೋದಾಗ ನಿಮ್ಮ ಮೈಯ ನೆರಳು ಆ ರಾಜನ ಮೇಲೆ ಬೀಳ್ತು ಅಂದ್ರೆ ನೀವು ಭಸ್ಮ ಆಗಿ ಹೋಗ್ತೀರಿ ಯಾಕೆ ಅಂದ್ರೆ ದಾನ ಧರ್ಮಗಳನ್ನ ಮಾಡಿ ಅಂಥ ದೊಡ್ಡ ತಪಸ್ಸು ಅವನ ದೇಹದಲ್ಲಿದೆ ಅವನ ಮೇಲೆ ಹಾರಿಕೊಂಡು ಹೋಗಬೇಡ ಅಂತ ಹಿಂದಿನ ಹಕ್ಕಿ ಮುಂದಿನ ಹಕ್ಕಿಗೆ ತಿಳುವಳಿಕೆಯನ್ನು ಹೇಳಿತಂತೆ ಅವಾಗ ಮುಂದಿನ ಹಕ್ಕಿ ಹಿಂದಿನ ಹಕ್ಕಿಗೆ ಹೇಳುತ್ತೆ ಕಂಡಿದ್ದೀನಿ ಬಿಡು ಅನ್ನುತ್ತಂತದ್ದು ಇಂಥ ಬೇಕಾದಷ್ಟು ಜನ ರಾಜರನ್ನ ನೋಡಿದ್ದೇನೆ ಒಂದು ಏಕಚಕ್ರ ನಗರ ಅಂತ ಒಂದು ರಾಜಧಾನಿ ಇದೆ ಅಲ್ಲಿ ಒಂದು ಗುಡಿಸಿಲಿನಲ್ಲಿ ಗುಡಿಸಿಲೂ ಇಲ್ಲ ಗಾಡಿ ಎತ್ತಿನ ಗಾಡಿಯ ಬುಡದಲ್ಲಿ ಒಬ್ಬ ರೈಕ್ವ ಅಂತ ಒಬ್ಬ ಜ್ಞಾನಿ ಇದ್ದಾನೆ ಅವನಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಅನಾಥ ಅವನಲ್ಲಿರುವಂತಹ ಸ್ಥಿತಪ್ರಜ್ಞ ಮನಸ್ಸಿನ ಒಂದು ಸರಿಯಾದ ಸ್ಥಿತಪ್ರಜ್ಞತ್ವ ಮನಸ್ಸಿನ ಸಂಯಮ ಈ ರಾಜನಿಗಿಲ್ಲ ಚಿಕ್ಕಾಪಟ್ಟೆ ದಾನ ಧರ್ಮ ಮಾಡಿದ್ದಾನೆ ಆದ್ರೆ ಅಹಂಕಾರದಲ್ಲಿ ಬೀಗುತ್ತಾ ಇದ್ದಾನೆ ನಾನು ಮಾಡಿದ ದಾನ ನಾನು ಮಾಡಿದ ದಾನ ಅಂತ ಇವನ ಮೇಲೆ ನಾನು ಹಾರಿಕೊಂಡು ಹೋದ್ರೆ ನನ್ ರೆಕ್ಕೆ ಒಂದು ಪುಕ್ಕವೂ ಸುಡೋದಿಲ್ಲ ನೋಡು ಅಂತ ಹಾರಿಕೊಂಡು ಹೋಯ್ತಂತೆ ಅದರ ಪುಕ್ಕ ಸುಡ್ಲಿಲ್ಲಂತೆ ರಾಜನಿಗೆ ಇಷ್ಟು ಸಂವಾದ ಕೇಳಿಸ್ತು ರಾತ್ರಿ ಪೂರ ನಿದ್ದೆ ಬರಲಿಲ್ಲ ಅವನಿಗೆ ಅಲ್ಲ ನನ್ನಂತಹ ರಾಜನೇ ಇಲ್ಲ ಅಂತ ಭಾವಿಸಿದ್ದೆ ಅದು ಯಾವುದೋ ಎತ್ತಿನ ಗಾಡಿಯ ಬುಡದಲ್ಲಿ ರೋಗಗ್ರಸ್ತನಾದ ಒಬ್ಬ ರೈಕ್ವ ಮನೆ ಇಲ್ಲ ಮಡದಿ ಇಲ್ಲ ಮಕ್ಕಳಿಲ್ಲ ಔದಾರಿ ಇಲ್ಲ ಸಂಪತ್ತಿಲ್ಲ ಅನಾಥ ಅವನೇ ದೊಡ್ಡ ಜ್ಞಾನಿ ಅಂತ ಹೇಳಿತಲ್ಲ ಈ ಹಕ್ಕಿ ಅಂತ ಆ ಹಕ್ಕಿ ಆಡಿದ ಮಾತನ್ನ ಹುಡುಕಿಕೊಂಡು ಆ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋದನಂತೆ ಬೆಳಿಗ್ಗೆ ಸಾಯಂಕಾಲ ತನಕ ಸುತ್ತಾಡಿದ ಅವ ಎಲ್ಲಿದ್ದಾನೆ ಅಂತ ಯಾವ ಜನರಿಗೂ ಪರಿಚಯ ಇಲ್ಲ ಕೊನೆಗೆ ರಾತ್ರಿಯಿಂದ ವಿಫಲನಾಗಿ ಮನೆಗೆ ಹೋಗಬೇಕು ಅಂದ್ರೆ ಒಂದು ಎತ್ತಿನ ಬಂಡಿಯ ಬುಡದಲ್ಲಿ ಮೈ ತುಂಬಾ ಕಜ್ಜಿಯಾದ ಒಬ್ಬ ಮನುಷ್ಯ ಭಿಕ್ಷುಕರ ತರ ಕೂತಿದ್ದಂತೆ ಅವನತ್ರ ಹೋಗಿ ಕೇಳ್ತಾನೆ ನೀನು ಯಾರು ಅಂತ ಅವನು ಪ್ರಶ್ನೆ ಮಾಡ್ತಾನೆ ಆ ರಾಜ ಅವನು ಕೈ ಕಜ್ಜಿ ತುರಿಸಿಕೊಂಡೇ ಹೇಳಿದಂತೆ ಕ್ವ ಈರ್ ಅಂತ ಕೇಳಿದಂತ ಅವನು ಆ ಕಜ್ಜಿ ತುರಿಸಿಕೊಂಡೇ ಕೇಳಿದಂತೆ ನೀನು ಯಾರು ಅಂತ ಕೇಳಿದನಂತೆ ಅವನು ಹೇಳಿದ ನಾನು ಏಕಚಕ್ರ ರಾಜಧಾನಿಯಿಂದ ಮುಂದೆ ಒಂದು ದೊಡ್ಡ ಒಂದು ವಸಂತಪುರ ಅಂತ ಇದೆ ಅಲ್ಲಿಯ ರಾಜಾದಿ ರಾಜ ನಾನು ರಾಜ ಮಾರ್ತಾಂಡ ನಾನು ಅವಾಗ ರೈಕ್ವಾ ತನ್ನ ನಿಜವಾದ ವೇದಾಂತದಲ್ಲಿ ಮಾತನಾಡ್ತಾನೆ ರಾಜ ಯಾವ ಕರ್ಮಗಳನ್ನು ಮಾಡಿದರೂ ಅದರಲ್ಲಿ ಅಹಂಕಾರ ಬಂತು ಅಂದ್ರೆ ಮಾಡಿದ್ದೆಲ್ಲ ವ್ಯರ್ಥ ಡೆಡ್ ಇನ್ವೆಸ್ಟ್ಮೆಂಟ್ ಎಲ್ಲಾ ಅರಮನೆಯನ್ನು ಕಟ್ಟಿ ಪಂಚಾಂಗವನ್ನು ಕಿತ್ತಿದ ಹಾಗೆ ನೀನು ಮಾಡಿದ ಕರ್ಮಗಳೆಲ್ಲ ದೇವರ ಪ್ರೀತಿ ಎನ್ನುವ ಉದ್ದೇಶ ಇರಬೇಕು ಅದು ಸರಿಯಾಗಿ ಫ್ರಮ್ ಟು ಇಲ್ಲದೆ ಮಾಡಿದ ಕರ್ಮಗಳು ನಾನು ಮಾಡ್ತೇನೆ ಎನ್ನುವ ಅಹಂಕಾರ ನನಗೆ ಬೇಕು ಅನ್ನುವ ಸ್ವಾರ್ಥಗಳು ಜೀವನದ ಶ್ರೇಯಸ್ಸಾಗಲ್ಲ ನಾನು ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಘಟನೆಗಳನ್ನು ಈ ಎತ್ತಿನ ಬಂಡಿಯ ಬುಡದಲ್ಲಿ ಕುಳಿತು ಮಾತನಾಡ್ತೇನೆ ನೀನು ಯಾವ ಜಗತ್ತಿನ ವಿಚಾರಗಳನ್ನು ಬೇಕಾದ್ರೆ ಕೇಳು ನಾನು ಇಲ್ಲಿ ಕೂತು ಮಾತನಾಡ್ತೇನೆ ನನ್ನ ಹತ್ರ ಮೊಬೈಲ್ ಇಲ್ಲ ಟಿವಿ ಇಲ್ಲ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ ಯಾವುದೂ ಇಲ್ಲ ಅವತ್ತಿನ ಕಾಲ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ದೃಶ್ಯ ಮಾಧ್ಯಮಗಳ ವ್ಯವಸ್ಥೆಗಳೇನು ಕಣ್ಣಿಗೆ ಕಾಣುವ ಜಗತ್ತಿನ ವ್ಯವಸ್ಥೆಗಳೇನು ಅನ್ನುವುದನ್ನ ಕೂತಲ್ಲಿ ಮಾತನಾಡುವ ಸಾಮರ್ಥ್ಯ ನನಗೆ ಬಂದಿದೆ ಅಹಂಕಾರದಲ್ಲಿ ಹೇಳ್ತಾ ಇಲ್ಲ ಇದಕ್ಕೆ ಕಾರಣ ನನ್ನಲ್ಲಿರುವ ಸ್ಥಿತ ಪ್ರಜ್ಞತ್ವ ಏನು ಆಗುವುದು ಹೋಗುವುದು ಆದರೂ ಕೂಡ ನನ್ನ ಬದುಕಿನ ಕರ್ತವ್ಯ ಏನು ಅದನ್ನು ಸಮರ್ಪಣೆ ಮಾಡಬೇಕು ಅನ್ನುವ ಪ್ರಾಮಾಣಿಕವಾದ ಎಚ್ಚರ ನನ್ನ ಬದುಕಿನಲ್ಲಿ ಬಂದಿದೆ ಅತಿಯಾದ ಆಸೆ ಇಲ್ಲ ಕರ್ತವ್ಯಗಳನ್ನು ಮಾಡಿದಾಗ ಅಹಂಕಾರ ಇಲ್ಲ ಅದು ನನ್ನ ಬದುಕಿನ ನೆಮ್ಮದಿಗೆ ಕಾರಣವಾಗಿದೆ ಅಂತ ತುಂಬಾ ದೊಡ್ಡ ವೇದಾಂತವನ್ನ ಆ ರಾಜನ ಪಾಲಿಗೆ ಉಪದೇಶ ಮಾಡ್ತಾನೆ ಆ ರಾಜ ದೊಡ್ಡ ರಾಜಧಾನಿಯನ್ನು ಹೊತ್ತುಕೊಂಡಿರುವ ರಾಜ ಅದನ್ನೆಲ್ಲ ತನ್ನ ಮಗನಿಗೆ ಒಪ್ಪಿಸಿ ಇವನ ಶಿಷ್ಯನಾಗಿ ಬರ್ತಾನಂತೆ ಅದು ಅವನ ಬದುಕಿನ ವೇದಾಂತ ಎಷ್ಟು ಜನ ರಾಜರಿದ್ದಾರೆ ಈ ದೇಶದಲ್ಲಿ ಹಿಂದಿನ ಚಕ್ರವರ್ತಿಗಳು ಅವರೆಲ್ಲ ಕೊನೆ ಕಾಲದಲ್ಲಿ ಅರಣ್ಯಕ್ಕೆ ಹೋಗುವ ವ್ಯವಸ್ಥೆ ಅಂದ್ರೆ ನಾವು ಎಷ್ಟೇ ದೊಡ್ಡ ರಾಜರಾಗಿದ್ರೂ ಕೂಡ ಅಹಂಕಾರ ಮಮಕಾರಗಳನ್ನ ತ್ಯಾಗ ಮಾಡಿ ದೇವರ ಧ್ಯಾನಕ್ಕೆ ಕಾಡಿಗೆ ಹೋಗಬೇಕು ಅನ್ನೋದು ದೊಡ್ಡ ವೇದಾಂತ ಇತ್ತು ಎಂಬತ್ತು ತೊಂಬತ್ತು ವರ್ಷ ಆದರೂ ನನಗೆ ಇನ್ನೂ ಗದ್ದುಗೆ ಬೇಕು ಅನ್ನುವ ಸ್ವಾರ್ಥ ರಾಜಕಾರಣ ಅವತ್ತಿನ ಕಾಲದಲ್ಲಿ ಇರಲಿಲ್ಲ ಇದು ಸಣ್ಣ ವಿಷಯದಲ್ಲಿರಲಿ ದೊಡ್ಡ ವಿಷಯದಲ್ಲಿರಲಿ ನಮ್ಮ ನಮ್ಮ ಅರ್ಹತೆಗಳನ್ನು ನೋಡಿಕೊಂಡು ಮಾಡುವ ಕರ್ತವ್ಯಗಳನ್ನು ದೇವರ ಪೂಜೆ ಎನ್ನುವ ಅನುಸಂಧಾನ ಮಾಡಿದ್ರೆ ಇದೇ ಒಂದು ದೊಡ್ಡ ದೇವರ ಪೂಜೆ ಆಗುತ್ತೆ ನೀನು ಮಾಡುವ ಕರ್ತವ್ಯಗಳ ಬಗ್ಗೆ ಇಷ್ಟು ವಿಸ್ತಾರವಾದ ಹರವು ಇಷ್ಟು ವಿಸ್ತಾರವಾದ ಜ್ಞಾನವನ್ನು ನೀನು ಪಡೆದಾಗ ಮಾತ್ರ ಈ ಯುದ್ಧ ರೂಪವಾದ ಕರ್ಮ ಸಾರ್ಥಕವಾಗುತ್ತೆ ಅಂತ ಕೃಷ್ಣ ಬಹಳ ರಮಣೀಯವಾದ ಉಪದೇಶಗಳನ್ನು ಅರ್ಜುನನ ಪಾಲಿಗೆ ಮಾಡಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಗಿಸೋಣ ಇಂಥ ಅದ್ಭುತವಾದ ವೇದಾಂತಗಳ ಸರಮಾಲೆಯೇ ಮುಂದೆ ಭಗವದ್ಗೀತೆಯಲ್ಲಿದೆ ಮುಂದಿನ ಭಾಗದಲ್ಲಿ ಕೃಷ್ಣ ನಾವು ದೇವರನ್ನ ಧ್ಯಾನ ಮಾಡಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ಕೇಳಿಸಿಕೊಂಡಿದ್ದೇವೆ ಆ ದೇವರ ಧ್ಯಾನಕ್ಕೆ ಮಾಡಿಕೊಳ್ಳಬೇಕಾದ ಸಿದ್ಧತೆ ಏನು ಯಾವ ರೀತಿ ಕುಳಿತರೆ ದೇವರು ನಮಗೆ ನೆನಪಾಗ್ತಾನೆ ಕೆಲವೊಮ್ಮೆ ಇಲ್ಲದೆ ಇದ್ರೆ ದೇವರ ಮನೆಯಿಂದ ಹೊರಗೆ ಯಾವಾಗ ಬರ್ತೇವೋ ಯಾವಾಗ ತೃಷೆ ಕುಡಿತೇವೋ ಅನ್ನೋ ಏಕಾಗ್ರತೆ ಇರುತ್ತೆ ದೇವರ ಮನೆಯಲ್ಲಿರುವ ಏಕಾಗ್ರತೆ ಇರೋದಿಲ್ಲ ಹೊರಗೆ ಬಂದ್ರೆ ಸಾಕು ಅಂತ ಒಂದು ಸಲಿ ದೇವರ ಮನೆಗೆ ನಮಸ್ಕಾರ ಮಾಡಿ ಹೊರಗೆ ಬಂದ್ರೆ ಇನ್ನು ಇಪ್ಪತ್ನಾಲ್ಕು ಗಂಟೆ ದೇವರಿಗೂ ನಮಗೂ ಸಂಬಂಧವೇ ಇರೋದಿಲ್ಲ ನಾಳೆ ತನಕ ದೇವರ ಮನೆಗೆ ಹೋಗೋದಿಲ್ಲ ಈ ಸ್ಥಿತಿಯನ್ನು ಜೀವರು ಯಾಕೆ ಮುಟ್ಟುತ್ತಾರೆ ಮತ್ತೆ ಮತ್ತೆ ಅವರಿಗೆ ಬಯಕೆ ಯಾಕೆ ಹುಟ್ಟುವುದಿಲ್ಲ ಮತ್ತೆ ಮತ್ತೆ ಆ ದೇವರ ಬಗ್ಗೆ ಆಸಕ್ತಿ ಹುಟ್ಟುವ ಉಪಾಯಗಳೇನು ಅನ್ನುವುದರ ಬಗ್ಗೆ ಕೃಷ್ಣ ಮುಂದಿನ ಭಾಗದಲ್ಲಿ ಅದು ಒಂದು ಧಾರಾವಾಹಿ ಮುಗಿಬೇಕಾದ್ರೆ ಮುಂದಿನ ಭಾಗದಲ್ಲಿ ಅಂತ ತೋರಿಸಿ ಮುಗಿಸ್ತಾರೆ ಇಲ್ಲಿಯೂ ಹಾಗೆ ಮುಂದಿನ ಭಾಗದಲ್ಲಿ ಏನ್ ನಡೆಯುತ್ತೆ ಎನ್ನುವುದನ್ನ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಿಗೆ ಸಮರ್ಪಿಸೋಣ ಶ್ರೀ ಕೃಷ್ಣಾರ್ಪಣಮಸ್ತು